ಹರೇ ಕೃಷ್ಣ ಶಾಂತಲಾ ಮಾತಾಜಿ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ ಹಾಂ ಆಡಿಯೋ ಕ್ಲಿಯರ್ ಇದೆ ಅಲ್ಲ ಹಾಂ ಕ್ಲಿಯರ್ ಇದೆ ಕೃಷ್ಣ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆಯಾ ಮತಜಿ ಇಲ್ಲ ಮತಾಜಿ ಅಲ್ಲ ಓಕೆ ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಹದಿನೆಂಟು ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಗೀತಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾವು ನಾಲ್ಕನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ಅರ್ಥ ಮಾಡಿಕೊಳ್ಳಲಿದ್ದೇವೆ ಪ್ರಾರ್ಥನೆಯೊಂದಿಗೆ ನಾಲ್ಕನೇ ಅಧ್ಯಾಯವನ್ನು ಪ್ರಾರಂಭಿಸೋಣ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ वासुदेवाय ॐ अज्ञानतिमिरान्दस्य ज्ञानाञ्जनाशलाकय चक्षुर् उन्मिलितं येन तस्मै श्रे नमहा। नमहा श्री गुरुवे नमः नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त इति नामिने नमस्ते सारस्वते देवि गौरवाणि प्रचारिणे निर्विशेष शून्यवादे पाश्चात्यादेशतारिणे जय श्रीकृष्णचैतन्य नित्यानन्द श्री, श्री अद्वैतगदाधर श्रीवासादी गौरभक्तवृन्दा हरे कृष्ण हरे कृष्ण 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 हरे 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 राम हरे राम 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 हरे हरे ಹರೇ ಕೃಷ್ಣ ಸೊ ಇಂದು ನಾವು ನಾಲ್ಕನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮೊದಲು ನಿನ್ನೆ ಮೂರನೇ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡು ಅಂತ ಒಂದು ಸತಿ ಮಾಡೋಣ ಸೊ ಮೂರನೇ ಅಧ್ಯಾಯದಲ್ಲಿ ಮೊದಲಿಗೆ ಅರ್ಜುನ ಹೇಳ್ತಾನೆ ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಜೀವನದ ಉದ್ದೇಶವಾಗಿದ್ದರೆ ನಾನು ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೋಗ್ತೇನೆ ಆತ್ಮ ಸಾಕ್ಷಾತ್ಕಾರಕ್ಕೆ ಅಂತ ನಾನು ಯಾಕೆ ಯುದ್ಧವನ್ನು ಮಾಡಬೇಕು ಅಂತ ಅರ್ಜುನ ಕೇಳ್ತಾನೆ ಸೊ ಎಲ್ಲವನ್ನು ತ್ಯಜಿಸ್ತೀನಿ ಅಂತ ಅರ್ಜುನ ಹೇಳಿದಾಗ ಸೊ ನಿಜವಾದ ತ್ಯಜಿಸುವುದಂದರೆ ಏನನ್ನು ಅನ್ನೋದನ್ನು ಭಗವಂತ ವಿವರಿಸುತ್ತಾರೆ ಕರ್ಮವನ್ನು ತ್ಯಜಿಸುವುದಲ್ಲ ಕರ್ಮದ ಫಲವನ್ನು ತ್ಯಜಿಸಬೇಕು ಅನ್ನೋದನ್ನು ಅದಾದಮೇಲೆ ಹೇಗೆ ಕರ್ಮಯೋಗ ಅಂದರೆ ಎಲ್ಲವನ್ನು ಬಿಟ್ಟು ಹೋಗುವಂಥದ್ದಲ್ಲ ಅಥವಾ ಭಕ್ತಿಯೋಗ ಅಂದರೆ ಕೂಡ ಆಧ್ಯಾತ್ಮಿಕ ಮಾರ್ಗ ಅಂದರೆ ಎಲ್ಲವನ್ನು ಬಿಟ್ಟು ಹೋಗುವಂಥದ್ದಲ್ಲ ನಾವೆಲ್ಲಿರ್ತೀವೋ ಅಲ್ಲಿ ಇದ್ದುಕೊಂಡು ಆಂತರಿಕವಾಗಿ ಮನಸ್ಸನ್ನು ಭಗವಂತನಲ್ಲಿ ನಿಲ್ಲಿಸುವಂಥದ್ದು ಹಾಗೂ ಭಕ್ತಿ ಸೇವಾ ಕಾರ್ಯಗಳನ್ನು ಮಾಡುವಂಥದ್ದು ನಾವೆಲ್ಲಿರ್ತೀವೋ ಅಲ್ಲಿ ಇದ್ದುಕೊಂಡು ಅದನ್ನು ಭಗವಂತ ವಿವರಿಸುತ್ತಾರೆ ಕರ್ಮಿಗಳು ಯಾರು ಕರ್ಮ ಕಾಂಡ ಅಂದರೆ ಏನು ಸಕಾಮ ಕರ್ಮಯೋಗ ನಿಷ್ಕಾಮ ಕರ್ಮಯೋಗ ಕೊನೆಗೆ ಹೇಗೆ ಭಕ್ತಿಯೋಗದೆಡೆಗೆ ಹೋಗೋದಿಕ್ಕೆ ಮೆಟ್ಟಿಲುಗಳ ಥರ ಇವೆಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಶ್ರೇಷ್ಠರಾದ ನಾಯಕರು ಅವರು ಉದಾಹರಣೆಯ ಮೂಲಕ ನಡೆದು ತೋರಿಸುತ್ತಾರೆ ಜನಸಾಮಾನ್ಯರು ಅದನ್ನು ಅನುಸರಿಸುತ್ತಾರೆ ಅದಾದಮೇಲೆ ಹೇಗೆ ಈ ಶರೀರಗಿಂತ ಇಂದ್ರಿಯಗಳು ಮೇಲೆ ನಾವು ಇಂದ್ರಿಯಗಿಂತ ಮನಸ್ಸು ಶ್ರೇಷ್ಠ ಮನಸ್ಸಿನಿಗಿಂತ ಬುದ್ಧಿ ಶ್ರೇಷ್ಠ ಬುದ್ಧಿಗಿಂತ ಆತ್ಮಶ್ರೇಷ್ಠ ಸೊ ಆತ್ಮದಲ್ಲೇ ಸ್ಥಿರವಾಗಿರುವವನು ಅವನ ಬುದ್ಧಿ ಸರಿಯಾಗಿರುತ್ತೆ ಬುದ್ಧಿ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ ಮನಸ್ಸು ಇಂದ್ರಿಯಗಳ ನಿಗ್ರಹವನ್ನ ಮಾಡುತ್ತೆ ಅನ್ನೋದನ್ನ ಅರಿತುಕೊಂಡು ಕಾಮ ಮತ್ತು ಪ್ರೇಮಕ್ಕಿರುವಂತಹ ವ್ಯತ್ಯಾಸವನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಸೊ ಇಂದಿನ ಅಧ್ಯಾಯದಲ್ಲಿ ನಾವು ದಿವ್ಯ ಜ್ಞಾನದ ಬಗ್ಗೆ ಅತೀಂದ್ರಿಯ ಜ್ಞಾನದ ಬಗ್ಗೆ ಅರ್ಥ ಮಾಡಿಕೊಳ್ಳಲಿದ್ದೇವೆ ಇದರಲ್ಲಿ ಒಟ್ಟು ನಾಲ್ಕು ಸೆಕ್ಷನ್ಗಳಿವೆ ಮೊದಲ ಸೆಕ್ಷನ್ ನಲ್ಲಿ ಈ ಶಾಶ್ವತವಾದಂತಹ ವಿದ್ಯೆ ಇದು ಇದನ್ನ ನಾನು ಮೊದಲು ಯಾರಿಗೆ ಬೋಧಿಸಿದೆ ಅನ್ನೋದನ್ನ ಭಗವಂತ ಹೇಳ್ತಾರೆ ಹೇಗೆ ಇದು ಶಾಶ್ವತ ಯಾವತ್ತು ಇದು ಬದಲಾಗಲ್ಲ ಅನ್ನೋದನ್ನ ನಾವು ಅರಿತುಕೊಳ್ಳಲಿದ್ದೇವೆ ಹಾಗೂ ಜ್ಞಾನವನ್ನ ಪಡೆಯುವುದು ಹೇಗೆ ಈ ಶಾಶ್ವತ ಜ್ಞಾನವನ್ನ ಪಡೆಯುವ ಮಾರ್ಗ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲಿದ್ದೇವೆ ತಪ್ಪು ಅಭಿಪ್ರಾಯಗಳಿವೆ ಜನರ ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ಭಗವಂತನ ಕಾರ್ಯಚಟುವಟಿಕೆಗಳ ಬಗ್ಗೆ ಅದೆಲ್ಲವನ್ನ ಇಲ್ಲಿ ಭಗವಂತ ಅದನ್ನ ಹೋಗಲಾಡಿಸ್ತಾರೆ ಪ್ರತಿಯೊಂದು ಕ್ರಿಯೆಗೆ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತೆ ಅಥವಾ ಪ್ರತಿಕ್ರಿಯೆ ಇರುತ್ತೆ ಅನ್ನುವಂಥದ್ದು ಯಾವುದೇ ಒಂದು ಕಾರ್ಯಕ್ಕೆ ಪ್ರತಿಕ್ರಿಯೆ ಇಲ್ಲದ ಹಾಗೆ ಹೇಗೆ ಮಾಡುವುದು ಅದನ್ನು ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ ಯಜ್ಞದ ಮಹತ್ವವನ್ನು ತಿಳಿಸಲಾಗಿದೆ ಕಲಿಯುಗದ ಯಜ್ಞ ಯಾವುದು ಅನ್ನೋದನ್ನು ನಾವು ಅರಿತುಕೊಳ್ಳಲಿದ್ದೇವೆ ಶ್ರೀ ಭಗವಾನು ವಾಚ ಇಮಂ ವಿವಸ್ವತಿ ಯೋಗಂ ವಿವಸ್ವಾನ್ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಹೇಳಿದನು ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಎಂದರೆ ಸೂರ್ಯನಿಗೆ ಹೇಳಿದೆನು ವಿವಸ್ವಾನ್ ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು ಮನು ಇಕ್ಷ್ವಾಕುವಿಗೆ ಹೇಳಿದನು ಈ ಭಗವದ್ಗೀತೆಯ ಜ್ಞಾನವನ್ನ ನಾನು ಮೊದಲಿಗೆ ಸೂರ್ಯದೇವನಿಗೆ ಬೋಧಿಸಿದೆ ಅನ್ನೋದನ್ನ ಭಗವಂತ ಹೇಳ್ತಾರೆ ಅರ್ಜುನನಿಗೆ ಬೋಧಿಸಿರುವಂಥದ್ದು ಅಲ್ಲ ಮೊದಲ ಬಾರಿಗೆ ಅದಕ್ಕಿಂತ ಹಿಂದೆ ಸೂರ್ಯದೇವನಿಗೆ ಭಗವಂತ ಇದನ್ನ ಬೋಧಿಸಿದ್ರು ಸೊ ಇದು ಹಾಗೇ ಬಂತು ಯಾವ ತರ ಆ ವಿವಸ್ವಾನ್ ಮನುವಿಗೆ ಮನು ಇಕ್ಷು ಹೇಗೆ ಬೋಧಿಸಿರುವಂಥದ್ದು ಅನ್ನೋದನ್ನ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜಶಯೋವಿದು ಸಕಾಲೇ ನೇಹಾ ಮಹತ ಯೋಗೋ ನಷ್ಟ ಪರಂತಪ ಈ ಉತ್ತಮೋತ್ತಮ ವಿಜ್ಞಾನವು ಗುರುಪರಂಪರೆಯಲ್ಲಿ ಬಂದಿತು ರಾಜರ್ಷಿಗಳು ಅದನ್ನು ಹಾಗೆ ಗ್ರಹಿಸಿದರು ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು ಆದುದರಿಂದ ಈ ವಿಜ್ಞಾನವು ನಷ್ಟವಾದಂತೆ ಕಾಣುತ್ತಿದೆ ಈ ಜ್ಞಾನ ಗುರುಪರಂಪರೆಯಲ್ಲಿ ಹಾಗೇನೆ ಬಂತು ನಾನು ಹೇಗೆ ಬೋಧಿಸಿದನೋ ಅದೇ ಥರ ರಾಜರ್ಷಿಗಳು ಅದನ್ನು ಹಾಗೆ ಗ್ರಹಿಸಿದ್ರು ಆಮೇಲೆ ಏನಾಯಿತು ಕಾಲಕ್ರಮದಲ್ಲಿ ಈ ವಿದ್ಯೆ ಈ ಪರಂಪರೆ ಛೇದವಾಯಿತು ಆದ್ರಿಂದ ಮತ್ತೆ ಈಗ ನಾನು ನಿನಗೆ ಇದನ್ನು ಬೋಧಿಸ್ತಾ ಇದ್ದೀನಿ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ ಈಗ ಯಾವುದೇ ಒಂದು ವಿದ್ಯೆಯನ್ನು ನಾವು ಪಡೀಬೇಕಂತಿದ್ರೆ ಅಥವಾ ಅರ್ಹತೆಯನ್ನು ಪಡೀಬೇಕಂತಿದ್ರೆ ಭೌತಿಕವಾಗಿ ಒಂದು ವಿದ್ಯಾಸಂಸ್ಥೆಯ ಅವಶ್ಯಕತೆ ಇದೆ ಅಲ್ವಾ ಉದಾಹರಣೆಗೆ ಈಗ ನಾನು ಎಂ ಬಿ ಬಿ ಎಸ್ನ ಎಲ್ಲ ಬುಕ್ಸನ್ನು ತಗೊಂಡು ಬಂದು ನಾನೇ ಓದ್ತೀನಿ ನಾಲ್ಕೈದು ವರ್ಷಗಳ ಕಾಲ ಎಲ್ಲ ಪುಸ್ತಕಗಳನ್ನು ಓದ್ಬಿಡ್ತೀನಿ ಓದ್ಬಿಟ್ಟು ನಾನೆಲ್ಲವನ್ನ ಓದಿದೆ ಈಗ ನಾನು ಡಾಕ್ಟ್ರು ಅಂತ ನಾನು ಹೇಳಿದರೆ ನನ್ನಲ್ಲಿ ಎಷ್ಟು ಜನ ಟ್ರೀಟ್ಮೆಂಟ್ಗೆ ಬರೋದಕ್ಕೆ ತಯಾರಾಗಿರ್ತಾರೆ ನಾನು ಡಾಕ್ಟ್ರ್ ಅಂತ ನಾನೇ ಬೋರ್ಡ್ ಹಾಕೊಂಡ್ರೆ ನಾನು ಡಾಕ್ಟರ್ ಆಗ್ತೀನ ಇಲ್ಲ ಅದರದ್ದೇ ಆದಂಥ ಪ್ರೊಸೀಜರ್ ಇದೆ ವಿಧಾನವಿದೆ ಒಬ್ಬರು ಡಾಕ್ಟರ್ ಅಂತ ಅನಿಸಿಕೊಳ್ಳೋದಕ್ಕೆ ಮೊದಲಿಗೆ ಏನು ಅಂದರೆ ಟ್ವೆಲ್ತ್ ಅಂದರೆ ಈ ಸೆಕೆಂಡ್ ಪಿ ಯು ಸಿ ಅನ್ನೋದನ್ನು ಆಗಿರ್ಬೇಕು ಅದಾದ್ಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಅದಾದಮೇಲೆ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಇಷ್ಟೊಂದು ಮಾರ್ಕ್ಸ್ ಅಂತ ಬರೀಬೇಕು ಅಂದರೆ ಬಂದಿರಬೇಕು ಅವರ ಏನೇನು ಇದಿರುತ್ತೋ ಅದನ್ನೆಲ್ಲ ಅದೆಲ್ಲ ಪೂರೈಸಬೇಕು ಅಲ್ವಾ ಅದಾದಮೇಲೆ ಎಡ್ಮಿಷನ್ ತಗೊಳ್ಬೇಕು ಅಡ್ಮಿಷನ್ ಮೆಡಿಕಲ್ ಕಾಲೇಜಲ್ಲಿ ತೊಗೊಂಡ್ಮೇಲೆ ಅಲ್ಲಿ ನಾಲ್ಕೈದು ವರ್ಷಗಳ ಕಾಲ ಓದಬೇಕು ಅದಾದಮೇಲೆ ಹಲವಾರು ಎಕ್ಸಾಮ್ಗಳನ್ನು ಬರೆದು ಪ್ರಾಕ್ಟಿಕಲ್ ಥಿಯರಿ ಎಲ್ಲ ಆದ ಮೇಲೆ ಕೊನೆಗೆ ಡಾಕ್ಟ್ರ್ ಅಂತ ಅವರಿಗೊಂದು ಡಿಗ್ರಿಯನ್ನು ಕೊಡಲಾಗುತ್ತೆ ಹೀಗೆ ಯಾವುದೇ ವಿದ್ಯೆಯನ್ನು ನೀವು ನೋಡಿ ಭೌತಿಕವಾಗಿ ಕೂಡ ಅದನ್ನು ಪಡೀಬೇಕಂತಿದ್ದರೆ ಆ ಅರ್ಹತೆಯನ್ನು ಗಳಿಸಬೇಕಂತಿದ್ದರೆ ಅಧಿಕೃತವಾದಂಥ ಒಂದು ವಿದ್ಯಾಸಂಸ್ಥೆ ಸರಕಾರದಿಂದ ಪ್ರಮಾಣೀಕೃತ ಒಂದು ವಿದ್ಯಾಸಂಸ್ಥೆಯಿಂದ ಸರ್ಟಿಫಿಕೇಟನ್ನು ನಾವು ಪಡೆಯಬಹುದು ಅರ್ಹತೆಯನ್ನು ಅಲ್ವಾ ಭೌತಿಕವಾಗಿರೋದಕ್ಕೆ ಈ ಥರ ಒಂದು ಸಂಸ್ಥೆಯ ಅವಶ್ಯಕತೆ ಇದೆ ಅಂತ ಆದರೆ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯೋದಕ್ಕೆ ಈ ಥರದ ಯಾವುದೇ ಒಂದು ಸಂಸ್ಥೆ ಅಥವಾ ಸಂಪ್ರದಾಯದ ಅವಶ್ಯಕತೆ ಇಲ್ಲವೇ ಖಂಡಿತವಾಗಲೂ ಇದೆ ಆ ಭೌತಿಕ ಜ್ಞಾನವಂತೂ ಅದು ಭೌತಿಕವಾಗಿರುವಂಥದ್ದು ಇಂದ್ರಿಯಗಳಿಂದ ಗ್ರಹಿಸಬಲ್ಲಂತಹ ಜ್ಞಾನ ಆದರೆ ಆಧ್ಯಾತ್ಮಿಕ ಜ್ಞಾನ ನಮ್ಮ ಸಾಮಾನ್ಯ ಇಂದ್ರಿಯಗಳಿಂದ ಗ್ರಹಿಸಲಾಗದೇ ಇರುವಂಥದ್ದು ಅದನ್ನು ಪಡೀಬೇಕಂತಿದ್ರೆ ಅಧಿಕೃತವಾದಂತಹ ಗುರುಪರಂಪರೆ ಬೇಕೇ ಬೇಕು ಅಂತ ಹೇಳುತ್ತೆ ಪದ್ಮಪುರಾಣ ಯಾವುದು ಆ ಅಧಿಕೃತವಾದಂತಹ ಗುರುಪರಂಪರೆ ರಾಮಾನುಜಂ ಶ್ರೀ ಸ್ವೀಚಕ್ರೆ ಮಧ್ವಾಚಾರ್ಯಂ ಚತುರ್ಮುಖ ಶ್ರೀ ವಿಷ್ಣುಸ್ವಾಮಿನ ಅಮೃದ್ರು ನಿಂಬಾದಿತ್ಯಂ ಚತುಸ್ಸನಃ ರಾಮಾನುಜಾಚಾರ್ಯರ ಸಂಪ್ರದಾಯ ಶ್ರೀ ಸಂಪ್ರದಾಯ ಶ್ರೀ ಅಂದರೆ ಲಕ್ಷ್ಮಿ ಸೊ ಸ್ವತಃ ದೇವಿ ಲಕ್ಷ್ಮಿಯೇ ಆರಿಸಿದ್ರು ರಾಮಾನುಜಾಚಾರ್ಯರನ್ನಂತೆ ತನ್ನ ಸಂಪ್ರದಾಯದ ಸಂಸ್ಥಾಪಕ ಆಚಾರ್ಯರನ್ನಾಗಿ ಜನರಿಗೆ ಜ್ಞಾನದ ಬೋಧನೆಗಳನ್ನು ನೀಡುವುದಕ್ಕೋಸ್ಕರ ಈ ಸಂಪ್ರದಾಯ ಶ್ರೀ ಸಂಪ್ರದಾಯ ಅನ್ನುವಂಥದ್ದು ಮೇಲೆ ಸ್ವತಃ ಬ್ರಹ್ಮ ಆಯ್ಕೆ ಮಾಡಿದ್ರು ಮಧ್ವಾಚಾರ್ಯರನ್ನು ತಮ್ಮ ಸಂಪ್ರದಾಯದ ಸಂಸ್ಥಾಪಕ ಆಚಾರ್ಯರನ್ನಾಗಿ ಇನ್ನು ರುದ್ರ ಆಯ್ಕೆ ಮಾಡಿದ್ರು ವಿಷ್ಣು ಸ್ವಾಮಿಯನ್ನ ತಮ್ಮ ಒಂದು ಅಂದರೆ ಸಂಪ್ರದಾಯದ ಆಚಾರ್ಯರನ್ನಾಗಿ ನಿಮ್ ಅಂದ್ರೆ ಇದೆಲ್ಲವೂ ವೈಷ್ಣವ ಸಂಪ್ರದಾಯ ಅನ್ನುವಂಥದ್ದು ಇದೆಲ್ಲವೂ ಅಂದ್ರೆ ಭಗವಂತನ ಬಗೆಗೆ ತಿಳಿಯೋದಕ್ಕೆ ಇರುವಂತಹ ಸಂಪ್ರದಾಯ ನಿಂಬಾದಿತ್ಯ ನಿಂಬಾರಕ ಆಚಾರ್ಯ ಚತುರ್ಕುಮಾರರ ಸಂಪ್ರದಾಯ ಕುಮಾರ ಸಂಪ್ರದಾಯ ಅಂತ ಸೊ ಹೀಗೆ ಈ ಅಧಿಕೃತವಾದಂಥ ನಾಲ್ಕು ಸಂಪ್ರದಾಯಗಳು ನಮಗೆ ಶಾಸ್ತ್ರದ ಜ್ಞಾನವನ್ನ ತಿಳಿಸೋದಿಕ್ಕೆ ಸೊ ಕೆಲವರು ಕೇಳ್ತಾರೆ ಶಂಕರಾಚಾರ್ಯರ ಹೆಸರಿಲ್ವಲ್ಲ ಇಲ್ಲಿ ಅಂತ ಶಂಕರಾಚಾರ್ಯರ ಅವರು ಇಲ್ಲಿ ಅವತರಿಸಿದ ಉದ್ದೇಶನೇ ಬೇರೆ ಸನಾತನ ಧರ್ಮದ ಸ್ಥಾಪನೆಗೆ ಅಂತೇಳಿ ಅವರು ಶಿವನ ಅಂಶ ಅಂತ ಹೇಳಲಾಗುತ್ತೆ ಅದು ಬೇರೆ ಸೊ ಇಲ್ಲಿ ಶಾಸ್ತ್ರದ ಬಗೆಗಿನ ಅಧಿಕೃತವಾದಂಥ ಜ್ಞಾನವನ್ನ ತಿಳಿಸೋದಕ್ಕೆ ಇರುವಂತಹ ನಾಲ್ಕು ಸಂಪ್ರದಾಯಗಳು ಈ ನಾಲ್ಕು ಸಂಪ್ರದಾಯಗಳಲ್ಲಿ ಇವಾಗ ರಾಮಾನುಜಾಚಾರ್ಯರ ಸಂಪ್ರದಾಯ ನಾವು ತಿಳ್ಕೊಂಡ್ರೆ ರಾಮಾನುಜಾಚಾರ್ಯ ಸಂಪ್ರದಾಯ ಎಸ್ ಅಲ್ಲಿ ಕೂಡ ಗುರು ಶಿಷ್ಯ ಪರಂಪರೆ ಇದೆ ಅಧಿಕೃತವಾದಂಥ ಜ್ಞಾನವನ್ನು ಅವರು ಕೊಡ್ತಾರೆ ಜ್ಞಾನದ ಬೋಧನೆ ಎಲ್ಲ ನಡೀತಾ ಇದೆ ಆದರೆ ಈ ಸಂಪ್ರದಾಯ ಕೇವಲ ತಮಿಳುನಾಡಿಗೆ ಹೆಚ್ಚಂದರೆ ದಕ್ಷಿಣ ಭಾರತದ ಕೆಲವೆಡೆ ಸೀಮಿತವಾಗಿದೆ ಅಂತ ಹೇಳ್ಬೋದು ಶ್ರೀ ಸಂಪ್ರದಾಯ ಉತ್ತರ ಭಾರತದಲ್ಲೇ ಕೆಲವೆಡೆ ಎಲ್ಲಾದರೂ ಇರಬಹುದು ಅಷ್ಟೇ ಇನ್ನು ಉಳಿದ ಇನ್ನೆರಡು ಸಂ ಅಂದರೆ ಉಳಿದ ಸಂಪ್ರದಾಯ ಯಾವುದು ರುದ್ರ ಸಂಪ್ರದಾಯ ಕುಮಾರ ಸಂಪ್ರದಾಯ ಅವರು ಯಾರಿಗೂ ಜ್ಞಾನದ ಪ್ರಚಾರ ಪ್ರಸಾರ ಕಾರ್ಯದಲ್ಲಿ ತೊಡಗಿಕೊಂಡಿಲ್ಲ ಅದು ಅವರ ಜಸ್ಟ್ ಅವರ ಕಮ್ಯುನಿಟಿಗೆ ಅವರ ಕುಟುಂಬಕ್ಕೆ ಆ ಥರದಕ್ಕೆ ಸೀಮಿತವಾಗಿದೆ ಜಸ್ಟ್ ಹಬ್ಬಗಳನ್ನು ಆಚರಿಸ್ತಾರೆ ಇದು ಮಾಡ್ತಾರೆ ಬಟ್ ಗುರು ಶಿಷ್ಯ ಪರಂಪರೆ ಇಲ್ಲ ಜ್ಞಾನವನ್ನು ಬೇರೆಯವರಿಗೆ ಹೇಳುವಂಥ ಯಾವ ಅರೇಂಜ್ಮೆಂಟ್ ಅಲ್ಲಿ ಇಲ್ಲ ಇನ್ನು ನಾವು ಯಾವ ಸಂಪ್ರದಾಯವನ್ನು ಅನುಸರಿಸ್ತಾ ಇದ್ದೀವಿ ಇಸ್ಕಾನ್ನವರು ಇಸ್ಕೋನ್ ಅವರು ಅನುಸರಿಸ್ತಾ ಇರುವಂಥ ಸಂಪ್ರದಾಯ ಮಧ್ವಾ ಸಂಪ್ರದಾಯವನ್ನು ಸೊ ಮಧ್ವಾಚಾರ್ಯರು ಹೇಗೆ ಇಲ್ಲಿ ಬ್ರಹ್ಮನಿಗೆ ನಾಲ್ಕು ವೇದಗಳ ಜ್ಞಾನ ಕೃಷ್ಣ ಅಥವಾ ವಿಷ್ಣುವಿನಿಂದ ಬರುತ್ತೆ ಬ್ರಹ್ಮನ ಶಿಷ್ಯರು ನಾರದರು ನಾರದರ ಶಿಷ್ಯರು ವೇದವ್ಯಾಸರು ವೇದ ವ್ಯಾಸರ ಶಿಷ್ಯರು ಮಧ್ವಾಚಾರ್ಯರು ಮಧ್ವಾಚಾರ್ಯರ ಶಿಷ್ಯವರ್ಗ ಹೇಗೆ ಬೆಳೆದು ಬಂತು ಪದ್ಮನಾ ಬಂಡಹರಿ ಮಾಧವ ಅಕ್ಷೋಭ್ಯ ಇದೆಲ್ಲ ಇಲ್ಲಿ ಹದಿನೆಂಟನೇ ಸ್ಥಾನದಲ್ಲಿ ವ್ಯಾಸ ತೀರ್ಥರು ವ್ಯಾಸತೀರ್ಥರು ತಮ್ಮ ಹಲವಾರು ಶಿಷ್ಯಂದರನ್ನು ಭಾರತದಲ್ಲೆಡೆ ಕಳಿಸ್ತಾರೆ ಇದನ್ನು ಹರಡಬೇಕು ಅಂತ ಹಾಗೆ ಅಲ್ಲಿಂದ ಬೇರೆ ಬೇರೆ ಕಡೆ ಈಗ ಅಂದರೆ ಪಶ್ಚಿಮ ಬಂಗಾಳದ ಕಡೆ ಅಲ್ಲಿ ಎಲ್ಲ ಕಡೆದು ಮುಂದುವರಿಯುತ್ತಾ ಅಲ್ಲಿಂದ ಲಕ್ಷ್ಮೀಪತಿ ಮಾಧವೇಂದ್ರಪುರಿ ಈಶ್ವರಪುರಿ ಚೈತನ್ಯ ಮಹಾಪ್ರಭು ಸೊ ಚೈತನ್ಯ ಮಹಾಪ್ರಭು ಈ ಸಂಪ್ರದಾಯವನ್ನು ಇನ್ನಷ್ಟು ಸರಳೀಕರಿಸಿದರು ಉದ್ದೇಶ ಒಂದೇ ಮೂಲ ಒಂದೇ ಇನ್ನಷ್ಟು ಸರಳೀಕರಿಸಿ ಭಕ್ತಿ ಮಾರ್ಗವನ್ನು ಕಲಿಯುಗದ ಯುಗಧರ್ಮ ಯಾವುದು ಅನ್ನೋದನ್ನು ಸ್ಥಾಪಿಸಿದರು ಅದಾದ್ಮೇಲೆ ಅಲ್ಲಿಂದ ಮತ್ತೆ ಇದು ಹೇಗೆ ಬೆಳೆದು ಬಂತು ರೂಪ ರಘು ರೂಪ ಸನಾತನ ರಘುನಾಥ ಜೀವ ಕೃಷ್ಣದಾಸ ನರೋತ್ತಮ ವಿಶ್ವನಾಥ್ ಹೀಗೆ ನೀವು ಇಲ್ಲಿ ನೋಡ್ಬೋದು ಮೂವತ್ತೆರಡನೇ ಸ್ಥಾನದಲ್ಲಿ ಎ ಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಇಸ್ಕಾನಿನ ಸಂಸ್ಥಾಪಕ ಆಚಾರ್ಯರು ಇಸ್ಕಾನ್ ಅನ್ನುವಂಥದ್ದು ಒಂದು ಸಂಸ್ಥೆ ಅಷ್ಟೇ ಅದು ಸಂಪ್ರದಾಯ ಅಲ್ಲ ಸಂಪ್ರದಾಯ ನಮ್ಮ ಸಂಪ್ರದಾಯದ ಹೆಸರು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅಂತ ನಮ್ಮ ಸಂಪ್ರದಾಯದ ಹೆಸರು ಸಂಸ್ಥೆ ಯಾಕೆ ಬೇಕು ಯಾಕೆಂದರೆ ಸಂಸ್ಥೆ ಇದ್ದಾಗ ಜನರಿಗೆ ಭಕ್ತರ ಸಂಘ ಸಿಗುತ್ತೆ ಭಕ್ತರ ಸಂಘ ಇದ್ದ ಪ್ರಪಂಚದ ಎಲ್ಲೇ ಹೋದ್ರೂ ನಿಮಗೆ ಭಕ್ತರ ಸಂಘ ಸಿಗುತ್ತೆ ಇಸ್ಕಾನಿನ ಒಂದು ಆ ಅರೇಂಜ್ಮೆಂಟ್ ಯಾಕಂದ್ರೆ ನೀವು ಭಕ್ತಿಯನ್ನ ಮಾಡೋದಕ್ಕೆ ನಿಮ್ಗೆ ಅನುಕೂಲವಾಗಲೆಂದು ಇದನ್ನ ಸ್ಥಾಪಿಸಲಾಗಿದೆ ಸಂಪ್ರದಾಯ ಮೂಲ ಇದೇನೆ ಮದ್ವ ಸಂಪ್ರದಾಯ ಈಗ ಇಡೀ ಪ್ರಪಂಚದಾದ್ಯಂತ ಬಹಳ ಸಕ್ರಿಯವಾಗಿ ಪ್ರಚಾರ ಪ್ರಸಾರ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವಂಥ ಏಕೈಕ ಸಂಪ್ರದಾಯವಂದ್ರೆ ಇದೇನೆ ಇಸ್ಕಾನ್ ಈಗ ಇಸ್ಕಾನಿನ ಇದರಲ್ಲಿ ಈ ಕಾರ್ಯ ನಡೀತಾ ಇದೆ ಒಂದು ಅರ್ಥದಲ್ಲಿ ಮಧ್ವಾಚಾರ್ಯರ ಕನಸನ್ನು ಪ್ರಭುಪಾದರು ನನಸಾಗಿಸಿದರು ಅಂತ ಹೇಳ್ಬೋದು ಮಧ್ವಾಚಾರ್ಯರು ಜಗದ್ಗುರುಗಳು ಕೃಷ್ಣ ಭಕ್ತಿಯನ್ನು ಎಲ್ಲೆಡೆ ಹರಡಬೇಕಂತ ಅವರಲ್ಲಿ ಇಚ್ಛೆ ಇತ್ತು ಪ್ರಭುಪಾದರು ಅದನ್ನು ಪ್ರಪಂಚದೆಲ್ಲೆಡೆ ಹರಡಿದರು ಕೃಷ್ಣ ಭಕ್ತಿ ಕೇವಲ ಮಠಾಧೀಶರುಗಳಿಗೆ ಅಥವಾ ಉಡುಪಿಗೆ ಅಥವಾ ಕೆಲವೊಂದು ಕಡೆ ಮಾತ್ರ ಸೀಮಿತವಾಗಿರಬಾರದು ಅದು ಯಾಕೆಂದರೆ ಎಲ್ಲರ ಹೃದಯದಲ್ಲಿರುವಂಥ ಪರಮಾತ್ಮ ಎಲ್ಲರಿಗೂ ಸಂಬಂಧಪಟ್ಟವನು ಅವನು ಭಗವದ್ಗೀತೆಯ ಜ್ಞಾನ ಪ್ರತಿಯೊಬ್ಬರಿಗೂ ಕೂಡ ಇರುವಂಥದ್ದು ಸೊ ಪ್ರಭುಪಾದರು ಆದರೂ ಈ ಕಾರ್ಯವನ್ನು ಮಾಡಿದ್ರು ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನುವಂಥ ಇದರಿಂದ ಅವರು ಪ್ರಪಂಚದಲ್ಲೆಡೆ ಇದನ್ನು ಹರಡುವಂಥ ಕಾರ್ಯವನ್ನು ಮಾಡಿದರು ಈಗ ಇಸ್ಕಾನಿನ ಮಾರ್ಗದರ್ಶನದಲ್ಲಿ ಕೋಟ್ಯಂತರ ಸಂಖ್ಯೆಯಲ್ಲಿ ಜನರು ಭಕ್ತಿ ಮಾರ್ಗವನ್ನು ಭಕ್ತಿಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಕೇವಲ ಭಾರತೀಯರು ಮಾತ್ರ ಅಲ್ಲ ವಿದೇಶರಲ್ಲಿ ಅಧಿಕ ಸಂಖ್ಯೆಯಲ್ಲಿದ್ದಾರೆ ಭಕ್ತಿಯೋಗವನ್ನು ಅಭ್ಯಾಸ ಮಾಡ್ತಾ ಇರುವವರು ಅವರಿಗೆ ಭಗವಂತನ ಸ್ಪಂದನೆ ದೊರಕಿದೆ ಆದ್ದರಿಂದ ನಮ್ಮ ಬೋಧನೆಗಳು ಅಧಿಕೃತವಾಗಿರುವಂಥವು ಈಗ ನಾವಿಲ್ಲಿ ಏನು ಹದಿನೆಂಟು ದಿವಸಗಳ ಕ್ಲಾಸನ್ನು ನಡೆಸ್ತಾ ಇದ್ದೀವಲ್ಲ ಸೊ ಹೇಗೆ ಈಗ ಪ್ರಭುಪಾದರ ಶಿಷ್ಯ ಯಾರು ನಮ್ಮ ನನ್ನ ಗುರು ಮಹಾರಾಜ್ ಹಿಝ್ ಹೋಲಿನೆಸ್ ಜಯಪತಕ ಸ್ವಾಮಿ ಗುರು ಮಹಾರಾಜ್ ಸೊ ನಮ್ಮ ಗುರುಗಳ ಆದೇಶ ನಾವು ದೀಕ್ಷೆಯನ್ನ ತಗೊಂಡ ತಕ್ಷಣ ನೀವೆಲ್ಲರೂ ನನಗೆ ಸಹಾಯ ಮಾಡಬೇಕು ಇದನ್ನು ಪ್ರಚಾರ ಮಾಡೋದಕ್ಕಿಂತ ಪ್ರಭುಪಾದರ ಇಚ್ಛೆ ಕೂಡ ಪ್ರಭುಪಾದರು ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ಅಂದರೆ ಈ ವಿಶೇಷವಾಗಿ ಭಾರತೀಯರು ಈ ಥರ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಬೇಕು ಎಲ್ಲರಿಗೂ ಸಹಾಯ ಮಾಡಬೇಕು ಅಂತ ಹೀಗೆ ಇಸ್ಕಾನಿನ ದೇಗುಲಗಳೆಲ್ಲ ಜ್ಞಾನ ದೇಗುಲಗಳಾಗಿವೆ ಪ್ರತಿಯೊಬ್ಬರಿಗೂ ಭಗವಂತನ ಬಗ್ಗೆ ಜ್ಞಾನವನ್ನು ನೀಡುವಂಥ ಇದು ನೀವು ನೋಡ್ಬೋದು ಭಾರತದಲ್ಲಿ ಹಲವಾರು ದೇವಾಲಯಗಳು ಇದ್ದಾವೆ ಆದರೆ ನಿಮಗೆ ಭಗವದ್ಗೀತೆ ಶ್ರೀಮದ್ ಭಾಗವತಂ ಬಗ್ಗೆ ಜ್ಞಾನವನ್ನು ನೀಡುವಂಥ ದೇವಾಲಯಗಳು ಬಹಳ ಕಡಿಮೆ ಅಲ್ವಾ ಅಷ್ಟೊಂದಾಗಿ ಏನಿಲ್ಲ ಇಲ್ಲ ಆದರೆ ಇಸ್ಕಾನಿನ ದೇವಾಲಯಗಳಲ್ಲಿ ಎಲ್ಲ ಕಡೆ ಈ ಕಾರ್ಯ ನಡೀತಾ ಇದೆ ಯಾಕೆಂದರೆ ನಮ್ಮ ಧರ್ಮದ ಬಗ್ಗೆ ನಮಗೆ ಜ್ಞಾನವಿಲ್ಲದಿದ್ದರೆ ನಾವು ಭಕ್ತಿಯನ್ನು ಮಾಡುವುದಾದ್ರೂ ಹೇಗೆ ಭಗವಂತನ ಜೊತೆ ಕನೆಕ್ಟ್ ಆಗೋದಾದರೂ ಹೇಗೆ ನಾವು ಯಾರಂತ ತಿಳಿಯೋದು ಹೇಗೆ ಅಲ್ವಾ ಆ ಕಾರ್ಯವನ್ನು ಈಗ ಮಾಡಲಾಗ್ತಾ ಇದೆ ಆದ್ದರಿಂದ ಇದು ಕೇವಲ ದೇವಸ್ಥಾನಗಳಲ್ಲಿ ಮಾತ್ರ ಅಲ್ಲ ಇಸ್ಕಾನ್ ಆನ್ಲೈನ್ ಇದು ಕಾಂಗ್ರಿಗೇಷನ್ ಆನ್ಲೈನ್ ಮೂಲಕ ಹಾಗೂ ಬೇರೆ ಹೌಸ್ ಪ್ರೋಗ್ರಾಮ್ಗಳ ಮೂಲಕ ಭಕ್ತಿ ವೃಕ್ಷಗಳ ಮೂಲಕ ಹಲವಾರು ರೀತಿಯಲ್ಲಿ ಜನರನ್ನು ಈ ಮಾರ್ಗಕ್ಕೆ ಕರೆತರುವಂಥ ಪ್ರಯತ್ನ ನಡೀತಿದೆ ವಿದೇಶಗಳಲ್ಲಿ ಕೂಡ ಸೊ ಇದು ಅಧಿಕೃತವಾಗಿರುವಂಥದ್ದು ಈಗ ನಮ್ಮ ಬೋಧನೆಗಳು ಅಧಿಕೃತ ಶುದ್ಧ ಮತ್ತು ಸ್ವೀಕರಿಸಲು ಸುರಕ್ಷಿತವಾಗಿವೆ ಏಕೆಂದರೆ ಅವು ಶ್ರೀ ಶ್ರೀಮದ್ ಎ ಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ಈ ಇದನ್ನು ಅವರು ಇನ್ನಷ್ಟು ನಮಗೆ ಸರಳವಾಗಿ ಅರ್ಥವಾಗುವ ಥರ ಪ್ರಸ್ತುತ ಜೀವನಕ್ಕೆ ಅದು ಸರಿ ಹೊಂದುವ ರೀತಿಯಲ್ಲಿ ಅಂದರೆ ನಮಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸುಲಭವಾಗುವ ರೀತಿಯಲ್ಲಿ ಅವರು ಅದನ್ನು ನಮಗೆ ಕೊಟ್ಟಿದ್ದಾರೆ ಅವರು ಶ್ರೀಕೃಷ್ಣನ ಶುದ್ಧ ಭಕ್ತರು ಮತ್ತು ಅವರು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಬರುವವರು ಸೊ ಜ್ಞಾನವನ್ನು ಪಡೆಯುವ ಮಾರ್ಗ ಇದೆ ಅಂತ ಭಗವಂತ ಹೇಳ್ತಾರೆ ಯಾವುದು ಮಾರ್ಗ ಪರಂಪರೆ ಗುರು ಪರಂಪರೆಯ ಮೂಲಕನೇ ಪಡೆಯಬೇಕು ಈ ದಿವ್ಯ ಜ್ಞಾನ ಪರಿಶುದ್ಧವಾದ ಜ್ಞಾನವನ್ನು ನಮ್ಮ ಭೌತಿಕ ಇಂದ್ರಿಯಗಳಿಂದ ಗ್ರಹಿಸಲು ಸಾಧ್ಯವಿಲ್ಲ ಓದಿ ಒಬ್ಬ ಸಂಸ್ಕೃತ ಬರುತ್ತೆ ಅಂದ ಮಾತ್ರಕ್ಕೆ ಒಬ್ಬನಿಗೆ ಭಗವದ್ಗೀತೆ ಅರ್ಥವಾಗಲ್ಲ ಅಧಿಕೃತವಾದಂಥ ಪರಂಪರೆ ಭಗವಂತನಿಂದ ಸ್ಥಾಪಿಸಲ್ಪಟ್ಟಿರುವಂಥ ಪರಂಪರೆಯಿಂದ ನಾವು ಕೇಳಿ ತಿಳಿದುಕೊಳ್ಳುವಂಥದ್ದು ಶ್ರವಣ ಮಾಡಿ ಹೇಗೆ ಪವರ್ ಹೌಸ್ನಿಂದ ಎಲೆಕ್ಟ್ರಿಸಿಟಿ ನಾನು ಈ ಉದಾಹರಣೆ ಆಲ್ರೆಡಿ ಕೊಟ್ಟಿದ್ದೇನೆ ವೈರ್ ಮೂಲಕ ಹರಿದು ಬಂದಾಗ ಕನೆಕ್ಷನ್ ಇದ್ದಾಗ ಕನೆಕ್ಟಿವಿಟಿ ಇದ್ದಾಗ ನಮ್ಮ ಮನೆಯಲ್ಲಿ ಕರೆಂಟ್ ಹರಿಯುತ್ತೆ ಅಲ್ವಾ ಕರೆಂಟ್ ನಮಗೆ ಬಲ್ಬ್ ಉರಿಯುತ್ತೆ ಅಥವಾ ಪ್ಲಗ್ಲ್ಲಿ ಪ್ಲಗ್ ಪಾಯಿಂಟ್ಗೆ ಪ್ಲಗ್ ಹಾಕಿದಾಗ ಕರೆಂಟ್ ಇರುತ್ತೆ ಹೇಗೆ ಆ ವೈರ್ ಮೂಲಕ ಹರಿದು ಬಂದಿರೋದ್ರಿಂದ ಪವರ್ ಹೌಸ್ನಿಂದ ಅದೇ ಥರ ಈ ಭಗವಂತನ ಜ್ಞಾನ ದಿವ್ಯ ಸಂದೇಶ ಈ ಥರ ಗುರು ಪರಂಪರೆ ಎಂಬ ವಯರ್ ಮೂಲಕ ಹರಿದು ಬರಬೇಕು ಅನ್ನುವಂಥದ್ದು ಸೈವಾ ಎಂ ಮಯಾತ್ಯದ್ಯ ಯೋಗ ಪ್ರೋಕ್ತ ಪುರಾತನ ಭಕ್ತೋ ಸೀಮೆ ಸಖಃ ಚೇತಿ ರಹಸ್ಯಂಹೇತುತ್ತಮಂ ಪರಮ ಪ್ರಭುವಿನೊಂದಿಗೆ ಸಂಬಂಧವಿರುವ ಈ ಬಹು ಪ್ರಾಚೀನ ಶಾಸ್ತ್ರವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ ಆದ್ರಿಂದ ಈ ಶಾಸ್ತ್ರದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ ಅರ್ಜುನನಿಗೆ ಯಾಕೆ ಈ ಭಗವದ್ಗೀತೆ ಜ್ಞಾನವನ್ನ ಬೋಧಿಸಿದ್ರು ಅಂತ ಕೆಲವರು ಕೇಳ್ತಾರೆ ಸೊ ಉತ್ತರ ಇಲ್ಲಿದೆ ಯಾಕೆಂದ್ರೆ ಅರ್ಜುನ ಒಬ್ಬ ಭಕ್ತ ಹಾಗೂ ಸ್ನೇಹಿತ ಕೂಡ ಹೌದು ಅರ್ಜುನ ನನ್ನ ನಿಮಿತ್ತವನ್ನಾಗಿಸಿ ಭಗವಂತ ಎಲ್ಲರಿಗೂ ಇದನ್ನ ಹೇಳಿದ್ದಾರೆ ಹಾಗೂ ಅರ್ಜುನ ಭಕ್ತನಾಗಿದ್ದರಿಂದ ಕೂಡ ಸೊ ಕೆಲವರು ಹೇಳ್ತಾರೆ ಭಗವದ್ಗೀತೆಯನ್ನು ನಾವು ಈಗಲೇ ಯಾಕೆ ಓದಬೇಕು ರಿಟೈರ್ಡ್ ಲೈಫಲ್ಲಿ ಓದಿದರೆ ಆಯಿತು ವಯಸ್ಸಾದ ಮೇಲೆ ಎಪ್ಪತ್ತು ಎಂಬತ್ತು ವರ್ಷ ಆದಮೇಲೆ ಅಥವಾ ಸಾಯುವ ಕಾಲದಲ್ಲಿ ಅಥವಾ ಸತ್ತಿರೋರ ಮನೆಯಲ್ಲಿ ಭಗವದ್ಗೀತೆನ ಓದಿದರೆ ಸಾಕು ಯಾಕೆ ಈವಾಗಲೇ ಓದಬೇಕು ಇಷ್ಟು ಚಿಕ್ಕ ಏಜಲ್ಲಿ ಭಗವದ್ಗೀತೆನ ಯಾಕೆ ಓದಬೇಕು ನನಗೆ ಕೂಡ ಕೆಲವರು ಕೇಳಿದರು ಆ ಪ್ರಶ್ನೆಯನ್ನು ಸೊ ಓಲ್ಡ್ ಏಜಲ್ಲಿ ಅಂತ ಹೇಳ್ತಾರೆ ಯಾರಿಗೊತ್ತು ನಮ್ಮ ಜೀವನದಲ್ಲಿ ಓಲ್ಡ್ ಏಜ್ ಬರುತ್ತೋ ಇಲ್ಲವೋ ಅಂತ ಓಲ್ಡ್ ಏಜ್ವರೆಗೆ ನಾವು ಬದುಕಿರ್ತೀವಿ ಅನ್ನೋದು ಏನು ಗ್ಯಾರಂಟಿ ಯಾರಾದರೂ ಗ್ಯಾರಂಟಿ ಕೊಡಬಲ್ಲರೆ ಅರವತ್ತು ಎಪ್ಪತ್ತು ವರ್ಷವರೆಗೆ ನಾವು ಬದುಕಿರ್ತೀವಿ ಅನ್ನುವಂಥದ್ದು ಯಾರಿಗಾದರೂ ಇದೆಯಾ ಆ ಗ್ಯಾರಂಟಿ ಇಲ್ಲ ಯಾವಾಗ ನಾವು ಈ ಪ್ರಪಂಚ ಬಿಟ್ಟು ಹೋಗ್ತೀವೋ ಗೊತ್ತಿಲ್ಲ ಪ್ರಪಂಚದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿಸಿಕೊಡುವಂತಹ ಇನ್ಸ್ಟ್ರಕ್ಷನ್ ಅನ್ನ ಜೀವನದ ಕೊನೆಗೆ ಓದಬೇಕಾ ಪ್ರಾರಂಭದಲ್ಲಿ ಓದಬೇಕಾ ಪ್ರಾರಂಭದಲ್ಲಿ ಓದಬೇಕು ಮಕ್ಕಳನ್ನ ಮಕ್ಕಳಿದ್ದಾಗ್ಲಿಂದ ಈ ಜ್ಞಾನವನ್ನು ಪಡೆಯಬೇಕು ಯಾವನೇ ಒಬ್ಬ ಅಂದರೆ ಯಾವ ಒಂದು ವಿದ್ಯಾರ್ಥಿ ಅಥವಾ ಮಕ್ಕಳು ಭಗವದ್ಗೀತೆಯ ಜ್ಞಾನವನ್ನು ಯಾರು ಪಡೆಯುತ್ತಾರೋ ಅವರು ಜೀವನದಲ್ಲಿ ಯಾವ ಸಂದರ್ಭದಲ್ಲೂ ವಿಚಲಿತರಾಗುವುದಿಲ್ಲ ಹಾಗೂ ದಾರಿ ತಪ್ಪಿ ನಡೆಯುವುದಿಲ್ಲ ಅವರು ಅವರಿಗೆ ಸರಿಯಾಗಿ ಗೊತ್ತಿರುತ್ತೆ ಏನು ಜೀವನದ ಗುರಿ ಹೇಗಿರಬೇಕು ನಾನು ಅಂತೇಳಿ ಅಲ್ವಾ ಆದ್ದರಿಂದ ಈ ಅರ್ಜುನ ಏನು ಅವನು ಮುದುಕನೇ ಸನ್ಯಾಸಿಯೇ ಅಥವಾ ಸಾಯ್ತಾ ಇರುವಂಥ ವ್ಯಕ್ತಿಯೇ ಅಲ್ಲ ಭಗವಂತ ಯಾಕೆ ಭಗವದ್ಗೀತೆಯನ್ನು ಬೋಧಿಸಿದರು ಆ ಮೂಲಕ ಭಗವಂತ ನಮಗೆಲ್ಲರಿಗೂ ಸಂದೇಶವನ್ನ ಕೊಡ್ತಾ ಇದ್ದಾರೆ ಭಗವದ್ಗೀತೆಯ ಜ್ಞಾನ ಎಲ್ಲರಿಗೂ ಆ ಬಾಲ ವೃದ್ಧರಾದಿಯಾಗಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕಂತ ಇನ್ನು ಕೆಲವ್ರು ಹೇಳ್ತಾರೆ ನಾವು ಬಹಳ ಬ್ಯುಸಿ ಇದ್ದೀವಿ ನಮಗೆ ಎಲ್ಲಿ ಪುರ್ಸುತ್ತಿದೆ ಅದನ್ನ ಓದೋದಕ್ಕೆ ಅಂತ ಭೌತಿಕ ವಿಷಯಗಳಲ್ಲಿ ನೀವು ಬ್ಯುಸಿಯಾಗಿದ್ದೀರಾ ನಿಜ ಬಟ್ ನಮ್ಮ ಜೀವನ ಆಧ್ಯಾತ್ಮಿಕ ಶಕ್ತಿಯಿಂದ ನಡೀತಾ ಇದೆ ಆಧ್ಯಾತ್ಮಿಕವಾಗಿ ಈಗ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಬರೀ ಅಂದರೆ ನಿಮ್ಮ ಬಗ್ಗೆ ನಿಮಗೆ ಜ್ಞಾನವಿಲ್ಲ ನಿಮ್ಮ ಮೂಲದ ಬಗ್ಗೆ ಜ್ಞಾನವಿಲ್ಲ ನೀವು ಯಾರು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ನೀವು ಬ್ಯುಸಿ ಆಗಿದ್ದೀರಾ ಅಲ್ವಾ ತೊಡಗಿಕೊಂಡಿದ್ದೀರಾ ಬ್ಯುಸಿ ಕಾರ್ಯಗಳಲ್ಲಿ ಓಕೆ ಪ್ರಾಪಂಚಿಕ ವಿಷಯಗಳಲ್ಲಿ ಬ್ಯುಸಿ ಆಗಿರಿ ನೋ ಪ್ರಾಬ್ಲಮ್ ಆದರೆ ಆ ಬ್ಯುಸಿ ಶೆಡ್ಯೂಲ್ ನಡುವೆ ಕೂಡ ಪ್ರತಿದಿನ ಒಂದಷ್ಟು ಸಮಯವನ್ನು ಭಗವದ್ಗೀತೆಯನ್ನು ಓದೋದಕ್ಕೆ ಕೇಳೋದಕ್ಕೆ ನಾವು ಮೀಸಲಿಡಲೇಬೇಕು ದಿನನಿತ್ಯ ಬ್ಯುಸಿ ಶೆಡ್ಯೂಲ್ ನಡುವೆ ಇದನ್ನು ನಾವು ಓದುವುದನ್ನು ಅಭ್ಯಾಸ ಮಾಡಿಕೊಂಡ್ರೆ ಆ ಬಿಸಿ ಶೆಡ್ಯೂಲಿಂದ ಆಗುವಂಥ ಒತ್ತಡ ಇರಲಿ ಆತಂಕ ಆಂಗ್ಸೈಟಿ ಇದೆಲ್ಲದರಿಂದ ಹೊರಬರುದು ಹೇಗೆ ಅನ್ನೋದನ್ನ ನಾವು ಅರಿತುಕೊಳ್ಬೋದು ಇದು ಭಗವಂತನೊಂದಿಗೆ ಸಂಬಂಧವಿರುವಂಥ ಬಹು ಪ್ರಾಚೀನ ಶಾಸ್ತ್ರ ಯೋಗ ಪ್ರೋಕ್ತಃ ಪುರಾತನ ಆದರೆ ಓದಿದಾಗ ನಿಮಗೆ ಸಿಗುವಂತಹ ಅನುಭವ ನವನವೀನ ಅಧಿಕೃತವಾದಂಥ ಗುರು ಪರಂಪರೆಯಿಂದ ಬಂದಿರುವಂಥ ಭಗವದ್ಗೀತೆ ಹೇಳುವಂಥದ್ದು ನಾನು ಎಲ್ಲ ಭಗವದ್ಗೀತೆ ಆಗ ಅಲ್ಲಾಗಲ್ಲ ನಿಮಗೆ ಆ ಅನುಭವ ಸೊ ನವನವೀನ ಅನುಭವ ನಮ್ಮ ಇಸ್ಕಾನ್ ಒಬ್ಬರು ಭಕ್ತರೊಬ್ಬರು ಏಳ್ನೂರು ಬಾರಿ ಓದಿದ್ದಾರೆ ಭಗವದ್ಗೀತೆಯನ್ನು ಏಳ್ನೂರು ಬಾರಿ ಓದಿದಾಗಲೂ ಅವರಿಗೆ ಹೊಸ ಹೊಸ ವಿಷಯಗಳು ಸಿಕ್ಕ ಅಂತ ಅದರಿಂದ ಯಾಕೆಂದರೆ ಇದು ನೋಡೋದಕ್ಕೆ ಒಂದು ಪುಸ್ತಕ ಆದರೆ ಸಿಗುವಂಥ ಜ್ಞಾನ ಇದಲ್ಲ ಭಗವಂತನ ಕೃಪೆಯಿಂದ ಪ್ರತಿ ಸಾರಿ ನಮಗೆ ಕೇಳಿದಾಗ ಓದಿದಾಗ ಹೊಸ ಹೊಸ ವಿಷಯಗಳು ನಮಗೆ ಗೊತ್ತಾಗುತ್ತವೆ ಸೊ ಅದರಿಂದ ಅರ್ಹತೆ ಏನು ಇದನ್ನು ತಿಳಿದುಕೊಳ್ಳೋದಕ್ಕೆ ಭಕ್ತಿ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಕೇಳಿದಾಗ ಈ ಶಾಸ್ತ್ರದ ಅಲೌಕಿಕ ರಹಸ್ಯವನ್ನ ನಾವು ಅರ್ಥ ಮಾಡಿಕೊಳ್ಳಬಲ್ಲೆವು ಅರ್ಜುನೌ ವಾಚ ಅಪರಂ ಜನ್ಮ ಪರಂ ವಿವಸ್ವತಃ ಕಥಮೇ ತದ್ವಿಜಾನೀಯಂ ತ್ವಮಾದೌ ಪ್ರೋಕ್ತವಾನಿತಿ ಅರ್ಜುನನು ಕೇಳಿದ ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು ಆದಿಯಲ್ಲಿ ನೀನು ಅವನಿಗೆ ಈ ಶಾಸ್ತ್ರವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ ಪ್ರಶ್ನೆ ಸರಿಯಾಗೇ ಇದೆ ಅಲ್ವಾ ಇದು ನಿಮ್ಮ ಮನಸ್ಸಿನಲ್ಲಿ ಕೂಡ ಈ ಪ್ರಶ್ನೆ ಮೂಡಿರಬಹುದು ಅರೆ ಕೃಷ್ಣ ದ್ವಾಪರಯುಗದಲ್ಲಿ ಬಂದಿತ್ತು ಅರ್ಜುನನ ಸಮಕಾಲೀನ ಆದಿಯಲ್ಲಿ ಸೂರ್ಯದೇವನಿಗೆ ಅವನು ಹೇಗೆ ಬೋಧಿಸಿದ ಯಾವಾಗ ಬೋಧಿಸಿದ ಅರ್ಜುನ ಕೇಳೋದು ಇದೇ ಇದೇ ಪ್ರಶ್ನೆಯನ್ನು ನೀನು ಸೂರ್ಯದೇವ ನಿನಗಿಂತ ಮೊದಲು ಹುಟ್ಟಿದವನಲ್ವ ಯಾವಾಗ ಬೋಧಿಸಿದೆ ಇದನ್ನ ಯಾರಿಗೋಸ್ಕರ ಅರ್ಜುನ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ನಮ್ಮೆಲ್ಲರಿಗೋಸ್ಕರ ಅರ್ಜುನನಿಗೆ ಗೊತ್ತಿದೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಈ ಪ್ರತಿಯೊಲ್ಲಿ ಅವತರಿಸೋದಕ್ಕಿಂತ ಮೊದಲು ಕೂಡ ಅವರು ತಮ್ಮ ಲೋಕದಲ್ಲಿ ಗೋಲೋಕದಲ್ಲಿ ಅಥವಾ ವೈಕುಂಠ ಗೋಲೋಕದಲ್ಲಿ ಅವರು ಯಾವಾಗಲೂ ತಮ್ಮ ಮೂಲ ರೂಪದಲ್ಲಿ ಯಾವಾಗಲೂ ಅಲ್ಲಿ ಇದ್ದೇ ಇರ್ತಾರೆ ಅಂತ ಅರ್ಜುನ ಕೇಳ್ತಾ ಇರುವಂಥದ್ದು ಪ್ರಶ್ನೆ ಪ್ರತಿಯೊಬ್ಬರು ಇದನ್ನು ಕೇಳಿ ತಿಳಿದುಕೊಳ್ಳಲಿ ಭಗವಂತನ ಬಗ್ಗೆ ಕೃಷ್ಣ ಯುಗದಲ್ಲಿ ಬಂದಾಗ ಮಾತ್ರ ಇದ್ದ ಕೃಷ್ಣ ಅಲ್ಲ ಕೃಷ್ಣ ಯಾವಾಗಲೂ ಇರ್ತಾರೆ ಅದು ಜಸ್ಟ್ ಅವತರಿಸಿದ್ದಷ್ಟೇ ತನ್ನ ಮೂಲ ರೂಪದಲ್ಲಿ ಭಗವಂತ ಸೊ ಆದ್ರಿಂದ ಅವರಿಗೆ ಈ ಜ್ಞಾನ ತಿಳಿ ಅನ್ನುವಂಥ ಉದ್ದೇಶದಿಂದ ಅರ್ಜುನ ಇಲ್ಲಿ ಕೇಳ್ತಾ ಇದ್ದಾನೆ ನಾಸ್ತಿಕ ಅಭಿಪ್ರಾಯಗಳನ್ನು ಸೋಲಿಸೋದಕ್ಕೋಸ್ಕರ ಕೃಷ್ಣನಿಂದ ನೇರವಾಗಿ ಕೇಳಿ ತಿಳಿಯುವುದಕ್ಕೋಸ್ಕರ ಅರ್ಜುನ ಈ ಪ್ರಶ್ನೆಯನ್ನ ಕೇಳುತ್ತಾನೆ ನೀನು ನನ್ನ ಸಮಕಾಲೀನನು ಹೇಗೆ ಅರಿತುಕೊಳ್ಳಲಿ ಅಂತ ಸೊ ಯಾವಾಗ ಬೋಧಿಸಿದ್ರು ಕೃಷ್ಣ ಇದನ್ನ ಸೂರ್ಯದೇವನಿಗೆ ಅದಕ್ಕಿಂತ ಮೊದಲು ನಾವು ಯುಗಗಳ ಲೆಕ್ಕಾಚಾರ ಹೇಗಿದೆ ಅಂತ ನಾವು ಅರಿತುಕೊಳ್ಬೇಕು ಅಲ್ವಾ ಹೇಗೆ ಈ ಕಾಲ ಅನ್ನುವಂಥದ್ದು ಯಾ ಅದು ಯಾವಾಗ ಒಂದು ಸೃಷ್ಟಿಯಾಗಿರ್ಬೇಕಲ್ವಾ ಕಾಲ ಅನ್ನುವಂಥದ್ದು ಬ್ರಹ್ಮನ ಸೃಷ್ಟಿಯೊಂದಿಗೆ ಕಾಲ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ ಈ ಪ್ರಪಂಚದಲ್ಲಿ ಎಲ್ಲವೂ ಕಾಲದ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ ಪ್ರತಿಯೊಂದಕ್ಕೂ ಇಂತಿಷ್ಟು ಅವಧಿ ಅನ್ನುವಂಥದ್ದು ಇದೆ ಹಾಗೆ ಯುಗಗಳು ಕೂಡ ಕಲಿಯುಗದ ಅವಧಿ ಎಷ್ಟು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ನಾವೀಗ ಕಲಿಯುಗದ ಪ್ರಾರಂಭದಲ್ಲಿ ಇದ್ದೇವೆ ಕೇವಲ ಐದು ಸಾವಿರ ವರ್ಷದ ಐದು ಸಾವಿರ ನೂರ ಇಪ್ಪತ್ತೈದು ವರ್ಷಗಳನ್ನು ನಾವೀಗ ಕಳೆದಿದ್ದೇವೆ ಕಲಿಯುಗದಲ್ಲಿ ಸೊ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಒಟ್ಟು ಅಲ್ವಾ ಇನ್ನು ದ್ವಾಪರ ಯುಗ ಎಂಟು ಲಕ್ಷದ ಅರವತ್ನಾಲ್ಕು ಸಾವಿರ ವರ್ಷಗಳು ತ್ರೇತಾಯುಗ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷಗಳು ಸತ್ಯಯುಗ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳು ಹೀಗೆ ನಾಲ್ಕು ಯುಗಗಳು ಸೇರಿ ಒಂದು ದಿವ್ಯ ಯುಗವಾಗುತ್ತದೆ ಹೀಗೆ ಎಪ್ಪತ್ತೊಂದು ದಿವ್ಯ ಯುಗಗಳು ಸೇರಿದಾಗ ಒಂದು ಮನ್ವಂತರವಾಗುತ್ತದೆ ಹದಿನ ಈ ಥರದ ಹದಿನಾಲ್ಕು ಮನ್ವಂತರಗಳು ಸೇರಿದಾಗ ಒಂದು ಕಲ್ಪ ಆ ಒಂದು ಕಲ್ಪ ಬ್ರಹ್ಮನ ಒಂದು ದಿನ ಇಂತಹ ನೂರು ವರ್ಷಗಳ ಕಾಲ ಬ್ರಹ್ಮ ಬದುಕುತ್ತಾನೆ ಸೊ ಬ್ರಹ್ಮನಿಗೆ ಕೂಡ ಕಾಲ ಬ್ರಹ್ಮ ಕೂಡ ಕಾಲದ ನಿಯಂತ್ರಣಕ್ಕೆ ಒಳಪಟ್ಟಿದ್ದಾನೆ ಸೊ ಬ್ರಹ್ಮ ಹೀಗೆ ಅವನ ಅಂದ್ರೆ ಬಟ್ ದೀರ್ಘಾಯು ಅವನು ಅಲ್ವಾ ಹೀಗೆ ಇಲ್ಲಿ ಯಾವಾಗ ಇದನ್ನ ಅಂದ್ರೆ ನಮ್ ಅಂದ್ರೆ ಒಂದು ಕಲ್ಪ ಬ್ರಹ್ಮನ ಒಂದು ದಿನ ಅಂತ ನಾವಿದ ಇಮ್ಯಾಜಿನ್ ಮಾಡ್ಕೊಳಕು ಆಗಲ್ಲ ಇದು ಇನ್ಕನ್ಸಿವೆಬಲ್ ಅಲ್ವಾ ನಮಗೆ ನಮ್ಮ ಊಹೆಗೆ ನಿಲುಕದೇ ಇರುವಂಥ ಜ್ಞಾನ ಇದು ಬಟ್ ಒಟ್ಟಿನಲ್ಲಿ ಅಂದರೆ ಇಲ್ಲಿ ಎಷ್ಟು ಟ್ರಿಲಿಯನ್ ಇಯರ್ಸ್ ಬ್ರಹ್ಮನ ಆಯಸ್ಸು ಅಂತಲ್ಲ ಇದೆ ಕಲಿಯುಗದಲ್ಲಿ ಈಗ ಐದು ಸಾವಿರದ ನೂರ ಇಪ್ಪತ್ನಾಲ್ಕು ವರ್ಷಗಳು ಕಳೆದು ಹೋಗಿದ್ದಾವೆ ಯಾವಾಗ ವಿವಸ್ವಾನಿಗೆ ಇದನ್ನು ಬೋಧಿಸಿದರು ಸೂರ್ಯದೇವನಿಗೆ ಕೃಷ್ಣ ನೂರ ಇಪ್ಪತ್ತು ಮಿಲಿಯನ್ ವರ್ಷಗಳ ಹಿಂದೆ ದ್ವಾಪರಯುಗ ಈಗ ಐದು ಸಾವಿರ ನೂರ ಇಪ್ಪತ್ತು ವರ್ಷಗಳ ಹಿಂದೆ ದ್ವಾಪರಯುಗ ಇತ್ತು ಸೊ ಆಗ ಬಂದಿದ್ದು ಮಾತ್ರ ಅಲ್ಲ ಕೃಷ್ಣ ಮಿಲಿಯನ್ ಮಿಲಿಯನ್ ವರ್ಷಗಳ ಹಿಂದೆ ಕೂಡ ಅವರಿದ್ದರು ಅನಾದಿರಾದಿರ ಗೋವಿಂದ ಅವರು ಅದರಿಂದ ಆದಿ ಅನಾದಿ ಅಂದರೆ ಆ ಥರ ಅನಾದಿರಾದಿರ ಗೋವಿಂದ ಎಲ್ಲದಕ್ಕೂ ಆದಿ ಅಂದರೆ ಅಂತ ಹೇಳ್ಬೋದು ಸೊ ಹಾಗೆ ಇದನ್ನ ಹೇಗೆ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಒಂದು ಸ್ವಲ್ಪ ಸಣ್ಣ ಉದಾಹರಣೆ ಹೇಳಿದರೆ ನಿಮ್ಗೆ ಅರ್ಥ ಆಗುತ್ತೇನೋ ಈಗ ನಮ್ಮ ಮುಂದೆ ಕೆಲವೊಂದು ಕ್ರಿಮಿ ಕೀಟಗಳು ಬೆಳಿಗ್ಗೆ ಹುಟ್ಟಿ ಸಂಜೆ ಅಷ್ಟೊತ್ತಿಗೆ ಸತ್ತೋಗ್ಬಿಡ್ತವೆ ನಮ್ಮ ಒಂದು ದಿನ ಅವುಗಳ ಆಯಸ್ಸು ಅಲ್ವಾ ಅದೇ ಥರ ಇಲ್ಲಿ ಇಲ್ಲಿಯ ಲೆಕ್ಕಾಚಾರ ಮೇಲಿನ ಲೋಕಗಳಲ್ಲಿ ಅವಧಿಗಳ ಲೆಕ್ಕಾಚಾರ ಆಯಸ್ಸಿನ ಲೆಕ್ಕಾಚಾರ ಬೇರೆ ಬೇರೆ ಥರ ಇರುತ್ತೆ ಸೊ ಭಗವಂತ ಇದನ್ನು ಹಲವಾರು ವರ್ಷಗಳ ಮಿಲಿಯನ್ ವರ್ಷಗಳ ಹಿಂದೆ ಬೋಧಿಸಿದ್ರು ಅನ್ನುವಂಥದ್ದು ಯಾವಾಗ ಬೋಧಿಸಿದೆ ನೀನು ಹೇಗೆ ಯಾವಾಗ ಅಂತ ಅರ್ಜುನ ಕೇಳ್ತಾನಲ್ವಾ ನೀನು ನನ್ನ ಸಮಕಾಲೀನನು ಅಂತ ಅದಕ್ಕೆ ಇಲ್ಲಿ ಭಗವಂತ ಉತ್ತರ ಕೊಡ್ತಾರೆ ಶ್ರೀ ಭಗವಾನು ವಾಚ ಬಹು ನೀ ಮೇ ವ್ಯತೀತಾನಿ ಜನ್ಮಾನೀ ತವಚಾರ್ಜುನ ವೇದ ಸರ್ವಾಣಿ ನತ್ತಂ ವೇತ ಪರಂತಪ ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು ಶತ್ರು ದಮನನಾದ ಅರ್ಜುನನೇ ನೀನು ನಾನು ಅನೇಕ ಜನ್ಮಗಳನ್ನು ಕಳೆದಿದ್ದೇವೆ ನನಗೆ ಅವೆಲ್ಲ ಜನ್ಮಗಳ ನೆನಪಿದೆ ಆದರೆ ನಿನಗೆ ಇಲ್ಲ ಅರ್ಜುನ ನೀನು ಅನೇಕ ಬಾರಿ ಇಲ್ಲಿ ಜನ್ಮ ಪಡೆದಿದ್ದೀಯ ನಾನು ಅನೇಕ ಬಾರಿ ಅವತರಿಸಿದ್ದೇನೆ ನನಗೆ ನಾನು ಎಷ್ಟು ಬಾರಿ ಅವತರಿಸಿದ್ದೇನೆ ಅನ್ನೋದು ಗೊತ್ತಿದೆ ನೀನು ಎಷ್ಟು ಬಾರಿ ಜನ್ಮ ಪಡೆದಿದ್ದೀ ಅಂತ ಗೊತ್ತಿದೆ ನಾನು ನೀನು ಮಾತ್ರ ಅಲ್ಲ ಪ್ರತಿಯೊಂದು ಜೀವಿಗಳು ಎಷ್ಟು ಬಾರಿ ಜನ್ಮ ಪಡೆದಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿದೆ ಇದೇ ನನಗೂ ನಿನಗೂ ಇರುವಂಥ ವ್ಯತ್ಯಾಸ ನೀನು ಜೀವಾತ್ಮ ನಾನು ಪರಮಾತ್ಮ ನನಗೆ ಎಲ್ಲವೂ ಗೊತ್ತು ಯಾಕೆಂದರೆ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಹೋಗುವನು ನಾನೇ ಆದ್ದರಿಂದ ಪ್ರತಿಯೊಂದು ಜೀವಿಯ ಭೂತ ಭವಿಷ್ಯ ವರ್ತಮಾನವನ್ನು ನಾನು ಬಲ್ಲೆ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ ಸೊ ನಮಗೂ ಭಗವಂತನಿಗೂ ಇರುವಂತಹ ವ್ಯತ್ಯಾಸ ಏನು ಯಾವ ಥರ ಹೇಗೆ ಭಗವಂತನಿಗೆ ಎಲ್ಲದರ ನೆನಪಿರುತ್ತದೆ ಪ್ರತಿಯೊಂದು ನೆನಪಿರುತ್ತೆ ಯಾವುದನ್ನ ಮರೆಯಲ್ಲ ಅವರು ಯಾವಾಗ ಸೂರ್ಯದೇವನಿಗೆ ಈ ಭಗವದ್ಗೀತೆಯ ಜ್ಞಾನವನ್ನ ಬೋಧಿಸಿದ್ರು ಅನ್ನೋದು ಕೂಡ ನೆನಪಿದೆ ಹಾಗೂ ಎಷ್ಟು ಬಾರಿ ಅರ್ಜುನ ಇಲ್ಲಿಗೆ ಬಂದಿದ್ದಾನೆ ಅನ್ನೋದು ನೆನಪಿದೆ ಪ್ರತಿಯೊಂದು ನೆನಪಿದೆ ಭಗವಂತನಿಗೆ ಮರೆಯುವ ಅನ್ನುವಂಥದ್ದು ಅದು ಜೀವಿಗಳಿಗೆ ಆಗುವಂಥದ್ದು ಭಗವಂತನಿಗೆ ಮರೆವು ಅನ್ನುವಂಥದ್ದು ಇಲ್ಲ ಸೊ ನಮಗೆ ಇಲ್ಲಿ ನಾವು ನಮಗೆ ಅಂದರೆ ಭಗವಂತನಿಗೆ ಹೋಲಿಸಿದಾಗ ನಾವು ಮರೀತೀವಿ ಎಲ್ಲವನ್ನ ನಾವು ಯಾರು ಅನ್ನೋದನ್ನೇ ಮರೀತೀವಿ ನಾವು ಅಲ್ವಾ ನಮಗೆ ಗೊತ್ತಿಲ್ಲ ನಮ್ಮ ನಿಜವಾದ ಸ್ವರೂಪ ಅದೆಲ್ಲ ಹೋಗಲಿ ಈಗ ಇತ್ತೀಚೆಗೆ ನಡೆದ ಘಟನೆಗಳನ್ನೇ ನಾವು ಮರೀತೀವಿ ಈಗ ಕಳೆದ ವಾರ ಇಷ್ಟೊತ್ತಿಗೆ ಗುರುವಾರ ಇಷ್ಟೊತ್ತಿಗೆ ನೀವೇನು ಮಾಡ್ತಾಯಿದ್ರಿ ಸಡನ್ನಾಗಿ ನಿಮಗೆ ನೆನಪಿಗೆ ಬರುತ್ತಾ ಏನು ಮಾಡ್ತಾ ಇದ್ರಿ ನಾವು ಮರ್ತಿದ್ದೀವಿ ಅದನ್ನು ಒಂದು ವಾರ ಒಂದು ತಿಂಗಳಿನ ಹಿಂದಿನ ಕತೆ ನಮಗೆ ಗೊತ್ತಿಲ್ಲ ಇನ್ನು ನಮ್ಮ ಹಿಂದಿನ ಜನ್ಮದ ನಮ್ಗೆ ಹೇಗೆ ನೆನಪಿರಬೇಕು ಅಲ್ವಾ ನಾವು ಯಾರು ಅನ್ನೋದನ್ನು ಮರ್ತಿದ್ದೀವಿ ಭಗವಂತ ಯಾರು ಅನ್ನೋದನ್ನು ಮರ್ತಿದ್ದೀವಿ ನಮ್ಮ ಮತ್ತು ಭಗವಂತ ನಡುವಿನ ಸಂಬಂಧವನ್ನು ಮರ್ತಿದ್ದೀವಿ ಮರೆತಿದ್ದೀವಿ ಅನ್ನೋದನ್ನು ಕೂಡ ಮರ್ತಿದ್ದೀವಿ ನಮ್ಗೆ ಅದು ಕೂಡ ಗೊತ್ತಿಲ್ಲ ನಾವು ಮರ್ತಿದ್ದೀವಿ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಸೊ ಈ ಥರ ನಮ್ಮ ಪರಿಸ್ಥಿತಿ ಇಲ್ಲಿ ಆದರೆ ಭಗವಂತ ಹಾಗಲ್ಲ ಅವರು ಅವ್ರಿಗೆ ಎಲ್ಲದರ ನೆನಪಿರುತ್ತೆ ಇನ್ನು ಭಗವಂತ ತನ್ನ ಶರೀರವನ್ನು ಬದಲಾಯಿಸುವುದಿಲ್ಲ ಬಾಲ್ಯದಿಂದ ಯೌವನಕ್ಕೆ ಯೌವನದಿಂದ ಮುಪ್ಪಿಗೆ ಮುಪ್ಪಿನಿಂದ ನಂತರ ಸಾವು ಸತ್ತ ನಂತರ ಇನ್ನೊಂದು ಶರೀರ ಅದು ಭಗವಂತನಿಗಿಲ್ಲ ಹಾಗೆ ಕೃಷ್ಣ ಮಗುವಾಗಿ ಇಲ್ಲಿ ಅದಾದ್ಮೇಲೆ ಅವರು ಬಾಲಕನಾಗಿ ಯುವಕನಾಗಿ ಬದಲಾಯಿತಲ್ವ ಶರೀರ ಅದು ಭಗವಂತನ ಇಚ್ಛೆ ಲೀಲೆಯನ್ನು ಮಾಡೋದಕ್ಕೋಸ್ಕರ ಮಗುವಾಗಿ ಲೀಲೆ ಮಾಡಬೇಕಾಗಿತ್ತು ಭಕ್ತರಿಗೆ ಸ್ಪಂದನೆ ಕೊಡೋದಕ್ಕೋಸ್ಕರ ಬಾಲಕನಾಗಿ ಲೀಲೆ ಮಾಡಬೇಕಾಗಿತ್ತು ಸಾಖ್ಯ ಭಾವದಲ್ಲಿ ಯುವಕನಾಗಿ ಲೀಲೆ ಮಾಡಬೇಕಾಗಿತ್ತು ಹಾಗೂ ಪತಿಯಾಗಿ ಹೇಗೆ ಅಂದರೆ ಅದೆಲ್ಲ ಭಕ್ತರ ಇಚ್ಛೆಯನ್ನು ಈಡೇರಿಸೋದಕ್ಕೋಸ್ಕರ ಭಗವಂತ ಹದಿನಾರು ವರ್ಷದ ಯುವಕನ ಥರ ಅಲ್ಲಿವರೆಗೆ ಮಾತ್ರ ಬೆಳೀತಾರೆ ಅದರ ನಂತರ ಬೆಳೆಯಲ್ಲ ಅದು ಅವ್ರ ಇಚ್ಛೆ ಅದು ಇಲ್ಲಿಗೆ ಬಂದಾಗ ಮಾತ್ರ ತನ್ನ ಮೂಲ ರೂಪದಲ್ಲಿ ಕೂಡ ಅವರು ಹದಿನಾರು ವರ್ಷದ ಯುವಕನಾಗಿಯೇ ಆಧ್ಯಾತ್ಮಿಕ ಲೋಕದಲ್ಲಿ ಯಾವಾಗಲೂ ಇರ್ತಾರೆ ಆದರೆ ನಾವು ಇಲ್ಲಿ ಶರೀರವನ್ನು ಪಡೆಯುವಂಥದ್ದು ಅಂದರೆ ಹೇಗೆ ಅದಾದ್ಮೇಲೆ ನಮ್ಮ ಬದಲಾವಣೆ ಇಲ್ಲಿ ಶರೀರದಲ್ಲಿ ಬಾಲ್ಯದಿಂದ ಯೌವನ ಕೇವನದಿಂದ ಮುಪ್ಪಿಗೆ ಮುಂಪಿನ ನಂತರ ಸಾವು ಸತ್ತ ನಂತರ ಇನ್ನೊಂದು ಶರೀರ ಭಗವಂತ ಆತರ ಶರೀರಗಳನ್ನ ಬದಲಾಯಿಸುವುದಿಲ್ಲ ಭಗವಂತನ ಅಂತರ್ಧಾನ ಲೀಲೆ ಕೂಡ ಅವರ ಇಚ್ಛೆ ಪ್ರಕಾರ ಆಗುತ್ತೆ ಈ ಪೃಥ್ವಿಯನ್ನು ಬಿಟ್ಟು ಹೋಗುವಂಥದ್ದು ಕೂಡ ಇನ್ನು ನಾವು ಭಗವಂತ ತನ್ನ ಇಚ್ಛೆ ಪ್ರಕಾರ ಇಲ್ಲಿ ಬರ್ತಾರೆ ಸಂಭವಾಮಿ ಆತ್ಮಮಾಯಯ ನಾವು ನಮ್ಮ ಕರ್ಮಗಳ ಪ್ರಕಾರ ಇಲ್ಲಿ ಜನಿಸುತ್ತೇವೆ ಕರ್ಮಣ ದೈವ ನೇತ್ರೇಣ ಜಂತುರ್ ದೇಹೋಪತ್ಯ ಸ್ತ್ರೀಯ ಪ್ರವಿಷ್ಟ ಉದರಾಸ್ ಏನು ಅಂದರೆ ಹೇಗೆ ಯಾವ ಥರ ನಾವು ನಮ್ಮ ಕರ್ಮಗಳ ಪ್ರಕಾರ ನಮ್ಮ ಜನ್ಮ ಅನ್ನುವಂಥದ್ದು ಇಲ್ಲಿ ಯಾರ ಹೊಟ್ಟೆಯಲ್ಲಿ ನಾವು ಹುಟ್ಟುತ್ತೇವೆ ಯಾರು ನಮ್ಮ ತಂದೆ ತಾಯಿಗಳಾಗಲಿ ಆಗಲಿದ್ದಾರೆ ಯಾವ ದೇಶದಲ್ಲಿ ನಾವು ಹುಟ್ಟುತ್ತೀವಿ ಇದೆಲ್ಲ ನಮ್ಮ ಇಚ್ಛೆ ಪ್ರಕಾರ ಅಲ್ಲ ಕರ್ಮಗಳ ಪ್ರಕಾರ ಫೋರ್ಸ್ಫುಲಿ ನಮ್ಮನ್ನು ಇಲ್ಲಿಗೆ ಕಳಿಸಲಾಗುತ್ತೆ ಭಗವಂತನ ಶರೀರ ದಿವ್ಯವಾಗಿರುವಂಥದ್ದು ನಮ್ಮ ಶರೀರ ಭೌತಿಕ ಶರೀರ ಸ್ಥೂಲ ಶರೀರ ಪಂಚಭೂತಗಳಿಂದ ಕೂಡಿರುವಂಥದ್ದು ಭಗವಂತನ ಆತ್ಮಕ್ಕೂ ಶರೀರಕ್ಕೂ ವ್ಯತ್ಯಾಸವಿಲ್ಲ ನಮ್ಮ ಆತ್ಮ ನಮ್ಮ ಆತ್ಮ ಅಲ್ಲ ನಾವೇ ಆತ್ಮ ನಮ್ಮ ಶರೀರ ಬೇರೆ ಭಗವಂತನ ಬುದ್ಧಿ ಕ್ಷಯಿಸುವುದಿಲ್ಲ ಶರೀರ ಕ್ಷಯಿಸುವುದಿಲ್ಲ ಸ್ಮರಣಶಕ್ತಿ ಕ್ಷಯಿಸುವುದಿಲ್ಲ ನಮ್ಮ ಬುದ್ಧಿ ಕ್ಷಯಿಸುತ್ತದೆ ಸ್ಮರಣಶಕ್ತಿ ಕ್ಷಯಿಸುತ್ತದೆ ಹಾಗೂ ದೇಹವು ಕ್ಷಯಿಸುತ್ತದೆ ನಾವು ಮಾಯೆಯ ನಿಯಂತ್ರಣದಲ್ಲಿದ್ದೇವೆ ಭಗವಂತ ಮಾಯೆಯನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾರೆ ನಾವು ಅಣು ಭಗವಂತ ವಿಭು ನಿತ್ಯೋ ನಿತ್ಯಾಂ ಏಕೋ ವೈಭವನಾಂ ವಿಧದಾತಿ ಕಾಮ ಕಠೋಪನಿಷತ್ತು ಹೇಳುತ್ತದೆ ನಾವು ನಿತ್ಯ ಭಗವಂತ ನಿತ್ಯ ನಮಗೂ ಚೇತನವಿದೆ ಭಗವಂತನಿಗೂ ಚೇತನವಿದೆ ನಾವು ಶಾಶ್ವತ ಭಗವಂತ ಶಾಶ್ವತ ಅಂದ್ರೆ ನಾವಂದ್ರೆ ಆತ್ಮ ಅಂತ ಹಾಗಿದ್ರೆ ವ್ಯತ್ಯಾಸವೇನು ಏಕೋ ಭಗವಂತನೊಬ್ಬನೇ ಬಹು ನಾಮ್ ಜೀವಿಗಳು ಹಲವಾರು ವಿಧಧಾತಿ ಕಾಮಾನ್ ಎಲ್ಲರ ಪಾಲನೆ ಪೋಷಣೆ ಸೃಷ್ಟಿ ಲಯ ಎಲ್ಲವನ್ನ ಮಾಡುವನು ಅವನೊಬ್ಬನೇ ಅನ್ನೋದನ್ನ ಹೇಳಲಾಗುತ್ತೆ ಸೊ ಅದರಿಂದ ಗುಣಾತ್ಮಕವಾಗಿ ಒಂದೇ ಆದರೂ ನಾವು ಪ್ರಮಾಣಾತ್ಮಕವಾಗಿ ಬಹಳ ವ್ಯತ್ಯಾಸವಿದೆ ಸಮುದ್ರದಿಂದ ತೆಗೆದಿರುವಂಥ ಒಂದು ಹನಿ ನೀರಿ ಗು ಗುಣದಲ್ಲಿ ಒಂದೇ ಆದರೆ ಪ್ರಮಾಣದಲ್ಲಿ ಬಹಳ ವ್ಯತ್ಯಾಸವಿದೆ ಸೊ ಹೀಗೆ ನಮಗೂ ಭಗವಂತನಿಗೂ ವ್ಯತ್ಯಾಸ ಇದೆ ಹೇಗೆ ಬರ್ತಾರೆ ಭಗವಂತ ಈ ಪೃಥ್ವಿಯ ಮೇಲೆ ಅಜೋಪಿ ಸನ್ ಅವ್ಯಯಾತ್ಮ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾಯ ನನಗೆ ಹುಟ್ಟು ಎನ್ನುವುದಿಲ್ಲ ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ ನಾನು ಎಲ್ಲ ಜೀವಿಗಳ ಪ್ರಭು ಆದರೂ ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತೇನೆ ಅಜ ನಾನು ಹುಟ್ಟಿಲ್ಲ ನನಗೆ ಆದರೂ ನಾನು ಹುಟ್ಟುತ್ತೇನೆ ಅನ್ಬೋರ್ನ್ ಈಸ್ ಬೋರ್ನ್ ಯಾಕೆ ಹುಟ್ಟುವ ಥರ ಲೀಲೆಯನ್ನ ಮಾಡ್ತೇನೆ ನಾನು ಯಾಕೆ ಅದು ನಾವು ಮುಂದಕ್ಕೆ ನೋಡೋಣ ಯಾಕೆ ಅಂತೇಳಿ ಭಗವಂತ ಈ ಥರ ಮಾಡ್ತಾರೆ ಆಧ್ಯಾತ್ಮಿಕ ಶರೀರ ಕ್ಷಯಿಸುವುದಿಲ್ಲ ಎಲ್ಲ ಜೀವಿಗಳ ಪ್ರಭು ನಾನು ಆದರೂ ಪ್ರತಿಯುಗದಲ್ಲಿಯೂ ನಾನು ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತೇನೆ ಸೊ ಭಗವಂತ ಬರ್ತಾರೆ ಡೈರೆಕ್ಟ್ ತಾನು ಇದ್ದಾಗೆ ಇಲ್ಲಿಗೆ ಅವರು ಬರಲ್ಲ ಇಲ್ಲಿ ಬಂದು ಲೀಲೆಯನ್ನ ಮಾಡ್ತಾರೆ ಯಾಕೆ ಲೀಲೆಯನ್ನ ಮಾಡ್ತಾರೆ ಭಕ್ತರು ಅವರ ಜೊತೆ ಕನೆಕ್ಟ್ ಆಗೋದಕ್ಕೆ ಜೀವಿಗಳು ಅವರ ಜೊತೆ ಕನೆಕ್ಟ್ ಆಗೋದಕ್ಕೋಸ್ಕರ ಯಾಕೆ ಶ್ರೀಕೃಷ್ಣ ಇಲ್ಲಿ ಮಗುವಾಗಿ ಅವರು ಜನಿಸುತ್ತಾರೆ ಲೀಲೆಯನ್ನ ಮಾಡೋದಕ್ಕೋಸ್ಕರ ಎಷ್ಟೋ ಜನ್ಮಗಳ ತಪಸ್ಸಿನ ಫಲ ವಸುದೇವ ದೇವಕೆರೆದು ಕೃಷ್ಣನನ್ನ ತಮ್ಮ ಪುತ್ರನನ್ನಾಗಿ ಪಡೆಯಬೇಕು ಅನ್ನುವಂಥದ್ದು ಅದನ್ನು ಈಡೇರಿಸೋದಕ್ಕೋಸ್ಕರ ಭಗವಂತ ಬರ್ತಾರೆ ಒಂದು ಜನ್ಮ ಅಲ್ಲ ಮೂರು ಮೂರು ಇದರಲ್ಲಿ ಬರ್ತಾರೆ ಅವರು ವಾಮನಾಗಿ ಕೃಷ್ಣಿಗರ್ಭನಾಗಿ ಕೃಷ್ಣನಾಗಿ ಬರುವಂಥದ್ದು ಅಂತಹ ಒಂದು ತಪಸ್ಸನ್ನು ಮಾಡಿದ್ರು ಇವರು ಸುತಪ ಮತ್ತು ಇದು ಈ ಥರ ಅಂದರೆ ಹೀಗೆ ಅದಾದಮೇಲೆ ಅದಿತಿ ಮತ್ತು ಕಶ್ಯಪನಾಗಿ ಅದಾದಮೇಲೆ ವಸುದೇವ ದೇವಕಿಯಾಗಿ ಸೊ ಕೃಷ್ಣ ಅವರ ಮಗನಾಗಿ ಬರಬೇಕಾದರೆ ಅದಕ್ಕೆ ಬಹಳ ಒಂದು ಕಾರಣ ಇದೆ ಅಲ್ಲಿ ಹೇಗೆ ಬರ್ತಾರೆ ಕೃಷ್ಣ ಬರೋದಕ್ಕಿಂತ ಮುಂಚೆ ಚತುರ್ಭುಜ ನಾರಾಯಣ ರೂಪದಲ್ಲಿ ಕಾಣಿಸಿಕೊಳ್ತಾರೆ ವಸುದೇವ ದೇವಕಿಯರಿಗೆ ಮಗು ಕೂಡ ಅದೇ ಥರ ಅದಾದಮೇಲೆ ಸೊ ಅವರ ಒಂದು ಮಾತೃ ವಾತ್ಸಲ್ಯ ವಸುದೇವ ದೇವಕಿ ಅಂದರೆ ತಮ್ಮ ಮಗು ಅಂತೇಳಿ ವಾತ್ಸಲ್ಯದಿಂದ ಅವ್ರು ಹೇಳ್ತಾರೆ ಇಲ್ಲ ನಮಗೆ ಅಂದರೆ ನಿನ್ನನ್ನು ರಕ್ಷಿಸಬೇಕು ಯಾಕಂದರೆ ನೀನು ಕಂಸನ ಇದು ಕಣ್ಣಿಗೆ ನೀನು ಬೀಳಬಾರ್ದಂತೂ ಭಗವಂತನ ಭಗವಂತನಿಗೆ ಯಾರು ತಂದೆ ತಾಯಿ ಆಗಲಿಕ್ಕೆ ಸಾಧ್ಯ ಯಾರು ಇಲ್ಲ ಆ್ಯಕ್ಚುಲಿ ಭಗವಂತ ಆ ಸ್ಥಾನವನ್ನು ಸ್ವೀಕರಿಸುತ್ತಾರೆ ತನ್ನ ಭಕ್ತನು ನನಗೆ ತಂದೆ ತಾಯಿ ಆಗಲಿ ಅನ್ನುವಂಥದ್ದು ಇನ್ನು ಯಾರು ಭಗವಂತನಿಗೆ ಏನಾದರೂ ಮಾಡೋದಕ್ಕೆ ಸಾಧ್ಯ ಓಕೆ ನನ್ನ ಭಕ್ತರು ನನ್ನನ್ನು ರಕ್ಷಿಸಬೇಕಂತ ಇಚ್ಛೆ ಪಟ್ಟಿದ್ದಾರೆ ಓಕೆ ಅವರಿಂದ ನಾನು ರಕ್ಷಿಸಲ್ಪಡುತ್ತೇನೆ ಅನ್ನುವಂಥ ಭಾವ ಭಗವಂತನಿಗೆ ಸಂತೋಷ ಕೊಡುತ್ತೆ ಓಕೆ ನಾನು ಅದೇ ಥರ ನಡ್ಕೊಳ್ತೀನಿ ನೀವು ನನ್ನನ್ನು ನನ್ನ ಗೋಕುಲಕ್ಕೆ ನನ್ನನ್ನು ಕಳಿಸಿ ಅಲ್ಲಿ ದುರ್ಗೆ ಹುಟ್ಟಿದ್ದಾಳೆ ಆ ದುರ್ಗೆ ಈಗ ನಾವು ನವರಾತ್ರಿ ಸಮಯದಲ್ಲಿ ದುರ್ಗೆ ಆರಾಧನೆಯನ್ನ ಮಾಡ್ತೀವಿ ಅಲ್ವಾ ಸೊ ಹೇಗೆ ಯುಗಮಾಯ ಅಂದ್ರೆ ದುರ್ಗೆ ಅಲ್ಲಿ ಅಂದ್ರೆ ಇಲ್ಲಿ ಅಂದ್ರನಾ ದುರ್ಗೆಯನ್ನ ಇಲ್ಲಿಗೆ ಕರ್ಕೊಂಡು ಬರುವಂಥದ್ದು ಕೃಷ್ಣ ಅಲ್ಲಿಗೆ ಹೋಗುವಂಥದ್ದು ಆ ಸೊ ಹೇಗೆ ಭಗವಂತ ಯಾವ ತರ ಅಂದ್ರೆ ಅಲ್ಲಿ ಯಾವ ತರ ಲೀಲೆಯನ್ನ ಮಾಡ್ತಾರೆ ಇದೆಲ್ಲ ಭಗವಂತನ ಇಚ್ಛೆಯ ಪ್ರಕಾರ ಭಗವಂತ ಇಲ್ಲಿಗೆ ಬರುವಂಥದ್ದು ಅಂತ ಇಲ್ಲಿ ಹೇಳ್ತಾರೆ ಹೇಗೆ ಬರ್ತಾರೆ ಭಗವಂತ ಆ ಯಾವ ಯಾವಾಗ ಬರ್ತಾರೆ ಅನ್ನೋದನ್ನು ಗ್ಲಾನಿರ್ಭವತಿ ಭಾರತ ಸೃಜಾಮ್ಯಹಂ ಭರತ ವಂಶಜನಾದ ಅರ್ಜುನನೇ ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೆ ಆಗ ಸ್ವಯಂ ಅವತಾರ ಮಾಡುತ್ತೇನೆ ಧರ್ಮದ ಅವನತಿಯಾದಾಗ ನಾನು ಧರ್ಮದ ಸ್ಥಾಪನೆಗೋಸ್ಕರ ನಾನು ಇಲ್ಲಿ ಬರ್ತೇನೆ ಅನ್ನುವಂಥದ್ದು ಯಾಕೆ ಬರ್ತಾರೆ ಅವರು ಪೃಥ್ವಿಯ ಮೇಲೆ ಪರಿತ್ರಾಣಾಯ ಸಾಧೂನಾಮ್ ವಿನಾಶಾಯ ಚುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವೀಯುಗೇ ಯುಗೆ ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿಯೂ ಅವತರಿಸುತ್ತೇನೆ ಸೊ ಇಲ್ಲಿ ಪರಿತ್ರಾಣಾಯ ಸಾಧು ನಾಮ ಸೊ ಆಚಾರ್ಯರು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ಅವರಿಗೆ ಮಾತ್ರ ಇದು ಅರ್ಥವಾಗುತ್ತೆ ಭಗವಂತನ ಉದ್ದೇಶ ಇಲ್ಲಿಗೆ ಬರುವಂತದ್ದು ಸಾಧು ನಾಮ್ ಪರಿತ್ರಾಣಯ ಸಾಧು ನಾಮ್ ಅಂದ್ರೆ ಭಕ್ತರಿಗೆ ಒಂದು ನಿಮಿಷ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆಯಲ್ಲ ಮತಾಜಿ ಸ್ವಲ್ಪ ಬರ್ತಾ ಇದೆ ಅನ್ಸುತ್ತಲ್ಲ ಮತಾಜಿ ಸ್ವಲ್ಪ ಲೈಟ್ ಆಗಿ ಕೇಳಿಸ್ತಾ ಇದೆ ಒಂದ್ ನಿಮಿಷ ನಾನು ವಿಂಡೋ ಕ್ಲೋಸ್ ಮಾಡಿ ಬರ್ತೀನಿ ಹರೇ ಕೃಷ್ಣ ಎಸ್ ಸೊ ಭಕ್ತರ ರಕ್ಷಣೆ ಭಕ್ತರ ರಕ್ಷಣೆಗಿಂತ ಭಕ್ತರಿಗೆ ಸಂತೋಷ ಕೊಡುವುದು ಭಗವಂತನಿಗೆ ಬಹಳ ಒಂದು ಅಂದ್ರೆ ಇಷ್ಟ ಭಕ್ತರ ಇಚ್ಛೆಯನ್ನ ಈಡೇರಿಸೋದಕ್ಕೋಸ್ಕರ ಭಗವಂತ ಇಲ್ಲಿಗೆ ಬರ್ತಾರೆ ಹಲವಾರು ಕಾರಣಗಳಿವೆ ಕೃಷ್ಣ ಇಲ್ಲಿ ಅವತರಿಸಿರೋದಕ್ಕೆ ಹೇಗೆ ಎಲ್ಲ ಎಲ್ಲ ಭಕ್ತರ ಇಚ್ಛೆಯನ್ನು ಅವರು ಈಡೇರಿಸಿದ್ರು ಅಂತ ಕೃಷ್ಣನಾಗಿ ಅವತರಿಸಿದಾಗ ಒಂದು ಹಿನ್ನೆಲೆ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ಶ್ರೀಕೃಷ್ಣ ಶ್ರೀರಾಮನಾಗಿ ಶ್ರೀರಾಮಚಂದ್ರನಾಗಿ ತ್ರೇತಾಯುಗದಲ್ಲಿ ಬಂದಾಗ ಶ್ರೀರಾಮಚಂದ್ರನ ಸುಂದರವಾದಂತಹ ರೂಪವನ್ನು ನೋಡಿ ಎಷ್ಟೋ ಜನರು ಎಷ್ಟೋ ಜನರು ಆ ರೂಪಕ್ಕೆ ಸೋತು ಹೋಗಿದ್ರಂತೆ ಮಾರು ಹೋಗಿದ್ರು ಅಂಥ ಒಂದು ರೂಪ ಶ್ರೀರಾಮಚಂದ್ರನದಂತ ದಂಡಕಾರಣ್ಯದಲ್ಲಿರುವಂಥ ಋಷಿ ಮುನಿಗಳಿರಲಿ ಅಥವಾ ಶ್ರೀರಾಮಚಂದ್ರ ಅವನವಾಸದಲ್ಲಿ ಇದ್ದಾಗ ಕೂಡ ಹೇಗೆ ಮಾತೆ ಸೀತೆ ಶ್ರೀರಾಮಚಂದ್ರನ ಸೇವೆಯನ್ನು ಮಾಡ್ತಾ ಇರುವಂಥ ಸುಂದರವಾದಂಥ ದೃಶ್ಯ ನೋಡಿ ಅಲ್ಲಿರುವಂಥ ಋಷಿ ಮುನಿಗಳಿಗೂ ಬಹಳ ಇಚ್ಛೆಯಾಗಿತ್ತಂತೆ ನಾವು ಕೂಡ ಇದೇ ಥರ ಶ್ರೀರಾಮಚಂದ್ರನ ಸೇವೆಯನ್ನು ಮಾಡಬೇಕು ಅಂತ ಮಾತೆ ಸೀತೆ ಮಾಡಿದ ಹಾಗೆ ನಮಗೂ ಈ ಭಾಗ್ಯ ಸಿಗಬೇಕು ಅಂತ ಅವರು ಶ್ರೀರಾಮಚಂದ್ರನ ಬಳಿ ತಮ್ಮ ಇಚ್ಛೆಯನ್ನು ಅವರು ಹೇಳಿಕೊಂಡಾಗ ಶ್ರೀರಾಮಚಂದ್ರ ಹೇಳ್ತಾರೆ ಈ ನನ್ನ ನಾನು ನಾರಾಯಣ ನರನಾಗಿ ಲೀಲೆಯನ್ನು ಮಾಡ್ತಾ ಇದ್ದೀನಿ ಈ ನನ್ನ ಲೀಲೆಯಲ್ಲಿ ನಾನು ಏಕಪತ್ನಿ ವ್ರತಸ್ಥ ಹಾಗೂ ಮರ್ಯಾದಾ ಪುರುಷೋತ್ತಮ ಇಲ್ಲಿ ಹಲವಾರು ಉದ್ದೇಶ ಇದೆ ನಾನು ಇದನ್ನು ಇಲ್ಲಿ ಇದು ಮಾಡಬೇಕು ಆದ್ದರಿಂದ ಮಾಧುರ್ಯ ಭಾವ ಅನ್ನುವಂಥದ್ದು ಇಲ್ಲ ಇಲ್ಲಿ ಈ ನನ್ನ ಅಂದರೆ ಈ ಲೀಲೆಯಲ್ಲಿ ಆದ್ದರಿಂದ ನಿಮ್ಮ ಇಚ್ಛೆಯನ್ನು ನಾನು ಈಡೇರಿಸ್ತೀನಿ ಖಂಡಿತವಾಗಿಯೂ ಈ ಯುಗದಲ್ಲಿ ಅಲ್ಲ ದ್ವಾಪರಯೋಗದಲ್ಲಿ ನೀವೆಲ್ಲರೂ ಗೋಪಿಯರಾಗಿ ಬನ್ನಿ ಅಲ್ಲಿ ಸೊ ಆಗ ನಾನು ನಿಮ್ಮ ಪ್ರೇಮಿಯಾಗಿ ಮಾಧುರ್ಯ ಭಾವದಲ್ಲಿ ನಿಮ್ಮ ಜೊತೆ ಸ್ಪಂದಿಸುತ್ತೇನೆ ಅಂತ ಶ್ರೀರಾಮಚಂದ್ರ ಅವರಿಗೆಲ್ಲರಿಗೂ ಆಶ್ವಾಸನೆಯನ್ನು ಕೊಟ್ಟಿರುವಂತೆ ಆ ಋಷಿಮುನಿಗಳು ಹಾಗೂ ಹಲವಾರು ಋಷಿಮುನಿಗಳು ಸಾವಿರಾರು ಋಷಿಮುನಿಗಳು ಇರಲಿ ಭಕ್ತರು ಎಷ್ಟೋ ಜನ್ಮಗಳ ತಪಸ್ಸಿನ ಫಲದ ನಂತರ ಗೋಪಿಯರಾಗಿ ವೃಂದಾವನದಲ್ಲಿ ಹುಟ್ಟುತ್ತಾರೆ ಕೃಷ್ಣ ಅವರ ಜೊತೆ ಪ್ರೇಮಿಯಾಗಿ ನಡೆದುಕೊಳ್ಳುವಂಥದ್ದು ಕೃಷ್ಣನಿಗೆ ಅವರಿಂದ ಏನಾದರೂ ಆಗಬೇಕಾಗಿದೆ ಅಂತೇಳಿ ಅಲ್ಲ ಅವರ ಜೊತೆ ಸ್ಪಂದಿಸೋದಕ್ಕೋಸ್ಕರ ಮಾಧುರ್ಯ ಭಾವದಲ್ಲಿ ಅವರ ಇಚ್ಛೆಯನ್ನು ಈಡೇರಿಸೋದಕ್ಕೋಸ್ಕರ ಕೃಷ್ಣ ಆತ್ಮಾರಾಮ ಆಪ್ತ ಕಾಮ ಸಂತೋಷ ಅನ್ನುವಂಥದ್ದು ಯಾರಿಂದನೂ ಸಿಗಬೇಕಾಗಿಲ್ಲ ಶ್ರೀಕೃಷ್ಣನಿಗೆ ತನ್ನ ಒಳಗಡೆ ಇದೆ ಆದರೆ ಭಕ್ತರ ಸಂತೋಷ ಭಾಳ ಮುಖ್ಯ ಆದ್ದರಿಂದ ಇನ್ನು ಮಾತೆ ಯಶೋದೆ ನಂದ ಮಹಾರಾಜ ಎಷ್ಟೋ ಜನ್ಮಗಳ ತಪಸ್ಸನ್ನು ಮಾಡಿದರು ಕೃಷ್ಣನನ್ನು ತಮ್ಮ ಮಗುವಾಗಿ ಪಡೆದು ಲೀಲೆ ಬಾಲಲೀಲೆಯನ್ನು ನೋಡೋದಕ್ಕೋಸ್ಕರ ಕೃಷ್ಣ ಅವರ ಇಚ್ಛೆಯನ್ನು ಈಡೇರಿಸಿದರು ವಾತ್ಸಲ್ಯ ರಸದಲ್ಲಿ ಗೋಪಿಯರ ಜೊತೆ ಮಾಧುರ್ಯ ಭಾವ ಮಾತೇ ನಂದ ಮಹಾರಾಜ ವಸುದೇವ ದೇವಕಿಯರ ಜೊತೆ ವಾತ್ಸಲ್ಯ ಭಾವದಲ್ಲಿ ಇನ್ನು ಗೋಪ ಬಾಲಕರು ಯಾರು ಅವರು ಕೂಡ ಅಷ್ಟೆ ಭಕ್ತಾದಿಗಳು ಅವರೆಲ್ಲರೂ ಕೃಷ್ಣನ ಸಾನ್ನಿಧ್ಯವನ್ನು ಈ ಥರ ಪಡೀಬೇಕಂತ ಇದ್ದರೆ ಅಷ್ಟು ಸುಲಭದ ತಪಸ್ಸನ್ನು ಅವರು ಮಾಡಿರಲಿಲ್ಲ ಅಷ್ಟು ಸುಲಭವಲ್ಲ ಇದು ನೋಡೋದಕ್ಕೆ ಜನರಿಗೆ ಕಣ್ಣಿಗೆ ಜಸ್ಟ್ ಅವರು ಗೋಪ ಬಾಲಕರು ಕೃಷ್ಣ ಕೂಡ ಒಬ್ಬ ಅವರಲ್ಲಿಂತ ಅನಿಸುತ್ತೆ ಬಟ್ ಇದಕ್ಕೆಲ್ಲ ಬಹಳ ಮಹತ್ತರವಾದಂಥ ಉದ್ದೇಶವಿದೆ ಸೊ ಹಾಗೆ ಗೋಪ ಬಾಲಕರ ಜೊತೆ ಸಾಖ್ಯ ಭಾವದಲ್ಲಿ ಮಾಧುರ್ಯ ಸಾಖ್ಯ ವಾತ್ಸಲ್ಯ ಹಾಗೂ ಕೆಲವರ ಜೊತೆ ದಾಸ್ಯ ಭಾವದಲ್ಲಿ ಪ್ರಭುವಾಗಿ ಶಾಂತರಸದಲ್ಲಿ ಕೆಲವರ ಜೊತೆ ಹೀಗೆ ಐದು ರಸಗಳಲ್ಲಿ ಸ್ಪಂದಿಸಿರುವಂಥದ್ದು ಕೃಷ್ಣನಾಗಿ ಅವತರಿಸಿದಾಗ ಮಾತ್ರ ರಸರಾಜ ಕೃಷ್ಣ ಆದರೆ ಜನರು ಕೃಷ್ಣನ ಲೀಲೆಯನ್ನು ತಪ್ಪಾಗಿ ಅರಿತುಕೊಳ್ಳುತ್ತಾರೆ ಜನರಿಗೆ ಅರ್ಥ ಆಗಲ್ಲ ಇದು ದಿವ್ಯವಾಗಿರುವಂಥ ಲೀಲೆ ಸೊ ಆದ್ದರಿಂದ ಒಟ್ಟಿನಲ್ಲಿ ಉದ್ದೇಶ ಏನು ಭಕ್ತರಿಗೆ ಸಂತೋಷ ಕೊಡೋದಕ್ಕೋಸ್ಕರ ಭಕ್ತರ ಇಚ್ಛೆಯನ್ನು ಈಡೇರಿಸೋದಕ್ಕೋಸ್ಕರ ನನ್ನ ಪ್ರೈಮರಿ ಪರ್ಪಸ್ ನಾನು ಇಲ್ಲಿಗೆ ಬರುವಂಥ ಮುಖ್ಯ ಉದ್ದೇಶವೇ ಅದು ಅಂತ ಭಗವಂತ ಹೇಳ್ತಾರೆ ನನ್ನ ಜನ್ಮ ಮತ್ತು ಕರ್ಮಗಳನ್ನು ತಿಳಿಯೋದ್ರಿಂದ ಆಗುವಂಥ ಲಾಭವೇನು ಈಗ ಇಲ್ಲಿ ಕೆಲವರು ಹೇಳ್ಬೋದು ನಾವಿಲ್ಲಿ ಭಗವದ್ಗೀತೆಗೆ ಜ್ಞಾನವನ್ನು ಪಡೆಯೋದಕ್ಕೆ ಬಂದಿದ್ದೀವಿ ಕೃಷ್ಣನ ಜನ್ಮ ಕರ್ಮ ತಿಳಿಯೋದ್ರಿಂದ ಆಗುವಂಥ ಲಾಭವೇನು ಮೊಟ್ಟ ಮೊದಲಿಗೆ ಭಗವದ್ಗೀತೆಯನ್ನು ಬೋಧಿಸಿದವರು ಅವರು ಅವರ ಬಗ್ಗೆ ನಾವು ತಿಳಿಯಲೇಬೇಕು ಯಾಕೆ ಏ ಯಾಕೆ ನಾವು ತಿಳಿಬೇಕು ಯಾಕೆಂದ್ರೆ ನಮ್ಮ ಸಂಬಂಧ ಶಾಶ್ವತ ಸಂಬಂಧ ಇರೋದು ಅವ್ರ ಜೊತೆಗೆ ಅಲ್ವಾ ಕೃಷ್ಣನ ಜೊತೆಗೆ ನಮಗೆ ಗೊತ್ತಿಲ್ಲದಾಗೆ ನಮ್ಮನ್ನ ಒಬ್ಬರು ಬಹಳ ಪ್ರೀತಿಸ್ತಾ ಇದ್ದಾರೆ ನಮ್ಮ ಹೃದಯದಲ್ಲೇ ಇದ್ದಾರೆ ಅವರ ಬಗ್ಗೆ ನಮಗೆ ಅರಿವೇ ಇಲ್ಲ ಅವರೇ ನಮ್ಮ ಮೂಲ ಸೊ ಅರಿತುಕೊಳ್ಳಬೇಕು ನಾವು ಅರಿತುಕೊಳ್ಳೋದ್ರಿಂದ ಏನಾಗುತ್ತೆ ಇಲ್ಲಿ ಭಗವಂತ ಹೇಳ್ತಾರೆ ಏನಾಗುತ್ತೆ ಅಂತ ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋವೇ ತತ್ವತಃ ತತ್ವ ದೇಹಂ ಪುನರ್ಜನ್ಮ ನೈತಿ ಸೊ ಅರ್ಜುನ ಅರ್ಜುನನೇ ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರು ಅವರು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಅಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ ಇದು ಲಾಭ ಇದನ್ನು ತಿಳಿದುಕೊಳ್ಳೋದ್ರಿಂದ ಮತ್ತೆ ಇಲ್ಲಿ ಪುನರ್ಜನ್ಮ ಅನ್ನುವಂಥದ್ದಿಲ್ಲ ಅವನಿಗೆ ಅವನು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾನೆ ಆದರೆ ಯಥಾರ್ಥವಾಗಿ ತಿಳಿದವನು ಇದನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಅಂತ ಆದರೆ ತಿಳಿದುಕೊಳ್ಳುವಂಥದ್ದು ಬಹಳ ಕಷ್ಟ ಯಥಾರ್ಥವಾಗಿ ಅಲ್ವಾ ಕೃಷ್ಣನ ಲೀಲೆಯನ್ನು ಎಂಥವರು ಕೂಡ ದಿಗ್ಭ್ರಮೆಗೊಳ್ಳುತ್ತಾರಂತೆ ಕೃಷ್ಣನ ಲೀಲೆಯನ್ನ ಕೇಳಿದಾಗ ಯಾಕೆಂದ್ರೆ ಆ ಕದ್ದವರಿಗೆ ಶಿಕ್ಷೆ ಕೊಡಬೇಕು ದೇವರು ಅಂತದ್ರಲ್ಲಿ ದೇವರೇ ಕದೀತಾರಲ್ಲ ಬೆಣ್ಣೆಯನ್ನ ಏನಿದು ಜನರಿಗೆ ಅರ್ಥ ಆಗಲ್ಲ ಯಾಕೆ ಅಂತೇಳಿ ಯಾಕೆ ಕೃಷ್ಣ ಬೆಣ್ಣೆಯನ್ನ ಕದೀತಾರೆ ಬಲರಾಮನಿಗೂ ಆಶ್ಚರ್ಯ ಆಗುತ್ತಂತೆ ಯಾಕೆ ಕೃಷ್ಣ ಬೆಣ್ಣೆ ಕದೀತಾರೆ ಅಂತ ಆಚಾರ್ಯರು ಈ ತರ ವಿಶ್ಲೇಷಿಸುತ್ತಾರೆ ಅಂದ್ರೆ ಅವರ ಮುಖಾಂತರ ನಾವು ಅರಿತುಕೊಳ್ಬೇಕು ಯಾಕಂದ್ರೆ ಆಚಾರ್ಯರಿಗೆ ಇರುವಂಥದ್ದು ರಿವೀಲ್ಡ್ ನಾಲೆಜ್ ಭಗವಂತನೇ ಅದನ್ನ ರಿವೀಲ್ ಮಾಡಿರುವಂಥದ್ ಜ್ಞಾನ ಅಲ್ವಾ ಸೊ ಆಚಾರ್ಯರು ಹೇಳ್ತಾರೆ ಆ ಅಂದ್ರೆ ಕೆಲವೊಂದು ಆಚಾರ್ಯರು ಒಂದೊಂದು ಯಾಕೆ ಕೃಷ್ಣ ಬೆಣ್ಣೆ ಕದೀತಾರೆ ಅಂತ ಹೇಳಿ ವ್ರಜೆ ಪ್ರಸಿದ್ಧ ನವನೀತ ಚೋರಂ ಗೋಪಾಂಗನಾಂ ಚೋರಂ ಅನೇಕ ಜನ್ಮಾರ್ಜಿತ ಪಾಪ ಚೋರಂ ಚೋರಾಗ್ರಗಣ್ಯಂ ಪುರುಷಂ ನಮಾಮಿ ವ್ರಜದಲ್ಲಿ ಪ್ರಸಿದ್ಧನಾಗಿದ್ದಾನೆ ನವನೀತ ಚೋರ ಕೃಷ್ಣ ಬೆಣ್ಣೆಯನ್ನು ಕದಿಯೋನೆಂದು ಅದರ ಜೊತೆಗೆ ಅವನು ಏನನ್ನೆಲ್ಲ ಕದೀತಾನೆ ಗೊತ್ತಾ ನಿಮಗೆ ಗೋಪಿಯರ ಅಂದರೆ ಎಲ್ಲರ ದುಃಖಗಳನ್ನು ಕದಿಯುತ್ತಾನೆ ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪವನ್ನು ಕದಿಯುತ್ತಾನೆ ನಮ್ಮ ಹೃದಯವನ್ನು ಕದಿಯುತ್ತಾನೆ ಇಂಥ ಈ ಚೋರಾಗ್ರ ಗಣ್ಯ ಈ ಕಳ್ಳನನ್ನು ಬಿಡೋದಿಲ್ಲ ನಾನು ನನ್ನ ಹೃದಯವೆಂಬ ಕಾರಾಗ್ರಹದಲ್ಲಿ ಶಾಶ್ವತವಾಗಿ ಬಂಧಿಸ್ತೇನೆ ನಾನು ಅಂತ ಅವರು ಹೇಳ್ತಾರೆ ಇಂಥ ಕಳ್ಳ ಇವನು ಕಳ್ಳರ ಕಳ್ಳ ಇವನು ಈ ಶ್ರೀಕೃಷ್ಣ ಅಂತ ಅಂದರೆ ಆ ಕ ಅಂದರೆ ಯಾವ ಥರ ಕಳ್ಳ ಆ ಕಳ್ಳತನದಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ ಆ್ಯಕ್ಚುಲಿ ನಮ್ಮ ಹೃದಯವನ್ನು ಕದ್ರೆ ನಮ್ಗೆ ಒಳ್ಳೇದಾಗುತ್ತೆ ತಾನೇ ನಮ್ಮ ಪಾಪಗಳನ್ನೆಲ್ಲ ಕದ್ರೆ ನಮ್ಗೆ ಒಳ್ಳೆಯದಾಗಲ್ವ ನಮ್ಮ ದುಃಖಗಳನ್ನು ಕದ್ರೆ ಸೊ ಇದು ಸಂಕೇತ ಬೆಣ್ಣೆ ಕದಿಯೋದ್ರದ್ದು ಅಂತ ಇನ್ನು ಕೆಲವು ಆಚಾರ್ಯರುಗಳು ಹೇಳುವಂಥದ್ದು ವೃಂದಾವನದಲ್ಲಿರುವಂಥ ಎಲ್ಲ ಮಾತೆಯರು ತಮ್ಮ ಮಕ್ಕಳಿಗಿಂತ ಹೆಚ್ಚು ಕೃಷ್ಣನನ್ನು ಪ್ರೀತಿಸ್ತಾ ಇದ್ರಂತೆ ಇದು ಹೇಗೆ ಸಾಧ್ಯ ಯಾಕೆಂದ್ರೆ ಅವರಿಗೆ ಗೊತ್ತಿತ್ತು ಕೃಷ್ಣ ಅಂದ್ರೆ ಕೃಷ್ಣನನ್ನು ನೋಡಿದಾಗಲೇ ಅವರಿಗೆ ಆ ಭಾವನೆ ದಿವ್ಯ ಭಾವನೆ ಉಂಟಾಗ್ತೈತಲ್ವ ಹಾಗಿದ್ರೆ ಎಲ್ಲವೂ ಅದು ಕೃಷ್ಣನ ಮನೆ ಅಲ್ಲಿರುವಂಥದ್ದು ತನ್ನ ಮನೆಯಲ್ಲಿ ತಾನು ಕದ್ರೆ ಅದು ಕಳ್ ಅಂದ್ರೆ ಕದಿಯೋದಂತೆ ಹೇಗಾಗತ್ತೆ ಇನ್ನೊಂದು ಅರ್ಥದಲ್ಲಿ ಇಡೀ ಪ್ರಪಂಚವೇ ಅವರದು ಇಡೀ ಬ್ರಹ್ಮಾಂಡವೇ ಅವರದು ಇಲ್ಲಿ ಯಾರ್ಯಾರಿಗೆ ಏನೇನು ಸಿಕ್ಕಿರುತ್ತೋ ಅದೆಲ್ಲವೂ ಅವರ ಕೃಪೆಯಿಂದ ಸಿಕ್ಕಿರುತ್ತೆ ಅವ್ರು ಕದ್ದದಂತ ಹೇಗಾಗುತ್ತೆ ಈ ಥರ ಹಲವಾರು ವಿಶ್ಲೇಷಣೆಗಳು ಸೊ ಆದ್ರೂ ಕೃಷ್ಣ ಬೆಣ್ಣೆಯನ್ನು ಕದಿಯುವಂಥದ್ದಿರಲಿ ಅಥವಾ ಹಲವಾರು ಲೀಲೆಗಳು ಅದು ಬಹಳ ದಿವ್ಯವಾಗಿರುವಂಥದ್ದು ಜನರಿಗೆ ಅರ್ಥವಾಗಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಇದೆ ಇದೊಂದು ದಾಮೋದರ ಲೀಲೆ ಅಂತ ಇದನ್ನ ನಾನೀಗ ಹೇಳ್ತೀನಿ ಈ ಲೀಲೆಯನ್ನು ಯಾಕೆಂದರೆ ಈ ತಿಂಗಳ ಹದಿನೇಳನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ ಈ ದಾಮೋದರ ಮಾಸ ಅಂತ ಈ ಮಾಸದಲ್ಲಿ ನಡೆದಿರುವ ಲೀಲೆ ಇದು ಇದು ಬಹಳ ಒಂದು ಸ್ವೀಟ್ ಆಗಿರುವಂಥ ಲೀಲೆ ಭಗವಂತ ಎಷ್ಟು ಶ್ರೇಷ್ಠನೋ ಅಷ್ಟೇ ಸ್ವೀಟ್ ಆಗಿ ಲೀಲೆಯನ್ನು ಮಾಡ್ತಾನೆ ತನ್ನ ಭಕ್ತರ ಜೊತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಏನಿದು ಸೊ ನಾನು ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತೇನೆ ಸಮಯ ಜಾಸ್ತಿ ಇಲ್ಲ ಆದ್ದರಿಂದ ಕೃಷ್ಣ ಬೆಣ್ಣೆಯನ್ನು ಕದಿತಾನೆ ಹಲವಾರು ಮಾತೆಯರು ಬಂದು ದೂರ ಹೇಳ್ತಾರೆ ಗೋಪಿಯರು ಕೃಷ್ಣ ಬೆಣ್ಣೆ ಕದೀತಾನೆ ಅಂತ ಮಾತೆ ಯಶೋದೆಗೆ ಅನಿಸುತ್ತೆ ನಮ್ಮ ಮನೆಯಲ್ಲಿ ಒಂಬತ್ತು ಲಕ್ಷ ಹಸುಗಳಿದ್ದಾವೆ ಹಾಲು ಮೊಸರು ಬೆಣ್ಣೆಗೇನು ಕೊರತೆ ಯಾಕೆ ಈ ನನ್ನ ಮಗು ಬೇರೆ ಕಡೆ ಹೋಗಿ ಬೆಣ್ಣೆಯನ್ನು ಕದೀತಾ ಇದೆ ನನ್ನ ಮನೆಯಲ್ಲಿ ತಯಾರಿಸುವಂಥ ಬೆಣ್ಣೆ ರುಚಿಯಾಗಿಲ್ವೋ ದಾಸಿಯರು ಸರಿಯಾಗಿ ತಯಾರಿಸ್ತಾ ಇಲ್ಲ ಅನಿಸುತ್ತೆ ಆದ್ದರಿಂದ ನಾನೇ ಬೆಣ್ಣೆಯನ್ನು ಕಡಿತೀನಿ ಮೊಸರು ಕಡಿತೀನಿ ಆ ದೀಪಾವಳಿ ದಿವಸ ಬೆಳಿಗ್ಗೆ ಎದ್ದು ಮಾತೆ ಯಶೋದೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಅವಳು ಕೃಷ್ಣನ ಗುಣಗಾನವನ್ನು ಮಾಡುತ್ತ ಅದು ಕೂಡ ಅದು ಎಂಥ ಮಜ್ಜಿಗೆ ಹಲವಾರು ವಿವರಣೆಗಳಿವೆ ಇದರ ಬಗ್ಗೆ ಬಟ್ ಅದೆಲ್ಲ ನಾನು ಹೇಳೋಕ್ಕೋಗಲ್ಲ ತುಂಬ ಸ್ಪೆಷಲ್ ಆಗಿರುವಂಥ ಇದರಿಂದ ತಯಾರಿಸಿದ ಮೊಸರು ಅದನ್ನ ಅವಳು ಕೃಷ್ಣನ ಗುಣಗಾನವನ್ನು ಮಾಡ್ತಾ ಕಡಿತಾ ಹೋಗ್ತಾ ಇರ್ತಾಳೆ ಸೊ ನಿದ್ದೆಯಿಂದ ಎದ್ದು ಬಂದಿರುವಂಥ ಅವಳ ಅಂದರೆ ತನ್ನ ಗುಣಗಾನವನ್ನು ಕೇಳಿದಾಗ ನಿದ್ದೆಯಿಂದ ಕೃಷ್ಣ ಎದ್ದು ಬಂದು ಹೇಳ್ತಾನೆ ನನಗೆ ಹಾಲು ಬೇಕು ಅಂತ ಸೊ ಮಾತೆ ಯಶೋದೆ ಕೃಷ್ಣನಿಗೆ ಹಾಲು ಉಣಿಸಲು ಪ್ರಾರಂಭಿಸ್ತಾಳೆ ಕೃಷ್ಣ ಹಾಲು ಕುಡಿತಾ ಇದ್ದಾಗ ಮಾತೆ ಏಷೋದೇನು ಮಾಡ್ತಾಳೆ ಒಲೆ ಮೇಲೆ ನಾನು ಹಾಲಿಟ್ಟಿದ್ದೀನಿ ಅನ್ನೋದು ಅವಳಿಗೆ ನೆನಪಾಗುತ್ತೆ ಅದು ಉಕ್ಕಿ ಬರುವಂಥ ಸೌಂಡ್ ಕೇಳ್ತಾ ಇದೆ ಅದು ಕೂಡ ಕೃಷ್ಣನಿಗೋಸ್ಕರನೇ ಪದ್ಮಗಂಧ ಹಸುವಿನ ಹಾಲದು ಇದಾಗ್ತಾ ಇರುವಂಥದ್ದು ಮಗುವನ್ನ ಕೆಳಗಡೆ ಇಟ್ಬಿಟ್ಟು ಕೃಷ್ಣನನ್ನ ಅವಳು ಹಾಲು ಇಳಿಸೋದಕ್ಕೆ ಅಂತ ಹೋಗ್ತಾಳು ಈ ಪುಟ್ಟ ಬಾಲಕ ಮಗುವಿಗೆ ಸಿಟ್ಟು ಬರುತ್ತೆ ಭಗವಂತನಿಗೆ ಸಿಟ್ಟು ಬರುತ್ತಾ ಇಲ್ಲ ಇದೊಂದು ರಸಗಳ ಆಸ್ವಾದನೆ ಸಿಟ್ಟು ಬರುತ್ತೆ ನನ್ನ ತಾಯಿ ನನ್ನನ್ನ ಎಷ್ಟೆಷ್ಟು ಋಷಿ ಮುನಿಗಳು ನನ್ನನ್ನ ನನ್ನ ಸಾನ್ನಿಧ್ಯವನ್ನ ಪಡೆಯೋದಕ್ಕೆ ಕಾತರರಾಗಿರ್ತಾರೆ ನಾನು ಇಲ್ಲಿ ಇವಳ ಜೊತೆ ಲೀಲೆ ಮಾಡ್ತಾ ಇದ್ದೆ ಇವಳು ನನ್ನನ್ನ ಕೆಳಗಡೆ ಇಳಿಸಿಬಿಟ್ಟು ಹೋದ್ಲಲ್ಲ ಅಂತ ಸಿಟ್ಟಿನಿಂದ ಏನು ಮಾಡ್ತಾನೆ ಕೃಷ್ಣ ಅಲ್ಲಿ ಎರಡು ಮಡಿಕೆ ಇರುತ್ತೆ ಬೆಣ್ಣೆಯನ್ನ ಇಟ್ಟಿರ್ತಾರೆ ಮಡಿಕೆ ಕಲ್ಲಿನಿಂದ ಎರಡು ಮಡಿಕೆಗೆ ಹೊಡೆದು ಮಜ್ಜಿಗೆಲ್ಲ ಕೆಳಗಡೆ ಇಳಿಯುತ್ತೆ ಬೆಣ್ಣೆ ಕೈಗೆ ಸಿಗುತ್ತೆ ಆ ಬೆಣ್ಣೆನ ತಗೊಂಡು ಓಡೋಗಿಬಿಡ್ತಾನೆ ಓಡೋಗಿಬಿಟ್ಟು ಅಲ್ಲಿರೋ ಮಂಗಗಳಿಗೆ ತಿನ್ನಿಸಿಕೊಂಡು ತಾನು ತಿಂದ್ಕೊಂಡು ಇಲ್ಲಿ ಈ ಇದಿದೆ ಒರಳಿದೆಲ್ಲ ಮರದ ಒರಳು ಅದರ ಮೇಲೆ ಕುಳಿತಿರ್ತಾನೆ ಮಾತು ಏಷ್ಯದೇ ಅಡುಗೆ ಮನೆಯಿಂದ ಬಂದು ನೋಡ್ತಾಳೆ ಎಲ್ಲೆಡೆ ಮಜ್ಜಿಗೆ ಬೆಣ್ಣೆ ಎಲ್ಲ ಚೆಲ್ಲಿದೆ ಈ ಹುಡುಗನಿಗೆ ಬುದ್ಧಿ ಕಲಿಸಬೇಕು ನಾನು ಸ್ವಲ್ಪ ಪನಿಷ್ಮೆಂಟ್ ಕೊಡಬೇಕು ಇಲ್ಲದಿದ್ದರೆ ಇವನು ಬುದ್ಧಿ ಕಲಿಯಲ್ಲ ಹೇಳಿ ಅಲ್ಲೇ ಇದ್ದಂಥ ಕೋಲನ್ನು ಕೈಯಲ್ಲಿ ಹಿಡ್ಕೊಂಡು ಹುಡ್ಕೊಂಡು ಹೋಗ್ತಾಳೆ ಕೃಷ್ಣನನ್ನು ಹಿಡಿಯೋದು ಕಷ್ಟ ಆಗಿರಲಿಲ್ಲ ಪುಟ್ಟ ಪುಟ್ಟ ಹೆಜ್ಜೆ ಕೃಷ್ಣ ಆ ಮಜ್ಜಿಗೆಯಲ್ಲಿ ಹಿಡ್ಕೊಂಡು ಅವನು ನಡ್ಕೊಂಡು ಹೋಗಿದ್ದ ಅಲ್ಲಿ ಕುತ್ಕೊಂಡು ಅಂದರೆ ಮಂಗಗಳಿಗೆ ಬೆಣ್ಣೆತ್ತಿ ತಿನ್ನಿಸ್ತಾ ಇರುವಂಥ ದೃಶ್ಯವನ್ನು ಅವಳು ಕಾಣ್ತಾಳೆ ಕೋಲನ್ನು ಹಿಡ್ಕೊಳ್ತಾಳೆ ಕೈಯಲ್ಲಿ ಅದನ್ನು ನೋಡಿದ ತಕ್ಷಣ ಕೃಷ್ಣ ಕೃಷ್ಣ ಭಯಗೊಂಡವರಂತೆ ಎದ್ದು ಓಡೋದಕ್ಕೆ ಪ್ರಾರಂಭಿಸ್ತಾಳೆ ಕೃಷ್ಣ ಎಂಜಾಯ್ ಮಾಡ್ತಾ ಇದ್ದಾನೆ ಮಗುವಾಗಿ ಈ ಲೀಲೆಯನ್ನು ತಾನು ದೇವರು ಅನ್ನೋದನ್ನು ಮರೆತು ಭಗವಂತ ಓಡೋದಕ್ಕೆ ಪ್ರಾರಂಭಿಸ್ತಾರೆ ಮಾತೆ ಯೇಶದ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಓಡೋದಕ್ಕೆ ಪ್ರಾರಂಭಿಸ್ತಾಳೆ ಓಡಿ ಓಡಿ ಸುಸ್ತಾಯಿತು ಮಾತು ಯಶೋದೆ ಕೃಷ್ಣ ಇಲ್ಲ ಬಹಳ ದಷ್ಟಪುಷ್ಟವಾಗಿ ಇದ್ಲು ಬೆ ಹಾಲು ಮೊಸರು ಬೆಣ್ಣೆ ತಿಂದು ಮಾತೆ ಯಶೋದೆ ಸೊ ಕೃಷ್ಣ ಎಷ್ಟು ಕೈಗೆ ಸಿಗಲ್ಲ ಓಡಿದ್ರೂ ಕೃಷ್ಣನಿಗೆ ಭಾಳ ಇದಾಗುತ್ತೆ ಪಾಪ ಅಮ್ಮ ಎಷ್ಟು ಕಷ್ಟಪಡ್ತಾಯಿದ್ರೆ ಇರಲಿ ಸಿಗ್ತೀನಿ ಇವಾಗ ಅಂತ ಕೃಷ್ಣ ನಿಧಾನಕ್ಕೆ ಹೋಗೋದಕ್ಕೆ ಪ್ರಾರಂಭಿಸ್ತಾನೆ ಮಾತೆ ಯಶೋದೆ ಅವನನ್ನು ಹಿಡ್ಕೊಂಡು ಬಂದು ದರ ದರನೇ ಹೇಳ್ಕೊಂಡು ಬರ್ತಾಳೆ ಕೃಷ್ಣ ಜೋರಾಗಿ ಅಳೋದಕ್ಕೆ ಪ್ರಾರಂಭಿಸ್ತಾನೆ ಅಮ್ಮ ನನಗೆ ಅಂದರೆ ನನಗೆ ಪನಿಷ್ಮೆಂಟ್ ಕೊಡ್ತಾರೆ ಅಂತೇಳಿ ಮಗುವಿಗೆ ಆ ಇದನ್ನು ಭಗವಂತ ಒಳಗಿಂದ ಒಳಗಡೆ ಆ ಲೀಲೆಯನ್ನು ಆಸ್ವಾದಿಸ್ತಾ ಇದ್ದಾರೆ ಸೊ ಇದರ ಮೇಲೆ ನೀನು ಕುಳಿತಿದ್ದೀಯಲ್ವಾ ಈ ಮರದ ಇದರ ಮೇಲೆ ಹೊರಳಿನ ಮೇಲೆ ಅಂಥೇಳಿ ಅದರಿಂದನೇ ನೀ ನನ್ನನ್ನು ಕಟ್ಟಿ ಹಾಕ್ತೀನಿ ಅಂತೇಳಿ ಅವಳು ಹಗ್ಗವನ್ನು ತಗೊಂಡು ಬಂದು ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಪಟ್ಟಾಗ ಇಷ್ಟು ಪುಟ್ಟ ಉದರ ಇಷ್ಟು ದೊಡ್ಡ ಹಗ್ಗ ದಾಮೋದರ ಅಂತ ಈ ಲೀಲೆಗೆ ಹೆಸರು ದಾಮ ಅಂದರೆ ಹೊಟ್ಟೆ ಸಾರಿ ಎಸ್ ನನ್ನ ದಾಮ ಅಂದರೆ ಹಗ್ಗ ಉದರ ಅಂದರೆ ಹೊಟ್ಟೆ ದಾಮೋದರ ಅಂತ ಪ್ರಯತ್ನ ಪಡ್ತಾ ಇದ್ದಾಳೆ ಕಟ್ಟೋದಿಕ್ಕೆ ಬಟ್ ಆಗ್ತಾ ಇಲ್ಲ ಹಗ್ಗ ಕಡಿಮೆ ಆಯಿತು ಇಲ್ಲ ಹಗ್ಗ ಉದ್ದ ಇದೆ ಆದರೂ ಆಗ್ತಾ ಇಲ್ಲ ಮತ್ತೆ ಇನ್ನೊಂದಷ್ಟು ಹಗ್ಗ ತಗೊಂಡು ಬನ್ನಿ ಎಲ್ರಿಗೂ ಹೇಳ್ರಿ ಮತ್ತೊಂದಷ್ಟು ಮತ್ತೊಂದಷ್ಟು ಎಷ್ಟು ಹಗ್ಗಕ್ಕೆ ಹಗ್ಗ ಸೇರಿ ಮೈಲುಗಟ್ಟಲೆ ದೂರ ಉದ್ದವಾಯ್ತಂತೆ ಆದರೂ ಕೃಷ್ಣ ನನ್ನ ಕಟ್ಟಿ ಹಾಕೋಕ್ಕಾಗ್ತಾ ಇಲ್ಲ ಕೃಷ್ಣ ಒಳಗಿಂದ ಒಳಗಡೆ ನಗ್ತಾ ಇದ್ದಾನೆ ಬ್ರಹ್ಮಾಂಡವೇ ಅಡಗಿದೆ ನನ್ನಲ್ಲಿ ಕಟ್ಟಿ ಹಾಕಿ ನೋಡೋಣ ನೀವು ಅಂತ ಮಾತೆಯ ಶ್ರಮ ಬೆವರಿಳಿತಾ ಇದೆ ಭಾಳ ಕಷ್ಟಪಡ್ತಾ ಇದ್ದಾಳೆ ಕೊನೆಗೆ ಕೃಷ್ಣ ಓಕೆ ಪಾಪ ಅವಳಿಗೆ ನನ್ನನ್ನು ಕಟ್ಟಿ ಹಾಕಬೇಕನ್ನುವಂಥ ಇಚ್ಛೆ ಇಲ್ಲ ಕಟ್ಟಿ ಹಾಕ್ಲಿ ಅಂತ ತನ್ನ ಇಚ್ಛೆಯಿಂದ ಅವನು ಬಿಟ್ಟುಬಿಡ್ತಾನೆ ಕಟ್ಟಿ ಹಾಕ ತನ್ನನ್ನು ಭಾಳ ಹಿಗ್ಗಿಸ್ ಹಿಗ್ಗಿಸಿಕೊಂಡಿದ್ದಂತೆ ಕೃಷ್ಣ ಕುಗ್ಗಿಸಿಕೊಳ್ತಾನೆ ಮಾತೆ ಯಶುದಿ ಕಟ್ಟಿ ಹಾಕೋಕ್ಕಾಗುತ್ತೆ ಸೊ ಇದು ಸ್ವೀಟ್ ಲೀಲೆ ಅಂತ ದಾಮೋದರಲ್ಲಿ ಇನ್ನು ಕತೆ ಇನ್ನೂ ಮುಂದುವರಿಯುತ್ತೆ ಇದು ನಾನು ಇಷ್ಟನ್ನು ಮಾತ್ರ ಹೇಳಿಲ್ಲ ಮುಂದುವರಿತೀನಿ ಯಾಕೆಂದರೆ ಆ ಅಭಾವಿದೆ ಹಲವಾರು ಶ್ಲೋಕಗಳನ್ನು ಕವರ್ ಮಾಡೋದಿದೆ ಇಷ್ಟು ಇದೀಗ ಸ್ವೀಟ್ ಆಗಿರುವಂಥ ಲೀಲೆ ಇಲ್ಲಿ ತನ್ನ ಭಕ್ತರ ಕೈಯಿಂದ ನಾನು ಅವರ ಪ್ರೀತಿ ಎಂಬ ಹಗ್ಗದಿಂದ ಬಂಧಿತನಾಗುತ್ತೇನೆ ಅಂತ ತೋರಿಸುವಂಥ ಲೀಲೆ ಇದು ನಡೆದಿರುವಂಥ ಮಾಸ ಕಾರ್ತಿಕ ಮಾಸ ಅಂತ ದಾಮೋದರ ಮಾಸ ಅಂತ ಕಾರ್ತಿಕ ಮಾಸ ಸಾಮಾನ್ಯವಾಗಿ ನಾವು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಇದು ಮಾಡಿದರೆ ವೈಷ್ಣವ ಕ್ಯಾಲೆಂಡರ್ ಪ್ರಕಾರ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಈಗ ನಾಡಿದ್ದು ಹುಣ್ಣಿಮೆ ಬರುತ್ತಲ್ವ ಹದಿನ ಹದಿನೇಳನೇ ತಾರೀಕು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಮಾಸ ಪ್ರಾರಂಭವಾಗುತ್ತೆ ಈ ಮಾಸದಲ್ಲಿ ಭಗವಂತ ಬಹಳ ಪ್ರಸನ್ನರಾಗಿರುತ್ತಾರೆ ಪದ್ಮ ಪುರಾಣ ಸ್ಕಂದ ಪುರಾಣ ಬ್ರಹ್ಮ ವೈವರ್ತ ಪುರಾಣ ಬ್ರಹ್ಮಾಂಡ ಪುರಾಣ ಶ್ರೀಮದ್ ಭಾಗವತಂ ಪುರಾಣ ಹಲವಾರು ಪುರಾಣಗಳು ಈ ಲೀಲೆಯ ಬಗ್ಗೆ ಹೇಳ್ತವೆ ಈ ಮಾಸದಲ್ಲಿ ಯಾರು ದಾಮೋದರನ ಈ ರೂಪಕ್ಕೆ ಆರತಿಯನ್ನು ಎತ್ತುತ್ತಾರೋ ಆರತಿ ಅಂದರೆ ತುಂಬ ಇದಾಗಿ ಎಲ್ಲ ಆರತಿಯಲ್ಲ ಸಣ್ಣ ಒಂದು ದೀಪದ ಹಣತಿಯಲ್ಲಿ ಕೂಡ ಅಷ್ಟೇ ತುಪ್ಪದ ಆರತಿಯನ್ನು ಯಾರು ಎತ್ತುತ್ತಾರೋ ಅವರ ಅನೇಕ ಜನ್ಮಗಳ ಪಾಪಗಳೆಲ್ಲವೂ ನಾಶವಾಗಿ ಹೋಗುತ್ತದೆ ಅವರ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಯಾಕೆಂದರೆ ಭಗವಂತ ಈ ಮಾಸ ಅನ್ನೋದನ್ನು ಸ್ಪೆಷಲಾಗಿ ಕೊಟ್ಟಿದ್ದಾರೆ ಕಲಿಯುಗದ ಜನರಿಗೆ ವಿಶೇಷವಾಗಿ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಹಲವಾರು ಹಲವಾರು ಗ್ಲೋರಿಫಿಕೇಶನ್ ಇದೆ ಈ ಮಾಸದ ಬಗ್ಗೆ ಗ್ರೂಪಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಇದನ್ನು ಸೊ ಇದೊಂದು ಸುಂದರವಾದ ಲೀಲೆ ಈ ಥರ ಹಲವಾರು ಲೀಲೆಗಳಿವೆ ಅದರಲ್ಲಿ ಎಲ್ಲದರಲ್ಲೂ ಸ್ವೀಟ್ ಆಗಿರುವಂಥ ಲೀಲೆ ದಾಮೋದರ ಲೀಲೆ ಅಂತೇಳಿ ಹೀಗೆ ತಾನು ಬಂಧಿತನಾಗಿದ್ದಾಗ ಅವರು ಯಾರನ್ನೆಲ್ಲ ಉದ್ಧಾರ ಮಾಡುತ್ತಾರೆ ಅಲ್ಲಿ ಕುಬೇರನ ಇಬ್ಬರು ಮಕ್ಕಳನ್ನ ಹೀಗೆ ಕತೆ ಮುಂದುವರಿಯುತ್ತೆ ಹಲವಾರು ಸಂದೇಶಗಳಿವೆ ಈ ಲೀಲೆಯಿಂದ ನಾನಿಲ್ಲಿ ಶಾರ್ಟ್ ಆಗಿ ಹೇಳಿದೆ ನಿಮಗೆ ಎಸ್ ನಾವು ಮುಂದುವರಿಯೋಣ ಇದನ್ನೆಲ್ಲ ಈ ಥರ ನಾವು ತಿಳಿದುಕೊಂಡಾಗ ಭಗವಂತ ಯಾಕೆ ಲೀಲೆ ಮಾಡ್ತಾರೆ ಅಂದರೆ ನಾವು ಶ್ರವಣ ಮಾಡಿ ಅವರ ಜೊತೆ ಕನೆಕ್ಟ್ ಆಗಬೇಕು ಇಲ್ಲದಿದ್ದರೆ ಭಗವಂತ ಇಷ್ಟೆಲ್ಲ ಲೀಲೆ ಮಾಡುವ ಅವಶ್ಯಕತೆ ಇಲ್ಲ ಅಲ್ವಾ ನಮಗೆ ಎಸ್ ಭಗವಂತ ಇದ್ದಾರೆ ಎಲ್ಲಿದ್ದಾರೆ ಮೇಲೆ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅವರ ಜೊತೆ ಕನೆಕ್ಟ್ ಆಗೋದು ಹೇಗೆ ಇಲ್ಲಿ ಬಂದು ಹಲವಾರು ಲೀಲೆಗಳನ್ನು ಮಾಡೋದ್ರ ಮೂಲಕ ನಮಗೂ ಒಂಥರ ಖುಷಿ ಅನಿಸುತ್ತೆ ನಾವು ಕೂಡ ಈ ಥರ ಅಂದರೆ ನಾವು ಕೂಡ ಒಂದಲ್ಲ ಒಂದು ದಿವಸ ಈ ತರ ಲೀಲೆಯಲ್ಲಿ ಭಾಗಿಯಾಗಬಹುದಾ ಅಂತ ಎಸ್ ಆಗಬಹುದು ಒಬ್ಬ ಭಕ್ತನೊಬ್ಬನು ತನ್ನ ಜೊತೆ ಅಂತ ಯಾಕಂದ್ರೆ ಎಲ್ಲರೂ ಭಕ್ತರೆ ಭಗವಂತನ ಲೀಲೆಯಲ್ಲಿ ಭಾಗವಹಿಸುವರೆಲ್ಲರೂ ಅಂತ ಅರಿತುಕೊಳ್ಳ ಯಾರು ಅರಿತುಕೊಳ್ಳವಲ್ಲರು ಭಗವಂತನನ್ನ ವೀತರಾಗ ಭಯ ಕ್ರೋಧ ಮನ್ಮಯಾಮ ಅಮುಪಾಷಿತಾ ಬಹೋಜ್ಞಾನ ತಪಸ ಭೂತ ಮದ್ಭಾವ ಆಗತಾಹ ಭಯ ರಾಗ ಕ್ರೋಧಗಳನ್ನು ತ್ಯಜಿಸಿ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ ಯೇಯಾ ಮಾಂ ಪ್ರಪದ್ಯಂತೆ ತಾಂ ಇವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ ಯಾರು ನನಗೆ ಹೇಗೆ ಶರಣಾಗತರಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ ಪಾರ್ಥನೆ ಎಲ್ಲರೂ ಎಲ್ಲ ರೀತಿಗಳಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ ಮಾಂ ಪ್ರಪದ್ಯಂತೆ ನೀವು ಯಾವ ಭಾವದಲ್ಲಿ ನನ್ನಲ್ಲಿಗೆ ಬರ್ತಿರೋ ಅದೇ ಭಾವದಲ್ಲಿ ನಾನು ನಿಮಗೆ ಸ್ಪಂದಿಸ್ತೇನೆ ಸಖನಾಗಿ ಪುತ್ರನಾಗಿ ಪ್ರೇಮಿಯಾಗಿ ಪತಿಯಾಗಿ ಪ್ರಭುವಾಗಿ ನೀವು ನನ್ನ ಜೊತೆ ಸಂಬಂಧವನ್ನು ಹೇಗೆ ಸ್ಥಾಪಿಸ್ತಿರೋ ಅದೇ ರೀತಿಯಲ್ಲಿ ಹಾಗೆ ಶರಣಾಗತಿ ಕೂಡ ಶರಣಾಗತಿಯ ಪ್ರಮಾಣ ಇಪ್ಪತ್ತು ಪರ್ಸೆಂಟ್ ಇದ್ದರೆ ಇಪ್ಪತ್ತು ಪರ್ಸೆಂಟ್ ಸ್ಪಂದನೆ ನಿಮಗೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಯೋಚನೆನೇ ಮಾಡಬೇಕಾಗಿಲ್ಲ ಇದರ ಬಗ್ಗೆ ಅಂತ ಆಚಾರ್ಯರುಗಳು ಹೇಳುತ್ತಾರೆ ನಮ್ಮ ಶರಣಾಗತಿ ಹೇಗಿರಬೇಕಂದರೆ ಪುಟ್ಟ ಮಗುವಿನ ಹಾಗೆ ಇರಬೇಕಂತೆ ಪುಟ್ಟ ಮಗು ಈಗ ಒಂದು ಎರಡು ತಿಂಗಳ ಒಂದು ಅಥವಾ ಎರಡು ತಿಂಗಳ ಮಗು ಯಾವ ಥರ ಮಲಗಿರುತ್ತೆ ಅದು ನಿಸ್ಸಹಾಯಕ ಪರಿಸ್ಥಿತಿ ಮಗಲು ಹೊರಳಿಸೋದಕ್ಕೂ ಆಗಲ್ಲ ಮಗುವಿಗೆ ಅಂಥ ನಿಸ್ಸಹಾಯಕದ ಪರಿಸ್ ನಿಸ್ಸಹಾಯಕ ಪರಿಸ್ಥಿತಿ ಪೂರ್ಣವಾಗಿ ತಾಯಿಯನ್ನು ಅವಲಂಬಿಸಿದೆ ಆ ಮಗು ತನಗೋಸ್ಕರ ಏನೂ ಬೇಕಂತ ಕೇಳಬೇಕಾಗಿಲ್ಲ ನನಗೆ ಸ್ನಾನ ಮಾಡಿಸು ನನಗೆ ಹಾಲು ಉಣಿಸು ಡೈಪರ್ ಚೇಂಜ್ ಮಾಡು ನನ್ನ ತೊಟ್ಟಿಲಿಗೆ ಹಾಕು ಮಗು ಕೇಳಲ್ಲ ತಾಯಿಗೆ ಗೊತ್ತಿದೆ ಯಾವಾಗ ಮಗುವನ್ನು ಮಲಗಿಸಬೇಕು ಯಾವಾಗ ಏನೇನು ಮಾಡಬೇಕು ಅಂತೇಳಿ ಅಲ್ವಾ ಯಾಕೆಂದರೆ ಮಗು ಸಂಪೂರ್ಣವಾಗಿ ನನ್ನ ಮೇಲೆ ಅವಲಂಬಿತವಾಗಿದೆ ಅದಕ್ಕೆ ಏನು ಬೇಕು ಏನು ಬೇಡ ಅಂತ ಅದು ಕೇಳುವ ಇದರಲ್ಲಿ ಇಲ್ಲ ಅದೇ ಥರ ನಾವು ಸಂಪೂರ್ಣವಾಗಿ ಭಗವಂತನ ಮೇಲೆ ಅವಲಂಬಿತರಾದಾಗ ನಮಗೆ ಏನು ಬೇಕು ಏನು ಬೇಡ ಅಂತ ನಾವು ಕೇಳುವ ಅವಶ್ಯಕತೆ ಇಲ್ಲ ಭಗವಂತ ಸಂಪೂರ್ಣ ನಮ್ಮ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಾರೆ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಭಗವಂತ ಹೇಳ್ತಾರೆ ನಾನು ನೋಡ್ಕೊಳ್ತೇನೆ ಅವರನ್ನು ಅಂತ ಹೀಗೆ ನಾಥ ಅನಾಥ ಅಂತ ಈಗ ಚಿಕ್ಕ ಮಕ್ಕಳು ಅವರು ಯೋಚನೆ ಮಾಡಲ್ಲ ಇವತ್ತು ಅಂದರೆ ಅವ್ರು ಕೇಳಲ್ಲ ನಮ್ಮ ತಾಯಿ ಅವ್ರ ತಾಯಿ ಹತ್ರ ಹೋಗಿ ಅಮ್ಮ ಇವತ್ತು ನನಗೆ ನೀನು ಊಟ ಕೊಡ್ತೀಯಲ್ವ ಮಧ್ಯಾಹ್ನ ನೀನು ನನಗೆ ಸ್ನ್ಯಾಕ್ಸ್ ಕೊಡ್ತೀಯಲ್ವಾ ನನ್ನನ್ನು ಮಲಗಿಸ್ತೀಯಲ್ವಾ ಅಂತ ಕೇಳಲ್ಲ ಗೊತ್ತಿದೆ ಆ ಮಕ್ಕಳಿಗೆ ನಮ್ಮ ತಂದೆ ತಾಯಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತೇಳಿ ಸಂಪೂರ್ಣ ಅವಲಂಬನೆ ತಂದೆ ತಾಯಿಯರ ಮೇಲೆ ಅಲ್ವಾ ವಿನಾಕಾರಣ ಸಂತೋಷದಿಂದ ನಲಿದಾಡ್ತಾ ಇರ್ತಾರೆ ಮಕ್ಕಳು ಯಾಕೆ ಚಿಂತೆ ನಮ್ಮ ಅಪ್ಪಮ್ಮ ಮಾಡ್ತಾರೆ ನಮ್ಮ ಬಗ್ಗೆ ನಮಗೆ ಯಾವ ಚಿಂತೆ ಅಪ್ಪಮ್ಮ ಇದ್ದಾರೆ ನೋಡ್ಕೊಳ್ಳೋದಕ್ಕೆ ಅಂತ ಅದು ನಾಥ ಅಂತ ಅಂದರೆ ತಂದೆ ತಾಯಿರಿದ್ದಾರೆ ಅನಾಥ ಅನಾಥ ಮಗು ಯೋಚನೆ ಮಾಡಬೇಕಾಗುತ್ತೆ ಇವತ್ತು ನನಗೆ ಮಧ್ಯಾಹ್ನ ಊಟ ಸಿಗುತ್ತೋ ಇಲ್ವೋ ನಾನು ಎಲ್ಲಿ ಮಲ್ಕೊಳ್ಳಿ ಯಾರಾದರೂ ನನ್ನನ್ನು ಕಿಡ್ನ್ಯಾಪ್ ಮಾಡಿದರೆ ಏನು ಹೆಜ್ಜೆ ಹೆಜ್ಜೆಗೂ ಆತಂಕ ಇರುತ್ತೆ ಅನಾಥ ಯಾರು ಭಗವತ್ ಪ್ರಜ್ಞೆಯಲ್ಲಿ ಇಲ್ವೋ ಅವರೆಲ್ಲರೂ ಅನಾಥರ ಲೆಕ್ಕಕ್ಕೆ ಯಾಕೆಂದರೆ ಅವರು ತಮ್ಮ ತಂದೆಯನ್ನೇ ಮರೆತು ಬಿಟ್ಟಿರ್ತಾರೆ ನಮ್ಮ ತಮ್ಮ ಮೂಲವನ್ನೇ ಮರೆತು ಬಿಟ್ಟಿರ್ತಾರೆ ಆದರೆ ಭಗವಂತನ ಭಕ್ತರಿಗೆ ಯಾವಾಗಲೂ ನಿಶ್ಚಿಂತೆ ಭಗವಂತನಿಗೆ ಬಿಟ್ಟಿದ್ದು ನಮ್ಮ ಜೀವನದಲ್ಲಿ ಏನಾಗುತ್ತೋ ಅಂತೇಳಿ ಅದಕ್ಕೆ ಹೇಳುವಂಥದ್ದು ಭಗವಂತ ನಿನ್ನ ಶರಣಾಗತಿಯ ಪ್ರಮಾಣ ಯಾವ ಥರ ಇರುತ್ತೋ ಅದೇ ಥರ ನಾನು ನಿನಗೆ ಅನುಗ್ರಹವನ್ನು ಕೊಡ್ತೇನೆ ಅಂತ ಎಲ್ಲರೂ ಎಲ್ಲ ರೀತಿಗಳಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ ಅಂದರೆ ಏನು ನನ್ನ ಭಕ್ತರಾದವರು ಪ್ರೀತಿಯಿಂದ ನನ್ನ ಜೊತೆ ಕನೆಕ್ಟೆಡ್ ಆಗಿರುತ್ತಾರೆ ಆ ಭಕ್ತರಾದವರು ನನ್ನ ಕರ್ಮದ ನಿಯಮಗಳ ಕೆಳಗಡೆ ಇರುತ್ತಾರೆ ಎರಡನ್ನ ರಚಿಸಿದವನು ನಾನೇ ಇದು ಇಲ್ಲಿ ನಾಲ್ಕು ವರ್ಣಗಳ ಬಗ್ಗೆ ಭಗವಂತ ಹೇಳ್ತಾರೆ ಚಾತುರ್ವರ್ಣ್ಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತರ್ತಾರ ಮೀಮಾಂ ವಿದ್ಯಾ ಕರ್ತಾರಂ ಐಹಿಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ ನಾಲ್ಕು ವರ್ಣಗಳನ್ನು ನಾನು ಸೃಷ್ಟಿಸಿದೆ ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದ್ದರೂ ನಾನು ಬದಲಾವಣೆ ಇಲ್ಲದವನು ಅವ್ಯಯನೋ ಆದುದರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ ಈ ನಾಲ್ಕು ವರ್ಣಗಳು ಯಾವುದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಆಶ್ರಮ ಬ್ರಹ್ಮಚರ್ಯ ಗೃಹಸ್ಥ ವನಪಸ್ಥ ಸನ್ಯಾಸ ಆದರೆ ಈ ನಾಲ್ಕು ವರ್ಣಗಳು ಇದು ವರ್ಣಗಳು ಜಾತಿಯಲ್ಲ ಇದು ಹೇಗೆ ಇಲ್ಲಿ ಜನ್ಮ ಕರ್ಮ ವಿಭಾಗಶಃ ಅಂತ ಹೇಳಲಿಲ್ಲ ಗುಣ ಕರ್ಮ ವಿಭಾಗಶಃ ಅಂತ ಹೇಳಲಾಗಿದೆ ಅಲ್ವಾ ಹುಟ್ಟಿನಿಂದ ಅಲ್ಲ ಜಾತಿ ಅನ್ನುವಂಥದ್ದು ಅವರವರ ಸ್ವಭಾವ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಅಂದರೆ ಯಾವ ಕಾರ್ಯವನ್ನು ಅವರು ಮಾಡ್ತಾರೋ ಅದರ ಪ್ರಕಾರ ಅಂತ ಹೇಗೆ ಡಾಕ್ಟರ್ನ ಮಗ ತನ್ನನ್ನು ತಾನು ಡಾಕ್ಟರ್ ಅಂತ ಹೇಳುವಾಗಿಲ್ಲ ಡಾಕ್ಟರ್ ಅನ್ನುವಂಥದ್ದು ವಂಶ ಪಾರಂಪರ್ಯ ಅಲ್ಲ ನನ್ನ ತಂದೆ ಡಾಕ್ಟರ್ ಆದ್ದರಿಂದ ನಾನು ಡಾಕ್ಟ್ರು ಇಲ್ಲ ನೀನು ಅರ್ಹತೆಯನ್ನು ಪಡೆದರೆ ಮಾತ್ರ ಹಾಗೆ ಬ್ರಾಹ್ಮಣನ ಪುತ್ರನೊಬ್ಬ ತನ್ನನ್ನು ತಾನು ಬ್ರಾಹ್ಮಣ ಅಂತ ಹೇಳ್ಕೊಳ್ಬೇಕಂತಿದ್ರೆ ಅವನಲ್ಲಿ ಆ ಗುಣಗಳಿರಬೇಕು ಆ ಕರ್ಮವನ್ನು ಅವನು ಮಾಡಬೇಕು ಏನದು ಶಮೋಧಮಸ್ತಪ ಶೌಚ ಶಾಂತಿರಾಜ ಅಂದರೆ ಭಗವಂತ ಹೇಳ್ತಾರೆ ಏನೇನು ಗುಣ ಇರಬೇಕು ಅಂತ ಬ್ರಾಹ್ಮಣ ಅನಿಸಿಕೊಳ್ಳೋದಕ್ಕೆ ಕ್ಷತ್ರಿಯ ಅನಿಸಿಕೊಳ್ಳೋದಕ್ಕೆ ವೈಶ್ಯ ಅನ್ನುವನ ಗುಣ ಏನು ಆ ಗುಣಗಳ ಪ್ರಕಾರ ಅವನನ್ನು ಡಿವೈಡ್ ಮಾಡಲಾಗಿದೆ ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ಭವಿದ್ವಿಜ ವೇದ ಭವಿದ್ ವಿಪ್ರ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ ಭಗವಂತನನ್ನು ತಿಳಿದವನು ಬ್ರಾಹ್ಮಣ ಭಗವಂತನ ಬಗ್ಗೆ ಅರಿತವನು ಬೇರೆಯವರಿಗೆ ತಿಳಿಸುವವನು ಬ್ರಾಹ್ಮಣ ಸೊ ಆದ್ದರಿಂದ ಎಲ್ಲರೂ ಅಂದರೆ ಹುಟ್ಟಿನಿಂದ ಅಲ್ಲ ಇದು ಇದು ಗುಣಕರ್ಮ ವಿಭಾಗಶಃ ಯಾವುದೇ ಕುಲದಲ್ಲಿ ಒಬ್ಬರು ಹಿಟ್ಟು ಹುಟ್ಟಲೆ ಅವರು ತಮ್ಮನ್ನು ತಾವು ಬ್ರಾಹ್ಮಣನ ಮಟ್ಟಕ್ಕೆ ಏರಿಸಿಕೊಳ್ಳಬಹುದು ಭಕ್ತಿ ಮಾರ್ಗಕ್ಕೆ ಬರೋದರಿಂದ ಕೃಷ್ಣ ಭಕ್ತಿಗೆ ಬರೋದರಿಂದ ಅವರು ಆ ಮಟ್ಟಕ್ಕೆ ಏರಿಸಿಕೊಳ್ಳಬಹುದು ಈ ನಾಲ್ಕು ವರ್ಣಗಳು ನಮ್ಮ ಸಮಾಜದಲ್ಲಿ ಮಾತ್ರ ಅಲ್ಲ ನಾಲ್ಕು ವರ್ಗಗಳು ಎಲ್ಲ ಸಮಾಜದಲ್ಲೂ ನಿಮಗೆ ಕಾಣೋದಕ್ಕೆ ಸಿಗುತ್ತೆ ಫೋರ್ ಸೋಷಲ್ ಆರ್ಡರ್ಸ್ ಕೆಟಗರೀಸ್ ಮೊದಲನೆಯದು ಇಂಟಲೆಕ್ಚುಯಲ್ ಕೆಟಗರಿ ಅಡ್ವೈಸರಿ ಕಮಿಟಿ ಎರಡನೇದು ಅಡ್ಮಿನಿಸ್ಟ್ರೇಟಿವ್ ಕೆಟಗರಿ ರೂಲಿಂಗ್ ಅಂದರೆ ನಾಯಕತ್ವನ ಗುಣ ಇರುತ್ತೆ ಮೂರನೆಯದು ಬಿಸ್ನೆಸ್ ಟ್ರೇಡ್ ವ್ಯಾಪಾರ ವಾಣಿಜ್ಯ ಮಾಡುವವರು ನಾಲ್ಕನೆಯದು ಲೇಬರ್ ಕೆಟಗರಿ ಎಲ್ಲ ಕಡೆ ಆ ಕಡೆ ಅಮೇರಿಕನ್ ಕಂಟ್ರೀಸ್ ಯುರೋಪಿಯನ್ ಇಲ್ಲಿ ಜಪಾನ್ ಆಸ್ಟ್ರೇಲಿಯಾ ಎಲ್ಲ ಕಡೆ ನಾಲ್ಕು ವರ್ಗಗಳು ಇದ್ದೇ ಇದೆ ಎಲ್ಲರೂ ಎಲ್ಲ ಕೆಲಸವನ್ನು ಮಾಡೋಕ್ಕಾಗಲ್ಲ ಅವರಲ್ಲಿ ಒಂದು ವಿಶೇಷತೆ ಇರುತ್ತೆ ತಮ್ಮ ಸ್ವಭಾವಕ್ಕನುಗುಣವಾದ ಕಾರ್ಯ ಏನು ಅನ್ನೋದನ್ನು ಅವರು ತಿಳಿದುಕೊಳ್ಬೇಕು ನಮ್ಮೊಳಗಿರುವ ನಮ್ಮತನವನ್ನು ಕಂಡುಕೊಂಡು ಅದರ ಪ್ರಕಾರ ನಾವು ಕಾರ್ಯವನ್ನ ಮಾಡಬೇಕು ಹೇಗೆ ಭಗವಂತನನ್ನ ಸೆಂಟ್ರಲ್ಲಿ ಇಟ್ಕೊಂಡು ನಾಲ್ಕು ವರ್ಗದ ಜನರು ಕೂಡ ಒಬ್ರಿಗೊಬ್ರು ಸಹಕರಿಸಿಕೊಂಡು ಕಾರ್ಯವನ್ನ ಮಾಡಿದ್ರೆ ಎಲ್ಲರ ಉನ್ನತಿ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಇದನ್ನ ಸೃಷ್ಟಿಸಲಾಗಿದೆ ಇದರ ಬಗ್ಗೆ ನಾವು ಮುಂದಕ್ಕೆ ಇನ್ನಷ್ಟು ಡಿಸ್ಕಸ್ ಮಾಡ್ತೀವಿ ಮುಂದಿನ ಅಧ್ಯಾಯದಲ್ಲಿ ಇದು ಬರುತ್ತೆ ಈಗ ನಾವು ಮುಂದುವರಿಯೋಣ ನಮಾಮ್ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿಮಾಂ ಯೋಭಿ ಜಾನಾತಿ ಕರ್ಮ ಭಿರ್ನಸದ್ಧತೆ ಯಾವ ಕರ್ಮವು ನನ್ನನ್ನು ಅಂಟುವುದಿಲ್ಲ ನಾನು ಯಾವುದೇ ಕರ್ಮ ಫಲವನ್ನು ಬಯಸುವುದಿಲ್ಲ ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವರು ಅವರಿಗೂ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ ಸೊ ಭಗವಂತನಿಗೆ ಯಾವ ಕರ್ಮದ ಫಲ ಇಲ್ಲ ಜನರು ತಪ್ಪಾಗಿ ತಿಳಿದುಕೊಳ್ಳಬಾರದು ಇದನ್ನು ಕರ್ಮದ ಇದನ್ನು ನಿಯಮವನ್ನು ರಚಿಸಿದವನಿಗೆ ಕರ್ಮದ ನಿಯಮ ಹೇಗೆ ಅನ್ವಯಿಸುತ್ತೆ ಒಂದು ಸಂಸ್ಥೆಯ ಮಾಲೀಕ ಓನರ್ ಅವನು ಅಲ್ಲಿ ಸಂಸ್ಥೆಯಲ್ಲಿರುವಂಥ ನೌಕರರಿಗೆ ಅವನು ಕೆಲವೊಂದು ನಿಯಮಗಳನ್ನು ರಚಿಸ್ತಾನೆ ಬೆಳಿಗ್ಗೆ ಎಷ್ಟೊತ್ತಿಗೆ ಬರಬೇಕು ಸಂಜೆ ಎಷ್ಟೊತ್ತಿಗೆ ಹೋಗಬೇಕು ಲಂಚ್ ಅವರೆಷ್ಟು ರಜೆ ಹೇಗೆ ತಗೊಳ್ಬೇಕು ಇದೆಲ್ಲ ರೂಲ್ಸ್ ಯಾರಿಗೆ ಅನ್ವಯಿಸುತ್ತೆ ಅಲ್ಲಿರುವ ನೌಕರರಿಗೆ ಬಾಸ್ ಮಾತ್ರ ಯಾವಾಗ ಬರ್ಬೋದು ಯಾವಾಗ ಬೇಕಾದರೂ ಹೋಗ್ಬೋದು ರಜೆ ಹಾಕಿದರೆ ಸ್ಯಾಲ್ರಿ ಕಟ್ಟ ಅದೆಲ್ಲ ಏನಿಲ್ಲ ಅವರಿಗೆ ಅಲ್ವಾ ಅದೇ ಥರ ಕರ್ಮದ ನಿಯಮವನ್ನು ರಚಿಸಿದವನು ನಾನು ನನಗೆ ಹೇಗೆ ಕರ್ಮದ ನಿಯಮ ಅನ್ವಯಿಸುತ್ತೆ ಆದರೂ ಜನರಿಗೆ ಇದು ಅರ್ಥ ಆಗಲ್ಲ ಕೃಷ್ಣನನ್ನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಳ್ತಾರೆ ಕೃಷ್ಣನಿಗೆ ಕೂಡ ಕರ್ಮದ ನಿಯಮ ಅನ್ವಯಿಸಿತ್ತು ಕರ್ಮದ ಫಲವಾಗಿ ಕೃಷ್ಣನಿಗೆ ಹಾಗಾಯಿತು ಹೀಗಾಯಿತು ಅಂತ ಮಾತಾಡ್ತಾರೆ ಅವರನ್ನು ಮೂಢರು ಅಂತ ಭಗವಂತ ಕರೀತಾರೆ ಅವ ಜಾನಂತಿ ಮಾ ಮೂಢ ಮಾನುಷಿಂ ತನು ಮಾಶಿತಂ ಪರಂ ಭಾವ ಅಜಾನಂತೋ ಮಮ ಭೂತ ಮಹೇಶ್ವರಂ ಅಂತ ಹೇಳ್ತಾರೆ ಮೂಢರು ಅವರಿಗೆ ಗೊತ್ತಾಗಲ್ಲ ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ನನ್ನನ್ನು ಕೂಡ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಳ್ತಾರೆ ನನಗೆ ಕರ್ಮದ ಫಲ ಇಲ್ಲ ಅನ್ನೋದು ಅವರಿಗೆ ಗೊತ್ತಾಗಲ್ಲ ಕೆಲವೊಂದು ಮೆಸೇಜ್ ವಾಟ್ಸಪ್ಪಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇತ್ತು ನೀವು ಇದನ್ನು ನೋಡಿರ್ಬೋದು ಕೃಷ್ಣನ ಬಗ್ಗೆ ನಿಮಗೆ ತಿಳಿಯದಿರುವಂಥ ಬಹಳ ಒಂದು ಮಹತ್ವದ ವಿಷಯಗಳು ಅದರಲ್ಲಿ ಇರೋದೆಲ್ಲ ಸುಳ್ಳು ಅದರ ನಂಬೇಡಿ ಆ್ಯಕ್ಚುಲಿ ಯಾಕೆಂದರೆ ಅದು ಯಾವ ಯಾರೋ ಒಬ್ಬ ಅಲ್ಪ ಬುದ್ಧಿಯವನು ರಚಿಸಿರುವಂಥದ್ದು ಅದರಲ್ಲಿ ಇರೋದು ಯಾವುದು ಕೂಡ ಇದಲ್ಲ ಆ ಥರದನ್ನ ನೀವು ಕೂಡ ಸರ್ಕ್ಯುಲೇಟ್ ಮಾಡಬೇಡಿ ಜವಾಬ್ದಾರಿ ಇರುವಂಥ ಪ್ರತಿಯೊಬ್ಬರು ಸನಾತನದ ಬಗ್ಗೆ ಗೊತ್ತಿರೋರು ನಮ್ಮ ದೇವರ ಬಗ್ಗೆ ನಾವು ಆ ಥರ ಎಲ್ಲ ಮಾಡಬಾರ್ದು ಆ ಥರ ಅದನ್ನು ನಾವು ಸರ್ಕ್ಯುಲೇಟ್ ಮಾಡಬಾರ್ದು ಅದರಲ್ಲಿರುವಂಥದ್ದು ಯಾವುದು ಸರಿಯಲ್ಲ ಅವನು ಶಾಸ್ತ್ರದ ಪ್ರಕಾರ ಏನನ್ನೂ ಅದರಲ್ಲಿ ಹೇಳಲಿಲ್ಲ ಅದರಲ್ಲಿ ಅಂದರೆ ಅಯ್ಯೋ ಅಂದರೆ ಕೃಷ್ಣನ ಜೀವನವೇ ಸಂಘರ್ಷ ಅಂತ ಇದೆ ಒಂದು ಅದಾದಮೇಲೆ ಕೃಷ್ಣ ಪಾಪ ಅವನು ಸೆರೆಮನೆಯಲ್ಲಿ ಹುಟ್ಟಿದ ಅಲ್ಲಿಂದ ಅವನನ್ನು ಪ್ರಾಣಭಯಕ್ಕೋಸ್ಕರ ನಂದಗೋಕುಲಕ್ಕೆ ಸ್ಥಳಾಂತರಿಸಲಾಯಿತು ಅಲ್ಲಿ ಕೃಷ್ಣ ಬೆಣ್ಣೆಯನ್ನು ಕದ್ದ ಅವನಿಗೆ ಅಂದರೆ ಭಾಳ ಒಂದು ಜೀವನ ಭಾಳ ಕಷ್ಟ ಅನ್ನೋ ಥರ ನಂದ ಮಹಾರಾಜನ ಮಗ ಅವನು ಅವನಿಗೆ ಏನು ಕಷ್ಟ ಆಗ್ತಾಯಿತ್ತು ಒಂದು ವೇಳೆ ಆ ಥರ ನೋಡೋಕೋದ್ರು ಇನ್ನು ಹಲವಾರು ರೀತಿಯಲ್ಲಿ ಒಂದೊಂದು ಒಂದೊಂದು ಅಂದರೆ ಇದನ್ನು ಅಂದರೆ ಅಲ್ಲಿ ಭಾಳ ಇದಾಯ್ತು ಆಮೇಲೆ ಮಥುರೆಗೆ ಬಂದ ಮಥುರೆಯಲ್ಲಿ ಜರಾಸಂದನ ಮಯದಿಂದ ಕೃಷ್ಣ ದ್ವಾರಕೆಗೆ ಶಿಫ್ಟ್ ಆಗಿರುವಂಥದ್ದು ಹೇಗೆ ಶಿಫ್ಟ್ ಆಗಿದ್ದು ಅನ್ನೋದು ಅವರು ಹೇಳಲ್ಲ ಯಾಕೆ ಶಿಫ್ಟ್ ಆಗಿದ್ದು ಅನ್ನೋದು ಕೂಡ ಹೇಳಲ್ಲ ಯಾಕೆ ದ್ವಾರಕೆಗೆ ಕೃಷ್ಣ ಶಿಫ್ಟ್ ಆಗಿರುವಂಥದ್ದು ಹೇಗೆ ಶಿಫ್ಟ್ ಆಗಿರುವಂಥದ್ದು ಎಲ್ಲರೂ ಮಲಗಿರ್ತಾರೆ ರಾತ್ರಿ ಯಾರು ಅವರ ಸಂಬಂಧಿಕರು ಎಲ್ಲರೂ ಕೂಡ ಬೆಳಿಗ್ಗೆ ಎದ್ದಾಗ ಅವರೆಲ್ಲರೂ ಇರ್ತಾರೆ ಒಬ್ಬ ಮನುಷ್ಯನಿಗೆ ಇದು ಮಾಡೋದಕ್ಕೆ ಸಾಧ್ಯನಾ ದ್ವಾರಕೆ ನಗರವನ್ನು ಹೇಗೆ ಸೃಷ್ಟಿಸಿದ್ರು ಕೃಷ್ಣ ಸಮುದ್ರವನ್ನು ದೂರ ಸರಿಸಿ ಯಾವ ಥರ ಸೃಷ್ಟಿಸಿದ್ರು ಇದು ಸಾಧ್ಯನಾ ಅದಕ್ಕಿಂತ ಮೊದಲು ಈಗ ಇನ್ನು ನೃತ್ಯದ ಬಗ್ಗೆ ಕೆಲವರು ಮಾತಾಡ್ತಾರೆ ಅಲ್ವಾ ಸೊ ಅದೆಲ್ಲ ಭಕ್ತರಿಗೆ ಭಗವಂತ ಭಕ್ತರಿಗೆ ಸಂತೋಷ ಕೊಡೋದಕ್ಕೋಸ್ಕರ ಭಗವಂತ ಮಾಡಿದಲ್ಲಿ ಇಲ್ಲೆ ಆದರೂ ಇವರ ಅಲ್ಪಜ್ಞಾನದ ಪ್ರಕಾರ ನಾವು ಮಾತನಾಡಿದ್ರು ಕೂಡ ಕೃಷ್ಣ ವೃಂದಾವನದಲ್ಲಿ ಇದ್ದದ್ದು ಕೇವಲ ಹನ್ನೆರಡು ವರ್ಷಗಳ ಕಾಲ ಮಾತ್ರ ಹನ್ನೆರಡು ವರ್ಷದ ಹುಡುಗ ಹುಡುಗಿಯರ ಜೊತೆ ನೃತ್ಯವನ್ನ ಮಾಡಿದ್ರೆ ಅಲ್ಲಿ ಕೆಟ್ಟ ಭಾವನೆ ನಮ್ಮ ಇಲ್ಲಿ ಈ ಪ್ರಪಂಚದ ಒಂದು ಹುಡುಗ ಹುಡುಗಿ ನಡುವಿನ ಆ ಪ್ರೀತಿ ಪ್ರೇಮದ ತರ ಅಂತ ಯಾಕೆ ತಿಳ್ಕೋಬೇಕು ಜನಾರ್ಥ ಅದು ದಿವ್ಯವಾಗಿರುವಂಥದ್ದು ಆ ಲೀಲೆ ಅಷ್ಟಕ್ಕೂ ಅವರೆಲ್ಲರೂ ಋಷಿ ಮುನಿಗಳು ಗೋಪಿಯರಾಗಿ ಬಂದಿರೋರು ಕೃಷ್ಣ ಅವರ ಜೊತೆ ನಡ್ಕೊಂಡಿರುವಂಥದ್ದು ಸೊ ಇದೆಲ್ಲ ಜನರಿಗೆ ಅರ್ಥ ಆಗಲ್ಲ ಇದೆಲ್ಲ ಅವರು ಶಾಸ್ತ್ರಗಳ ಪ್ರಕಾರ ಅರಿತುಕೊಳ್ಳುವುದಿಲ್ಲ ಆಮೇಲೆ ಹೇಳ್ತಾರೆ ಹೇಗೆ ಕೃಷ್ಣ ಯುದ್ಧಭೂಮಿಯಲ್ಲಿ ಶಸ್ತ್ರವನ್ನು ಬಳಸಲ್ಲ ಅಂತ ಹೇಳಿದರು ಅರ್ಜುನನನ್ನು ರಕ್ಷಿಸೋದಕ್ಕೋಸ್ಕರ ರಥದ ಚಕ್ರವನ್ನೇ ಕೈಯಲ್ಲಿ ಎತ್ತಿ ಹಿಡಿದ್ರು ಅಂತ ಅದಕ್ಕೋಸ್ಕರ ಕೃಷ್ಣನಿಗೆ ಕರ್ಮದ ಫಲ ಉಂಟಾಯಿತು ಇದು ಅಂದರೆ ಅವರ ಅಲ್ಪ ಇದರ ಪ್ರಕಾರ ಅವರು ಇದು ಮಾಡ್ತಾ ಇರುವಂಥದ್ದು ಇನ್ನು ಕೃಷ್ಣನ ಅಂತರ್ಧಾನ ಲೀಲೆ ಕೂಡ ಕೃಷ್ಣ ಈ ಪೃಥ್ವಿಯನ್ನು ಬಿಟ್ಟು ಹೋಗಿರುವಂಥದ್ದು ಕೂಡ ಬಹಳ ದಿಗ್ಭ್ರಮೆಯನ್ನು ಮೂಡಿಸುವಂಥದ್ದು ಜನರಿಗೆ ಅಂತ ಭೀಷ್ಮ ದ್ರೋಣ ಕರ್ಣರ ಬಾಣಕ್ಕೆ ಏನಾಗಲಿಲ್ಲ ಕೃಷ್ಣನಿಗೆ ಒಬ್ಬ ಬೇಡನೊಬ್ಬ ಕಾಲಿನ ಪಾದಕ್ಕೆ ಹಾಕಿದ ಬಾಣದಿಂದ ಕೃಷ್ಣನಿಗೆ ಏನಾದರೂ ಆಗೋದಕ್ಕೆ ಸಾಧ್ಯನಾ ಇಲ್ಲ ಅದರ ಹಿಂದೆ ಒಂದು ಉದ್ದೇಶವಿದೆ ಆ ಬೇಡ ಯಾರು ಕತೆ ಏನು ಇದಕ್ಕೆ ಹಲವಾರು ಹಿನ್ನೆಲೆಗಳಿದ್ದಾರೆ ಸೊ ಭಗವಂತ ಒಂದು ಇಲ್ಲಿ ತನ್ನ ಟೀಮ್ ಜೊತೆ ಬಂದು ನಾಟಕವನ್ನು ಆಡಿ ಹೋಗ್ತಾರೆ ಆ ನಾಟಕ ಭಕ್ತರಿಗೆ ಮಾತ್ರ ಅರ್ಥವಾಗುತ್ತೆ ಹೇಗೆ ಈಗ ಯಕ್ಷಗಾನದಲ್ಲಿ ಬಣ್ಣ ಎಲ್ಲ ಬಳಿದು ಅವರು ರಂಗಸ್ಥಳದಲ್ಲಿ ಅವರು ಪಾತ್ರಧಾರಿಯಾಗಿ ಅವರು ಅಂದರೆ ಅದು ಅಭಿನಯಿಸ್ತಾ ಇರುವಾಗ ಮಕ್ಕಳಿಗೆ ಗೊತ್ತಾಗುತ್ತೆ ಇವ್ರು ನಮ್ಮ ತಂದೆ ಅಂತ ಅಥವಾ ಅವರ ಬಗ್ಗೆ ಗೊತ್ತಿರೋರಿಗೆ ಗೊತ್ತಾಗುತ್ತೆ ಎಲ್ಲರಿಗೂ ಗೊತ್ತಾಗಲ್ಲ ಅಲ್ವಾ ಗುರುತಿಸೋದು ಅಷ್ಟು ಸುಲಭವಲ್ಲ ಹಾಗೆ ಕೃಷ್ಣ ಮಾಡುವಂಥ ನಾಟಕ ಇದೆ ಅದು ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದಲ್ಲ ಎಲ್ಲರಿಗೂ ದಿಗ್ಭ್ರಮೆಯನ್ನು ತರಿಸುವಂಥದ್ದು ಇದೆಲ್ಲ ಕರ್ಮದ ಫಲದಿಂದ ಅಲ್ಲ ಆಗಿರುವಂಥದ್ದು ಕೃಷ್ಣನ ಇಚ್ಛೆಯ ಪ್ರಕಾರ ಎಲ್ಲವೂ ನಡೆದಿದೆ ಇಲ್ಲಿ ಅನ್ನುವಂಥದ್ದು ಮುಂದಕ್ಕೆ ನಾವು ಇದನ್ನ ಅಂದ್ರೆ ಅರ್ಥ ಮಾಡಿಕೊಳ್ಳಲಿದ್ವಿ ನಿಮ್ಗೆ ಇನ್ನೂ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಆಗ್ಬೇಕಂತಿದ್ರೆ ಶ್ರೀಮದ್ ಭಾಗವತ ಮೂಲಕ ಅರ್ಥ ಇದನ್ನ ಸೊ ಇಲ್ಲಿ ಭಗವಂತನಿಗೆ ಯಾವುದೇ ಕರ್ಮದ ಬಂಧನ ಇಲ್ಲ ಉದಾಹರಣೆಗೆ ಈಗ ಜೈಲಿನಲ್ಲಿ ಹಲವಾರು ಕೈದಿಗಳಿರ್ತಾರೆ ಆ ಜೈಲಿನಲ್ಲಿರುವ ಖೈದಿಗಳನ್ನ ನೋಡೋದಿಕ್ಕಂತೇಳಿ ಅಲ್ಲಿನ ರಾಜ ಹೋಗ್ತಾನೆ ರಾಜ ಯಾತಕ್ಕೋಸ್ಕರ ಹೋಗ್ತಾನೆ ಒಂದಾ ಜೈಲಿನಲ್ಲಿರುವಂತಹ ಕೈದಿಗಳನ್ನ ಬಿಡುಗಡೆಗೊಳಿಸ್ಬೋದು ಅವರಿಗೆ ಕ್ಷಮಾದಾನವನ್ನು ಕೊಡಬಹುದು ಅಥವಾ ಅವರ ಯೋಗಕ್ಷೇಮ ಏನೇನು ಏನು ಬೇಕು ಏನಾದರೂ ಫೆಸಿಲಿಟೀಸ್ ಬೇಕಾ ಅಂತ ಕೇಳೋದಕ್ಕೆ ಹೋಗ್ಬೋದು ಕಿಂಗ್ ಕ್ಯಾನ್ ಡೂ ಎನಿಥಿಂಗ್ ಅವರನ್ನು ಬಂಧನದಿಂದ ಬಿಡುಗಡೆಗೊಳಿಸ್ಬೋದು ಕ್ಷಮಿಸ್ಬೋದು ಅಥವಾ ಇದರ ಶಿಕ್ಷೆಯ ಅವಧಿಯನ್ನು ಕಡಿಮೆಗೊಳಿಸ್ಬೋದಲ್ವಾ ಅದೇ ಥರ ಸೊ ಈಗ ರಾಜ ಅಲ್ಲಿಗೆ ಹೋದಾಗ ಜೈಲಿಗೆ ಹೋದಾಗ ಜೈಲಿನಲ್ಲಿರುವ ಖೈದಿಗಳು ರಾಜನನ್ನು ನೋಡಿ ಓ ಇವನು ಕೂಡ ತಪ್ಪು ಮಾಡಿ ಇಲ್ಲಿಗೆ ಬಂದಿದ್ದಾನೆ ಅಂತ ತಿಳ್ಕೊಂಡ್ರೆ ಅದು ಖೈದಿಗಳ ಮೂರ್ಖತನ ರಾಜ ಅವರನ್ನು ಬಂಧನದಿಂದ ಬಿಡುಗಡೆಗೊಳಿಸೋದಕ್ಕೋಸ್ಕರ ಹೋಗುವಂಥದ್ದು ಭಗವಂತ ಕೂಡ ಈ ಪೃಥ್ವಿಗೆ ಬಂದಾಗ ಭಗವಂತ ಕೂಡ ನಮ್ಮಲ್ಲೊಬ್ಬ ಅಂತ ತಿಳಿದುಕೊಂಡ್ರೆ ಅದು ನಮ್ಮ ಮೂರ್ಖತನ ಭಗವಂತ ನಮ್ಮನ್ನು ಕರ್ಮ ಬಂಧನದಿಂದ ಮುಕ್ತಗೊಳಿಸೋದಕ್ಕೆ ಇಲ್ಲಿಗೆ ಬರ್ತಾರೆ ಅವರ ನಾಮರೂಪ ಗುಣಲೀಲೆಗಳನ್ನು ನಾವು ಕೇಳೋದ್ರ ಮೂಲಕ ಶ್ರವಣ ಮಾಡೋದ್ರ ಮೂಲಕ ಜಪಿಸೋದ್ರ ಮೂಲಕ ಕರ್ಮ ಬಂಧನದಿಂದ ನಾವು ಮುಕ್ತರಾಗುತ್ತೇವೆ ಈ ಭೌತಿಕ ಬಂಧನದಿಂದ ನಾವು ಮುಕ್ತರಾಗುತ್ತೇವೆ ನನ್ನ ವಿಷಯದಲ್ಲಿ ಯಾರು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೂ ಫಲಾಪೇಕ್ಷೀಯ ಕರ್ಮ ಬಂಧನವಿಲ್ಲ ಭಗವಂತನಿಗೆ ಕರ್ಮ ಬಂಧನವಿದ್ದರೆ ಅವ್ರು ಹೇಗೆ ನಮ್ಮನ್ನ ಕರ್ಮ ಬಂಧನದಿಂದ ಮುಕ್ತಗೊಳಿಸೋದಕ್ಕೆ ಸಾಧ್ಯ ಅಹಂ ತ್ವಾಂ ಸರ್ವ ಪಾಪೇ ಬಿಯ ಮೋಕ್ಷ ಇಶಾಮಿ ಮಾಶುಚ ಎಲ್ಲ ಪಾಪಗಳಿಂದ ನಾನು ನಿನ್ನನ್ನು ಮುಕ್ತನನ್ನಾಗಿ ಮಾಡುತ್ತೇನೆ ಅಂತ ಆಶ್ವಾಸನೆ ಕೊಡ್ತಾ ಇರುವಂತಹ ಒಬ್ಬ ವ್ಯಕ್ತಿಗೆ ಕರ್ಮದ ಬಂಧನ ಇದ್ರೆ ಅವನು ಮುಕ್ತಗೊಳಿಸೋದಕ್ಕಾಗುತ್ತ ಒಬ್ಬ ಒಬ್ಬನ ಕೈಯನ್ನ ಕಟ್ಟಿ ಹಾಕಿರ್ತಾರೆ ಇನ್ನೊಬ್ಬನ ಕೈಯನ್ನ ಕಟ್ಟಿ ಹಾಕಿರ್ತಾರೆ ಅವನು ಇವನನ್ನ ಬಿಡಿಸೋದಿಕ್ಕಾಗತ್ತಾ ಅವನು ಅವನು ಫ್ರೀ ಆಗಿದ್ರೆ ಮಾತ್ರ ಬಿಡಿಸೋದಕ್ಕಾಗತ್ತಲ್ವಾ ಸೊ ಇದನ್ನ ಜನರು ಅರ್ಥ ಮಾಡಿಕೊಳ್ಳಲ್ಲ ಆದರೆ ಭಗವಂತ ಹೇಳ್ತಾರೆ ನನ್ನ ವಿಷಯದ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋರಿಗೆ ಕರ್ಮದ ಬಂಧನವಿಲ್ಲ ಇನ್ನು ನನಗೆಲ್ಲಿ ಕರ್ಮದ ಬಂಧನವಿರುತ್ತದೆ ಹಾಗಿದ್ರೆ ಕರ್ಮ ಹೇಗೆ ನಮ್ಮ ಮೇಲೆ ಕಾರ್ಯವನ್ನು ಮಾಡುತ್ತೆ ನಾವು ಅರ್ಥ ಮಾಡ್ಕೊಳ್ಳೋಣ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಎಲ್ಲರಿಗೂ ಅಲ್ವಾ ಕರ್ಮದ ಬಗ್ಗೆ ಹೇಗೆ ಯಾವ ಥರ ಅಂತ ನಾವು ನೋಡೋಣ ಅದಕ್ಕಿಂತ ಮೊದಲು ಕರ್ಮ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಕರ್ಮಣೋ ಹ್ಯ ಬೋದ್ಧವ್ಯಂ ಬೋದ್ಧವ್ಯಂ ಚ ಅವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಗತಿ ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಆದ್ದರಿಂದ ಮನುಷ್ಯನು ಕರ್ಮವು ಯಾವುದು ವಿಕರ್ಮವು ಯಾವುದು ಅಕರ್ಮವು ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಗಹನಾ ಕರ್ಮಣೋಗತಿ ಗತಿ ಅಷ್ಟು ಸುಲಭವಲ್ಲ ಕರ್ಮದ ಜಟಿಲತೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಕರ್ಮ ಅಂದರೆ ಏನು ಕರ್ಮ ಅಂದರೆ ನಾವು ಮಾಡುವಂಥ ಕಾರ್ಯ ನಿಗದಿತ ಕರ್ಮ ಪ್ರಿಸ್ಕ್ರೈಬ್ ಡ್ಯೂಟಿ ಅಥವಾ ಕರ್ಮದ ಫಲಕ್ಕೂ ಕೆಲವು ಸತಿ ಕರ್ಮ ಅಂತ ಹೇಳ್ತಾರೆ ವಿಕರ್ಮ ಅಂದರೆ ಏನು ನಿಷಿದ್ಧ ಕರ್ಮ ಶಾಸ್ತ್ರಗಳ ವಿರುದ್ಧವಾಗಿ ನಡೆಯುವಂಥದ್ದು ಬೇರೆಯವರಿಗೆ ತೊಂದರೆ ಕೊಡುವಂಥದ್ದು ಇದೆಲ್ಲ ನಿಷಿದ್ಧ ಕರ್ಮ ಅಕರ್ಮ ಯಾವುದು ಈಗ ಕರ್ಮ ಅಂದರೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಿದರೂ ಅದಕ್ಕೆ ಪ್ರತಿಕ್ರಿಯೆ ಇದೆ ಕರ್ಮದ ಬಂಧನಕ್ಕೆ ನಾವು ಒಳಗಾಗುತ್ತೇವೆ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲ ಕೆಟ್ಟ ಕೆಲಸಕ್ಕೆ ಕೆಟ್ಟ ಫಲ ಕೆಲವು ಸರ್ತಿ ಒಳ್ಳೆಯದನ್ನು ಮಾಡೋದಕ್ಕೆ ಹೋದರೆ ಕೂಡ ಅದರ ಪರಿಣಾಮ ಕೆಟ್ಟದಾಗಿದ್ದಾಗ ಯಾವ ಥರ ಫಲ ಸಿಗುತ್ತೆ ಗೊತ್ತಿಲ್ಲ ಒಳ್ಳೇದು ಕೆಟ್ಟದು ಯಾವುದು ಕೆಲವೊಂದು ಬಾರಿ ಜಡ್ಜ್ ಮಾಡೋದು ಕಷ್ಟ ಅಂಥದ್ರಲ್ಲಿ ಈ ಕರ್ಮದ ಬಂಧನದಿಂದ ಹೊರಬರುವುದು ಹೇಗೆ ನಾವು ಭಗವಂತ ಹೇಳ್ತಾರೆ ಸೊಲ್ಯೂಷನ್ ಯಾವುದು ಅಕರ್ಮ ಕರ್ಮವನ್ನ ನೀನು ಮಾಡು ಕರ್ಮದ ಬಂಧನ ಇಲ್ಲದಿರ್ತಾರ ನಾನು ಮಾಡ್ತೀನಿ ಅದೇ ಅಕರ್ಮ ನ್ಯೂಟನ್ನ ನಿಯಮ ಕೂಡ ಹೇಳುತ್ತೆ ಪ್ರತಿಯೊಂದು ಕ್ರಿಯೆಗೂ ನ್ಯೂಟನ್ನ ಮೂರನೇ ನಿಯಮ ಅಲ್ವಾ ಪ್ರತಿಕ್ರಿಯೆ ಇರುತ್ತೆ ಅಂತ ಎಸ್ ಭಗವಂತ ಹೇಳ್ತಾರೆ ಪ್ರತಿಕ್ರಿಯೆ ಇಲ್ಲದಿರೋ ಥರ ಮಾಡಬಹುದು ಹೇಗೆ ಅಕರ್ಮವನ್ನು ಮಾಡೋದ್ರ ಮೂಲಕ ಅಕರ್ಮ ಅಂದರೆ ಏನು ಭಗವಂತನಿಗೆ ಅರ್ಪಿಸಿ ಮಾಡುವಂಥ ಕಾರ್ಯಗಳಲ್ಲೂ ಅಕರ್ಮವಾಗುತ್ತದೆ ಭಗವಂತನ ನಾಮ ಜಪ ಸ್ಮರಣೆಯೊಂದಿಗೆ ಮಾಡುವಂಥ ಕಾರ್ಯಗಳು ಭಕ್ತಿ ಸೇವಾ ಕಾರ್ಯ ಎಲ್ಲವೂ ಅಕರ್ಮವಾಗುತ್ತದೆ ಅವನಿಗೆ ಕರ್ಮ ಬಂಧನ ಇರುವುದಿಲ್ಲ ಯಾಕೆಂದರೆ ಕರ್ಮದ ನಿಯಮವನ್ನು ರಚಿಸಿರುವಂಥ ಭಗವಂತ ಅದನ್ನು ನಲ್ಲಿಫೈ ಮಾಡಿಬಿಡ್ತಾರೆ ಕರ್ಮದ ನಿಯಮ ಇಲ್ಲದಿರೋ ಥರ ಮಾಡ್ತಾರೆ ಹೀಗೆ ಮೇಲೆ ಆಕಾಶದಲ್ಲಿ ಹಾರಾಡುವಂಥ ವಿಮಾನಕ್ಕೆ ಕೆಳಗಡೆಯ ಟ್ರಾಫಿಕ್ ರೂಲ್ಸ್ ಅನ್ವಯಿಸುವುದಿಲ್ಲ ಅದೇ ಥರ ಅಕರ್ಮವನ್ನು ಮಾಡುವನಿಗೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರುವವನಿಗೆ ಕರ್ಮದ ಬಂಧನ ಇಲ್ಲ ಬುದ್ಧಿವಂತನಾದವನು ಅಕರ್ಮವನ್ನು ಮಾಡುತ್ತಾನೆ ಯಾಕೆಂದರೆ ನಮ್ಮ ಸ್ವಂತ ಪ್ರಯತ್ನದ ಪ್ರಕಾರ ನಾವು ಈ ಕರ್ಮದ ಜಟಿಲತೆಯಿಂದ ಮುಕ್ತರಾಗೋದು ಸಾಧ್ಯವಿಲ್ಲ ಯಾಕೆಂದರೆ ಇದು ಕರ್ಮಣೋಗತಿ ಯಾವ ಜನ್ಮದ ಫಲ ಯಾವಾಗ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ರಾಶಿ ರಾಶಿ ಹಾಕ್ಕೊಂಡಿರ್ತೀವಿ ನಾವು ಸಂಚಿತ ಕರ್ಮ ಅನ್ನುವಂಥದ್ದು ನಮಗೋಸ್ಕರ ನಾವು ಕಾರ್ಯವನ್ನು ಮಾಡಿದಾಗ ನಾವು ಬಂಧನಕ್ಕೊಳಗಾಗುತ್ತೇವೆ ಭಗವಂತನಿಗೋಸ್ಕರ ಕಾರ್ಯವನ್ನು ಮಾಡಿದಾಗ ಯಾವ ಬಂಧನ ಇರೋದಿಲ್ಲ ಉದಾಹರಣೆಗೆ ಬ್ಯಾಂಕಲ್ಲಿರುವಂಥ ಕ್ಯಾಶಿಯರ್ ಅವನು ಕ್ಯಾಶನ್ನು ಕೌಂಟ್ ಮಾಡ್ತಾ ಇರ್ತಾನೆ ಬ್ಯಾಂಕಿಗೋಸ್ಕರ ಅವನು ಕ್ಯಾಶನ್ನು ಕೌಂಟ್ ಮಾಡ್ತಾ ಇರ್ತಾನೆ ಅಂತ ಅವನು ಅಂದುಕೊಳ್ಳೋವರೆಗೂ ಬ್ಯಾಂಕಿಗೋಸ್ಕರ ಅವನು ಕೆಲಸ ಮಾಡ್ತಾ ಇದ್ದಾನೆ ಅಂದ್ಕೊಳ್ಳೋ ಅಂದುಕೊಳ್ಳೋವರೆಗೂ ಅವನು ಸೇಫ್ ಆಗಿರ್ತಾನೆ ತಿಂಗಳು ತಿಂಗಳು ಸಂಬಳ ಎಲ್ಲವೂ ಅವನಿಗೆ ಸಿಗುತ್ತೆ ಒಂದು ಬಾರಿ ಅವನ ಮನಸ್ಸಿನಲ್ಲಿ ಯೋಚನೆ ಬಂದ್ರೆ ಇದು ನನಗೋಸ್ಕರ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಕ್ಯಾಶ್ ಅನ್ನ ನಾನೇ ಇಟ್ಕೊಂಡ್ ಬಿಡ್ತೀನಿ ಅಂತ ಅವನೇನಾದ್ರೂ ಅದನ್ನ ಇಟ್ಕೊಂಡ್ ಬಿಟ್ರೆ ಏನಾಗುತ್ತೆ ಬಂಧನಕ್ಕೆ ಒಳಗಾಗುತ್ತಾನೆ ಅಲ್ವಾ ಅದೇ ತರ ಒಬ್ಬ ಸೈನಿಕ ಅವನು ಶತ್ರುವಿನ ವಿರುದ್ಧ ವೀರಾವೇಶದಿಂದ ಹೋರಾಡಿ ಶತ್ರುವನ್ನ ಕೊಂದಾಗ ಪರಮೈವರ ಚಕ್ರ ಕೊಟ್ಟು ಸನ್ಮಾನಿಸಲಾಗುತ್ತದೆ ಅದೇ ಅವನು ತನ್ನ ಮನೆಗೆ ಬಂದಾಗ ಪಕ್ಕದ ಮನೆಯವ್ರನ್ನ ಕೊಂದರೆ ಅವನನ್ನು ಬಂಧಿಸಲಾಗುತ್ತದೆ ಸರ್ಕಾರಕ್ಕೋಸ್ಕರ ಅವನು ಕಾರ್ಯ ಮಾಡಿದಾಗ ಅದು ಕೊಲ್ಲುವುದು ಕೂಡ ಕೊಲ್ಲುವುದಲ್ಲ ಅದು ದೇಶದ ರಕ್ಷಣೆ ಅವನ ವೀರಗತಿ ಅಂದರೆ ಪರಮ ವೀರಚಕ್ರ ಅದು ಅಲ್ವಾ ಹಾಗೆ ಇಲ್ಲಿ ಅರ್ಜುನನಿ ಕೃಷ್ಣ ಹೇಳ್ತಾ ಇರುವಂಥದ್ದು ನೀನು ನನಗೋಸ್ಕರ ಯುದ್ಧವನ್ನು ಮಾಡಿದಾಗ ನಿನ್ನನ್ನು ನಿನಗೆ ಸನ್ಮಾನಿಸಲಾಗುತ್ತೆ ಅದು ಕೊಲ್ಲುವುದಲ್ಲ ನೀನು ಕೊಂದರೆ ಕೂಡ ನೀನು ನಿನ್ಗೋಸ್ಕರ ಕೊಲ್ತಿ ಅಂತ ತಿಳ್ಕೊಬೇಡ ಆ ಥರ ತಿಳ್ಕೊಂಡ್ರೆ ಕರ್ಮ ಬಂಧನಕ್ಕೆ ಕಾರಣವಾಗುತ್ತದೆ ಅನ್ನೋದನ್ನು ಸೊ ಇಲ್ಲಿ ಕರ್ಮದ ಫಲ ಕರ್ಮವನ್ನು ಮಾತ್ರ ಆಧರಿಸಿಲ್ಲ ಅದರ ಪರಿಣಾಮವನ್ನು ಕೂಡ ಆಧರಿಸಿದೆ ಕರ್ಮವಾದ ಎಲ್ಲವೂ ನನ್ನ ಪ್ರಕಾರ ನಡೀತಾ ಇದೆ ನಾನು ಹೇಳಿದ ಹಾಗೆ ದೈವವಾದ ನನ್ನ ಕೈಲಿ ಏನೂ ಇಲ್ಲ ಭಗವಂತನ ಇಚ್ಛೆ ಅಂತ ಹೇಳುವಂಥದ್ದು ಈಗ ಕರ್ಮದ ಇದು ನಮ್ಮ ಮೇಲೆ ಯಾವ ಥರ ಪರಿಣಾಮವನ್ನು ಬೀಳುತ್ತೆ ಹೇಗೆ ಕರ್ಮ ಕರ್ಮ ಅನ್ನೋದು ಹೇಗೆ ಸೃಷ್ಟಿಯಾಗುತ್ತೆ ಇಲ್ಲಿ ಒಬ್ಬನ ಮನಸ್ಸಿನಲ್ಲಿ ಒಂದು ಇಚ್ಛೆ ಬರುತ್ತೆ ಕೆಲಸವನ್ನು ಮಾಡಬೇಕಂತ ಪಾಪಪೂರಿತ ಇಚ್ಛೆ ಬಂದರೆ ಈಗ ಬೀಜ ಬಿತ್ತುತ್ತಾನೆ ಅವನು ಪಾಪವನ್ನು ಮಾಡೋದ್ರ ಮೂಲಕ ಅದು ಅಪ್ರಾರಬ್ಧ ರೂಪದಲ್ಲಿರುತ್ತದೆ ಅದು ಅದರ ರಿಸಲ್ಟ್ ಇನ್ನೂ ಅವನಿಗೆ ಸಿಗಲಿಲ್ಲ ಆಮೇಲೆ ಪ್ರಾರಬ್ಧ ಅದು ಸಿಗುತ್ತೆ ಅದರ ರಿಸಲ್ಟ್ ಸಿಕ್ಕಿದಾಗ ಪ್ರಾರಬ್ಧ ಕರ್ಮ ಅಂತ ಉದಾಹರಣೆಗೆ ನಾನು ದುಡ್ಡನ್ನು ಕದೀಲ ಅನ್ನುವಂಥ ಯೋಚನೆ ಮನಸ್ಸಿನಲ್ಲಿ ಒಬ್ಬನಿಗೆ ಬರುತ್ತೆ ದುಡ್ಡನ್ನು ಕದೀತಾನೆ ಬೀಜ ಬಿತ್ತುತ್ತಾನೆ ಪಾಪದ ಬೀಜವನ್ನು ಕದ್ದು ಓಡಿ ಹೋಗ್ತಾನೆ ಅಪ್ರಾರಬ್ಧ ಅದಿನ್ನೂ ಅವನಿಗೆ ಫಲ ಕೊಡೋದಕ್ಕೆ ಪ್ರಾರಂಭವಾಗಿಲ್ಲ ಪೊಲೀಸರು ಹಿಡಿದು ಅವನನ್ನು ಹೇಳ್ಕೊಂಡು ಬಂದು ಜೈಲಿನಲ್ಲಿ ಹಾಕಿದ್ರೂ ಪ್ರಾರಬ್ಧ ಕೆಲವೊಂದು ಕರ್ಮಗಳಿಗೆ ಈ ಜನ್ಮದಲ್ಲೇ ಸಿಗ್ಬೋದು ಕರ್ಮದ ಫಲ ಇನ್ನೊಂದು ಇನ್ನು ಕೆಲವು ಕರ್ಮಗಳು ಎಷ್ಟೋ ಜನ್ಮಗಳು ಕೂಡ ಹಿಡಿಯಬಹುದಂತೆ ಉದಾಹರಣೆಗೆ ಒಂದು ಬೀಜವನ್ನ ಬಿತ್ತಿ ಅದು ಮೊಳಕೆ ಹಿಡಿದು ಸಸಿಯಾಗಿ ಮರವಾಗಿ ಫಲವನ್ನು ಕೊಡೋದಕ್ಕೆ ಕೆಲವೊಂದು ಮರಗಳು ನೂರು ವರ್ಷವೂ ಹಿಡಿಯುತ್ತವಂತೆ ಹಾಗೆ ನಮ್ಮ ಕರ್ಮಗಳು ಸಂಚಿತ ಕರ್ಮ ರಾಶಿ ಹಾಕ್ಕೊಂಡು ಬಿಟ್ಟಿದ್ದೀವಿ ಅಪ್ರಾರಬ್ಧ ಕೂಟ ಬೀಜ ಸಂಚಿತ ಅಪ್ರಾರಬ್ಧ ಇದು ಪ್ರಾರಬ್ಧ ರೂಪದಲ್ಲಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಬರುತ್ತೆ ಬೇವಿನ ಬೀಜವನ್ನು ಬಿತ್ತಿ ಮಾವಿನ ಹಣ್ಣು ಬೇಕು ಅಂದರೆ ಆಗಲ್ಲ ಬೇವಿನ ಬೀಜವನ್ನು ಬಿತ್ತಿದವನಿಗೆ ಅದರದ್ದೇ ಸಿಗುತ್ತೆ ಅದೇ ಅಲ್ವಾ ಒಳ್ಳೆಯವರಿಗೆ ಕೆಟ್ಟದಾಗುವಂಥದ್ದಲ್ಲ ಅವರವರು ಬಿತ್ತಿದ ಬೀಜಕ್ಕನುಗುಣವಾಗಿ ಅವರು ಫಲವನ್ನು ಪಡೆದುಕೊಳ್ಳುತ್ತಾರೆ ಬಟ್ ಯಾವಾಗ ಸಿಗುತ್ತೆ ಗೊತ್ತಿಲ್ಲ ಸಂಚಿತ ಕರ್ಮ ಅಂದರೆ ಈಗ ಒಬ್ಬ ಬಾಣವನ್ನು ಬಿಡೋದಿಕ್ಕೆ ಅಂತ ರ ತಯಾರಾಗಿದ್ದಾನೆ ಅವನ ಬತ್ತಳಿಕೆಯಲ್ಲಿ ಹಲವಾರು ಬಾಣಗಳಿವೆ ಅದು ಸಂಚಿತ ರಾಶಿ ಇರುವಂಥದ್ದು ಪ್ರಾರಬ್ಧ ಅಂದರೆ ಬಾಣ ಬಿಟ್ಟಾಗಿದೆ ಅವನು ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳೋಕ್ಕಾಗಲ್ಲ ಆಗಲ್ಲ ಪ್ರಾರಬ್ಧ ಬಿಟ್ಟಾಗಿದೆ ಅದು ಫಲವನ್ನು ಕೊಡುತ್ತೆ ಅಪ್ರಾರಬ್ಧ ಅನ್ನುವಂಥದ್ದು ಇನ್ನೂ ಅವನು ಅದನ್ನು ಶಾರ್ಪ್ ಮಾಡ್ತಾ ಇದ್ದಾನೆ ಬಾಣವನ್ನು ಬಿಡೋದಕ್ಕೆ ಅಂತ ಅದು ಅಪ್ರಾರಬ್ಧ ಅಪ್ರಾರಬ್ಧವನ್ನು ನಿಲ್ಲಿಸ್ಬೋದು ಸಂಚಿತವನ್ನು ನಿಲ್ಲಿಸ್ಬೋದು ಬಾಣ ಇರೋ ಥರ ನಾಶ ಮಾಡಿಬಿಡ್ಬೋದು ಪ್ರಾರಬ್ಧದ ಬಗ್ಗೆ ಏನು ಪ್ರಾರಬ್ಧದ ಪ್ರಕಾರ ನಮ್ಮ ಈ ಜನ್ಮ ಇಲ್ಲಿ ಹಾಗಿದ್ರೆ ಪ್ರಾರಬ್ಧವನ್ನು ನಾಶ ಮಾಡೋಕ್ಕಾಗುತ್ತಾ ಎಸ್ ಆಗುತ್ತೆ ನಾಶ ಮಾಡೋಕ್ಕಲ್ಲ ಅದರ ಪರಿಣಾಮವನ್ನು ಕಡಿಮೆ ಮಾಡೋಕ್ಕಾಗತ್ತೆ ಹೇಗೆ ಏನು ಸೊಲ್ಯೂಷನ್ ಎಲ್ಲವನ್ನು ನಾಶ ಮಾಡೋದಕ್ಕೆ ಪ್ರಾರಬ್ಧದ ಪರಿಣಾಮವನ್ನ ಕಡಿಮೆ ಮಾಡೋದಕ್ಕೆ ಸೊಲ್ಯೂಷನ್ ಏನು ಪದ್ಮಪುರಾಣ ಹೇಳುತ್ತೆ ಸೊಲ್ಯೂಷನ್ ಅಪ್ರಾರಬ್ಧ ಅಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ಕ್ರಮೇಣೈವ ಪ್ರಲೀಯೇತ ವಿಷ್ಣು ಭಕ್ತಿ ರಥಾತ್ಮನಂ ಯಾರು ವಿಷ್ಣುವಿನ ಅಥವಾ ಕೃಷ್ಣನ ಭಕ್ತಿಯನ್ನ ಮಾಡುತ್ತಾರೋ ಅನನ್ಯ ಭಕ್ತಿಯನ್ನ ಮಾಡುತ್ತಾರೋ ಅವರ ಅಪ್ರಾರಬ್ಧ ಕೂಟ ಬೀಜ ರೂಪದ್ದು ಸಂಚಿತ ಎಲ್ಲವೂ ನಾಶವಾಗಿ ಹೋಗುತ್ತೆ ಪ್ರಾರಬ್ಧ ಕೂಡ ಪ್ರಾರಬ್ಧದ್ದು ಏನಾಗುತ್ತೆ ಅಂದರೆ ನಿಜವಾಗಿ ನಡೆಯುವಂಥದ್ದು ಕನಸಿನಲ್ಲಿ ನಡೆದ ಥರ ಹೊರಟೋಗ್ಬಿಡುತ್ತೆ ಹೂ ಎತ್ತಿದ ಥರ ಆಗೋಗ್ಬಿಡುತ್ತೆ ಪ್ರಾರಬ್ಧ ಕೂಡ ಅದು ಕೂಡ ಅದನ್ನು ಸುಲಭ ರೀತಿಯಲ್ಲಿ ಆಗೋಗ್ಬಿಡುತ್ತೆ ಸೊ ಭಕ್ತಿ ಸೊಲ್ಯೂಷನ್ ಎಲ್ಲದಕ್ಕೆ ಕೂಡ ಇದು ಬಿಟ್ಟರೆ ನಮಗೆ ಬೇರೆ ಮಾರ್ಗ ಇಲ್ಲ ಆ್ಯಕ್ಚುಲಿ ಕರ್ಮದ ಬಂಧನದಿಂದ ಪಾರಾಗೋದಕ್ಕೆ ಕೃಷ್ಣ ಭಕ್ತಿ ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಕರ್ಮದ ನಿಯಮವನ್ನು ರಚಿಸಿದವನ ಜೊತೆ ನೀವು ಕನೆಕ್ಟ್ ಆಗಿ ಅದೊಂದೇ ಮಾರ್ಗ ಅವನು ಮಾತ್ರ ಅದನ್ನು ಅದನ್ನು ರಿಮೂವ್ ಮಾಡವಲ್ಲ ಕರ್ಮಾಣಿ ನಿರ್ದಹತಿ ಕಿಂತು ಚ ಭಕ್ತಿಭಾಜ ಎಲ್ಲವೂ ಸುಟ್ಟು ಭಸ್ಮವಾಗುತ್ತದೆ ಭಕ್ತಿಯಿಂದ ಕರ್ಮದ ಫಲಗಳು ಎನ್ನ ಮಧೀಯ ಶ್ರವಣಾನುಕೀರ್ತನಾ ಸ್ಮರಣಾದಪಿ ಕ್ವಚಿತ್ ಶ್ವಾದೋಪಿ ಸದ್ಯಾಸವನಾಯ ಕಲ್ಪತೆ ಕೂಟ ಪುನಸ್ತೆ ಭಗವಾನು ದರ್ಶನಾತ್ ನಿನ್ನ ನಾಮವನ್ನು ಜಪಿಸುವವರು ನಿನ್ನ ಬಗ್ಗೆ ಶ್ರವಣ ಮಾಡುವವರು ನಿನಗೆ ಪ್ರಣಾಮವನ್ನು ಸಲ್ಲಿಸುವವರು ಅವರು ಎಂಥದೇ ಕುಲದಲ್ಲಿ ಹುಟ್ಟಿದವರಾಗಲಿ ಅವರನ್ನು ಬ್ರಾಹ್ಮಣರು ಅಂತ ಪರಿಗಣಿಸಬೇಕು ನಿನ್ನ ಭಕ್ತಿಯನ್ನು ಮಾಡುವವರು ಅಂತ ಸೊ ಹಾಗೆ ಅಂದರೆ ಇದನ್ನು ಭಗವದ್ ಅಂದರೆ ಶ್ರೀಮದ್ ಮೇಲೆ ಇದರ ಒಂದು ಇದಿದೆ ಯಾರು ಕೃಷ್ಣ ಭಕ್ತಿಗೆ ಬರುತ್ತಾರೋ ಶ್ರೇಷ್ಠ ಭಕ್ತರು ಅವರೆಲ್ಲರೂ ಬ್ರಾಹ್ಮಣರು ಅಂತಲೇ ಅರ್ಥ ಬ್ರಾಹ್ಮಣರು ಅಂದರೆ ಕೃಷ್ಣ ಭಕ್ತಿಯಲ್ಲಿ ಗ್ರೇಟ್ ಅಂದರೆ ಇದಾಗಿ ಉಳಿಯುವವರು ಅಂತ ಈಗ ಒಬ್ಬನ ಜನ್ಮ ಅವನ ಕರ್ಮದ ಪ್ರಕಾರ ಇರುತ್ತೆ ಅಲ್ವಾ ಯಾವ ಕುಲದಲ್ಲಿ ಯಾವ ಜಾತಿಯಲ್ಲಿ ನೀನು ಹುಟ್ಟುತ್ತೀಯೋ ಅದು ಮುಖ್ಯ ಅಲ್ವೇ ಅಲ್ಲ ನಿನ್ನನ್ನು ನೀನು ಬ್ರಾಹ್ಮಣನ ಮಟ್ಟಕ್ಕೆ ಏರಿಸಿಕೊಳ್ಳಬಹುದು ಕೃಷ್ಣ ಭಕ್ತಿಗೆ ಬರೋದರ ಮೂಲಕ ಅದು ನಿನ್ನನ್ನು ಆ ಲೆವೆಲ್ಗೆ ನಿನ್ನನ್ನು ಕೊಂಡೊಯ್ಯುತ್ತೆ ನಿಜವಾದ ಬ್ರಾಹ್ಮಣ ಅಂದರೆ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ ಭಗವಂತನನ್ನು ತಿಳಿದವನು ಅಂತ ಸೊ ಆದ್ದರಿಂದ ಒಬ್ಬನು ಭಗವಂತನ ಭಕ್ತಿಯನ್ನು ಕೃಷ್ಣನ ಭಕ್ತಿಯನ್ನು ವಿಷ್ಣು ಭಕ್ತಿಯನ್ನು ಯಾರು ಮಾಡುತ್ತಾನೋ ಅವನನ್ನು ಅದು ಎಲಿವೇಟ್ ಮಾಡುತ್ತೆ ಸೋಷಲ್ ಹೈರಾರ್ಕಿ ಎಲ್ಲವೂ ಆಗ ಅಂದರೆ ಒನ್ ಕ್ಯಾನ್ ಟ್ರಾನ್ಸ್ಜೆಂಡ್ ದ ಸೋಷಲ್ ಹೈರಾರ್ಕಿ ಕೃಷ್ಣ ಭಕ್ತಿಗೆ ಬಂದಾಗ ಅನ್ನುವಂಥದ್ದು ಎಲ್ಲವನ್ನ ಮೀರಿ ಮೇಲಕ್ಕೆ ಅವನು ಹೋಗುತ್ತಾನೆ ಅದಾದಮೇಲೆ ಇಲ್ಲಿ ಭಗವಂತ ಯಜ್ಞದ ಮಹತ್ವವನ್ನು ಕೂಡ ಹೇಳ್ತಾರೆ ಯಾವತ್ತರ ಯಜ್ಞ ಹೇಗೆ ಬ್ರಹ್ಮಾರ್ಪಣಂ ಬ್ರಹ್ಮ ಹವೀರ್ ಬ್ರಹ್ಮಣಾಹುತಂ ಬ್ರಹ್ಮೈವತೆಯನ್ನು ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಇಲ್ಲಿ ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ ಮಾಡಿದಾಗ ಅದು ಪರ್ಫೆಕ್ಟ್ ಯಜ್ಞ ಅಂತ ಅದರ ಅರ್ಥ ಇದರ ಅರ್ಥ ಹಾಗೇನೆ ಆಕ್ಚುಲಿ ಉದಾಹರಣೆಗೆ ಈಗ ಇಲ್ಲಿ ಅರ್ಜುನನ ಉದಾಹರಣೆ ತಗೊಳ್ಬೇಕಂತಿದ್ರೆ ಅರ್ಜುನ ಯುದ್ಧ ಭೂಮಿಯಲ್ಲಿ ಯುದ್ಧವನ್ನ ಮಾಡ್ತಾ ಇದ್ದಾನೆ ಯುದ್ಧ ಭೂಮಿ ಯಜ್ಞ ಕುಂಡ ಅರ್ಜುನನ ಬಾಣಗಳು ಯಜ್ಞಕ್ಕೆ ಹಾಕ್ತಾ ಇರುವಂತಹ ಹವಿಸ್ಸುಗಳು ಆಹುತಿ ಆಗ್ತಾ ಇರುವಂತ ಅಲ್ಲಿರುವಂಥ ಶತ್ರುಗಳು ಸೊ ಅರ್ಜುನ ಇಲ್ಲಿ ಯುದ್ಧ ಮಾಡ್ತಾ ಇದ್ರು ಅವನು ಯಜ್ಞ ಮಾಡಿದ ಹಾಗೆ ಯಾಕೆಂದ್ರೆ ಭಗವಂತನಿಗೆ ಅರ್ಪಿಸಿ ಮಾಡ್ತಾ ಇದ್ದಾನೆ ಬ್ರಹ್ಮ ಕರ್ಮ ಸಮಾಧಿನ ತನ್ನ ಕರ್ಮವನ್ನು ಭಗವಂತನಿಗೆ ಅರ್ಪಿಸಿ ಪರಬ್ರಹ್ಮನಿಗೆ ಅರ್ಪಿಸಿ ಮಾಡ್ತಾ ಇದ್ದಾನೆ ಆದ್ದರಿಂದ ಅವನು ಸಮಾಧಿ ಸ್ಥಿತಿಯಲ್ಲಿ ಇದ್ದಾನೆ ಅಂದರೆ ಭಕ್ತಿಯಲ್ಲಿ ಅವನು ಅದೊಂದು ಭಕ್ತಿ ಅಂತ ಯಜ್ಞ ಮಾಡ್ತಾ ಇದ್ದರು ಅದು ಅಂದರೆ ಅವನು ಯುದ್ಧ ಮಾಡ್ತಾ ಇದ್ರು ಅದು ಯಜ್ಞಕ್ಕೆ ಸಮಾನ ಅಂತ ಹೇಳಲಾಗುತ್ತೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೀಕ್ಷಿತೇ ಜ್ಞಾನ ಜ್ಞಾನಿನ ತತ್ವದರ್ಶಿನ ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಸೇವೆ ಮಾಡು ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ ಆದ್ದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು ಸೊ ಜ್ಞಾನವನ್ನ ಪಡೆಯಲಿರುವಂತಹ ಮಾರ್ಗ ಇದೇನೆ ಗುರು ಪರಂಪರೆಯ ಮೂಲಕ ಪಡೆಯುವಂಥದ್ದು ಸೊ ಅದಾದ ಮೇಲೆ ಇಲ್ಲಿ ಭಗವಂತ ಹೇಳ್ತಾರೆ ಹಲವಾರು ಯಜ್ಞಗಳನ್ನು ಬಗ್ಗೆ ವಿವರಿಸುತ್ತಾರೆ ದ್ರವ್ಯ ಯಜ್ಞ ತಪೋಯಜ್ಞ ಜ್ಞಾನ ಯಜ್ಞ ಸ್ವಾಧ್ಯಾಯ ಯಜ್ಞ ಹಲವಾರು ಯಜ್ಞಗಳು ಇಲ್ಲಿ ಒಬ್ಬರನ್ನ ಪರಿಶುದ್ಧಗೊಳಿಸೋದಕ್ಕೆ ಅಂತ ಹೇಳಿ ಆದರೆ ಕಲಿಯುಗಕ್ಕೆ ಹೇಳಿರುವಂಥ ಯಜ್ಞ ಯಾವುದು ಕೃತೇಯ ಅಧ್ಯಾಯತೋ ವಿಷ್ಣು ತ್ರೇತಾಯಂ ಯಜತೋಮಖೈ ದ್ವಾಪರೆ ಪರಿಚರ್ಯಾಯಂ ಕಲೌ ತದ ಹರಿ ಸತ್ಯಯುಗದಲ್ಲಿ ಸತ್ಯಯುಗದ ಯುಗಧರ್ಮ ಏನಾಗಿತ್ತು ತಪಸ್ಸನ್ನ ಮಾಡಬೇಕಾಗಿತ್ತು ಸತ್ಯಯುಗದವರ ಆಯಸ್ಸು ಒಂದು ಲಕ್ಷ ವರ್ಷ ಇತ್ತು ತ್ರೇತಾಯುಗದಲ್ಲಿ ಯಾಗ ಯಜ್ಞವನ್ನ ಮಾಡಬೇಕಾಗಿತ್ತು ಅದು ಯುಗದ ಆ ಯುಗದ ಯುಗಧರ್ಮ ಹತ್ತು ಸಾವಿರ ವರ್ಷ ಅವರ ಆಯಸ್ಸಂತೆ ದ್ವಾಪರ ಯುಗದವರ ಆಯಸ್ಸು ಒಂದು ಸಾವಿರ ವರ್ಷ ಅವರು ಅರ್ಚ ವಿಗ್ರಹದ ಆರಾಧನೆಯನ್ನು ಮಾಡಬೇಕಾಗಿತ್ತು ಹಾಗಿದ್ರೆ ಕಲಿಯುಗದವರು ಏನು ಮಾಡಬೇಕು ಆಯಸ್ಸು ಎಷ್ಟು ಪ್ರಾಯಣ ಅಲ್ಪಾಯು ಅಲ್ಪ ಅಲ್ಪಾಯುಗಳು ಇವರು ಕಲಿಯುಗದವರು ನೂರು ವರ್ಷ ಅಂತ ಹೇಳ್ತಾರೆ ಯಾರು ಬದುಕ್ತಾರೆ ನೂರು ವರ್ಷ ಅಂಥದ್ರಲ್ಲಿ ಅವರು ಏನನ್ನ ಮಾಡ್ಬೋದು ತಪಸ್ಸನ್ನು ಮಾಡೋದಕ್ಕೆ ಸಮಯ ಇದೆಯಾ ಯಾಗ ಯಜ್ಞಗಳನ್ನು ಮಾಡೋದಕ್ಕೆ ಬೇಕಾದಂಥ ಸೌಕರ್ಯಗಳಿದ್ದಾವಾ ಪರಿಶುದ್ಧ ದೇಸಿ ಹಸುವಿನ ತುಪ್ಪ ವೇದ ಮಂತ್ರಗಳನ್ನು ಸ್ಪಷ್ಟವಾಗಿ ಹೇಳುವಂಥ ಪಂಡಿತರು ಇದ್ದಾರಾ ಇಲ್ಲ ಅದಕ್ಕೆ ತಗಲುವಂಥ ವೆಚ್ಚ ಎಷ್ಟೊಂದು ಇದೆಲ್ಲ ಮಾಡೋಕ್ಕೆ ಸಾಧ್ಯನ ಇಲ್ಲ ವಿಗ್ರಹದ ಆರಾಧನೆ ಅದು ಕೂಡ ಸಾಧ್ಯವಿಲ್ಲ ಹಾಗಿದ್ರೆ ಕಲಿಯುಗದವನು ಏನು ಮಾಡಬಹುದು ಏನು ಮಾಡಿದೆ ಅದು ಪರ್ಫೆಕ್ಟ್ ಯಜ್ಞವಾಗುತ್ತದೆ ಕಲೌತದ ಹರಿ ಕೀರ್ತನ ಕಲಿಯುಗದಲ್ಲಿ ಕೇವಲ ಜಪಯಜ್ಞ ಅಥವಾ ಸಂಕೀರ್ತನ ಯಜ್ಞ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಭಕ್ತಾದಿಗಳ ಜೊತೆಗೂಡಿ ಜಪಿಸಿದಾಗ ಇದು ಸಂಕೀರ್ತನ ಯಜ್ಞ ಜಪಿಸಿದಾಗ ಅಥವಾ ಹಾಡಿದಾಗ ನಾವು ಮನೆಯಲ್ಲಿ ಜಪಿಸಿದಾಗ ಅದು ಜಪಯಜ್ಞ ಯಜ್ಞಾನ ಜಪಯಜ್ಞೋಸ್ಮಿ ಕೃಷ್ಣ ಹೇಳ್ತಾರೆ ಯಜ್ಞಗಳಲ್ಲೇ ನಾನು ಜಪಯಜ್ಞ ಅಂತ ಸೊ ಆದ್ದರಿಂದ ಕಲಿಯುಗದವರಿಗೆ ಹೇಳಿರುವಂಥ ಮಾರ್ಗ ಇದೊಂದೇ ನೀವು ಎಲ್ಲಾದರೂ ಹೇಗಾದರೂ ಎಂತಾದರೂ ಈ ಹರಿನಾಮವನ್ನ ಜಪಿಸಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ